ಓಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಓದಿರಂತ ವೇದ ವಾಕ್ಯದ ಆಧಾರದ ಮೇಲೆ ನಾವು ದೇವರ ವಾಕ್ಯ ಸಂದೇಶನ ಇವತ್ತು ನಾವು ಕೇಳೋಣ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಈ ಒಂದು ಕೊರಿಂಥಕ್ಕೆ ಬರೆದಂತ ಒಂದು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲನು ಮುಖ್ಯವಾಗಿರುವಂತಹ ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ನೀವೇನಾಗಿದ್ದೀರಾ ಅಂತಂದ್ರೆ ನೀವು ಒಂದು ಏನಾಗಿದ್ದೀರಾ ಅಂತಂದ್ರೆ ಒಂದು ಯೋಗ್ಯತೆ ಪತ್ರವಾಗಿದ್ದೀರಾ ಅಂತ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಯು ಆರ್ ಅ ಲಿವಿಂಗ್ ಎಪಿಸ್ಟಲ್ಸ್ ಅಂತ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಸರಿ ಹಂಗಾದ್ರೆ ಏನಪ್ಪ ಇದು ಲಿವಿಂಗ್ ಎಪಿಸ್ಟಲ್ ಅಂತ ನೋಡ್ಬೇಕಾದ್ರೆ ಏನ್ರಿ ಇದನ್ನ ನಾವು ಒಂದನೇ ವಚನದಿಂದ ನಾವ್ ಏನ್ ಮಾಡೋಣ ಡೀಟೇಲ್ ಆಗಿ ಓದ್ಕೊಂಬರೋಣ ಓದ್ತೀರಾ ಸಿಸ್ಟರ್ ಯಾರಾದ್ರ ಎರಡನೇ ಕುರಿತ ಮೂರನೇ ಅಧ್ಯಾಯ ವಚನ ಒಂದರಿಂದ ಮೂರೋದಕ್ಕೂ ಯಾರ ಓದ್ಬೇಕು ಅಂತ ಕೇಳ್ಕೊತೀನಿ ಓದ್ತೀನಿ ಬ್ರದರ್ ನಾನೇ ನಾವೇ ನಮ್ಮನ್ನು ತಿರುಗಿ ಹೊಗಳಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೋ ಇಲ್ಲವೇ ಕೆಲವರಿಗೆ ಬೇಕಾಗಿರುವ ಪ್ರಕಾರ ನಿಮಗೆ ತೋರಿಸತಕ್ಕ ಯೋಗ್ಯತಾ ಪತ್ರಗಳು ನಮಗೆ ಅಗತ್ಯವೋ ನೋಡ್ರ ನಿಮ್ಗೆ ಬೇರೆಯವರಿಗೆ ನೋಡಿಸತಕ್ಕದಾಗೆ ಯೋಗ್ಯತಾ ಪತ್ರಗಳು ಅಗತ್ಯವೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಿದು ಬೇರೆಯವರಿಗೆ ನೋಡಿಸತಕ್ಕದಾಗೆ ಇರುವಂತ ಯೋಗ್ಯತಾ ಪತ್ರಗಳು ಅಂತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಂಗ್ಲಿಷ್ ನೋಡ್ಬೇಕು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇವಾಗ ಲೋಕದಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನ್ ಮಾಡ್ತಾರೆ ಕೊಡೋದನ್ನ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ರ ಎಲ್ಲಪ್ಪ ಕೊಡ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕಾರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಏನಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಇಂಥ ವ್ಯಕ್ತಿ ಇಂಥ ಒಂದು ಸಂಸ್ಥೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರು ಅವರು ಒಂದು ನಡವಳಿಕೆಗಳು ಅವರ ಒಂದು ಗುಣಗಳು ಏನಾಗಿದೆ ಒಂದು ಯೋಗ್ಯವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ರಿ ಒಂದು ಹೇಳಂತದ್ ಏನ್ರಿ ಒಂದು ಸರ್ಟಿಫಿಕೇಟ್ ಅವರ ಏನ್ರಿ ಅವರೊಂದು ಕ್ಯಾರೆಕ್ಟರ್ ಏನಾಗಿ ಕಂಡಲ್ಪಟ್ಟಿದೆ ಚೆನ್ನಾಗಿ ಕಂಡಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ಏನ್ ಕೊಡೋದಂತ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆ ತರ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಮಾತಾಡ್ತಾರೆ ಅದರ ಅದಕ್ಕೆ ನೋಡ್ಬೇಕಾರೆ ನೋಡೋಣ ಮುಂದಕ್ಕೆ ಏನಂತ ಓದೋಣ ಓದಿ ಇಷ್ಟ ಮುಂದಕ್ಕೆ ಯಾರಾದ್ರೂ ಓದ್ತೀರಾ ಸಹೋದರಿಗಳು ಬ್ರದರ್ ಓದ್ತಾ ಇದ್ದೀನಿ ಬ್ರದರ್ ಅಥವಾ ಅಂತ ಪತ್ರಗಳನ್ನು ನಿಮ್ಮಿಂದ ಪಡಕೊಳ್ಳಬೇಕು ನೀವೇ ನಮ್ಮ ಯೋಗ್ಯತಾ ಪತ್ರ ಅದಕ್ಕೆ ನೋಡ್ಬೇಕ್ರೆ ಅಥವಾ ನಾವೇನಾರು ಕೊಡ್ಬೇಕಾ ನಾವೇನೋ ನಿಮ್ಮಿಂದ ಪಡ್ಕೊಬೇಕಾ ಅಂತ ನೋಡ್ಬೇಕ್ರೆ ನೀವೇ ನಮ್ಮ ಯೋಗ್ಯತಾ ಪತ್ರವಾಗಿದ್ದೀರಾ ಅಂತ ಏನ್ ಮಾಡ್ತಾರೆ ಅದು ಏನಂತೆ ಅದು ಅದು ಕಲ್ ಮೇಲೆ ಬರ್ದಿದ್ದಲ್ಲ ಏನ್ರಿ ಅದು ಹೃದಯದ ಮೇಲೆ ಏನಾಗಿದೆ ಬರೆಯಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಯೋಗ್ಯತಾ ಪತ್ರದ ಬಗ್ಗೆ ಹೇಳ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾರೆ ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲಪ್ಪ ಬರ್ತಿದೆ ಅಂತ ನೋಡ್ತೀನಿ ಅಂತಂದ್ರೆ ಇದು ಬಂದ್ಬಿಟ್ಟು ಏನ್ರಿ ಒಂದು ಲೆಟರ್ ಮೇಲೋ ಅಥವಾ ಕಲ್ ಮೇಲೆ ಏನಾಗಿಲ್ಲಂತೆ ಬರ್ದಿಲ್ವಂತೆ ಅಲ್ಲ ಅದನ್ನ ಎಲ್ಲಪ್ಪ ಬರ್ತಿದ್ದಾರೆ ಅಂತ ನೋಡಿದ್ರೆ ಹೃದಯದ ಮೇಲೆ ಏನಾಗಿದ್ದಾರೆ ಬರ್ದಿದ್ದಾರೆ ಅಂತ ಹೇಳ್ತಾರೆ ನೀವೇ ಆ ಯೋಗ್ಯತಾ ಪತ್ರ ಅಂತ ಏನ್ ಮಾಡ್ತಾರೆ ನೀವೇ ಕ್ಯಾರೆಕ್ಟರ್ಗೆ ಸರ್ಟಿಫಿಕೇಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ ಅದು ಎಲ್ಲಪ್ಪ ಬರ್ದಿದೆ ಅಂತಂದ್ರೆ ಹೃದಯದಲ್ಲಿ ಏನಾಗಿದೆ ಬರ್ದಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವನ ಸೊ ಹಂಗಾದ್ರೆ ಇಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಮಾಡ್ತಾರೆ ಅಂತಂದ್ರೆ ಅವ್ರ ನಡವಳಿಕೆನೆ ಏನಾಗಿದೆ ಒಂದು ಸರ್ಟಿಫಿಕೇಟ್ ತರ ಇದೆ ಅವ್ರಿಗಾಗಿ ವಿಶೇಷವಾಗಿರುವಂತ ಒಂದು ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದರ ಸಂಗ್ರೆ ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾವ್ರೆ ಅಲ್ವರ ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ ಅಂತ ನೋಡ್ದ ಅಂತಂದ್ರೆ ಏನ್ರಿ ನೀವೇ ನಮ್ಮ ಯೋಗ್ಯತಾ ಪತ್ರ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೀವೇ ಏನಾಗಿದ್ದೀರಾ ಆ ಸರ್ಟಿಫಿಕೇಟ್ ಆಗಿದ್ದೀರಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸರಿ ಹಂಗ್ರಿ ನಾವು ಯಾವ ಗುಣಗಳನ್ನ ಬೆಳೆಸ್ಕೊಬೇಕು ಯಾರ ಕ್ಯಾರೆಕ್ಟರ್ನ ಬೆಳೆಸ್ಕೊಬೇಕು ಅಲ್ವರ ನೋಡ್ಬೇಕಾರೆ ಏನ್ರಿ ನಮ್ಗೆ ಎಲ್ಲರಿಗೂ ಚೆನ್ನಾಗ್ ಗೊತ್ತು ನಾವು ಯಾರ ಗುಣನ ಬೆಳೆಸ್ಕೊಬೇಕು ಯಾರ ಸ್ವರೂಪದಲ್ಲಿರ್ಬೇಕು ವೆರಿ ಗುಡ್ ಅದರ ಯೇಸು ಕ್ರಿಸ್ತನ ಸ್ವರೂಪದಲ್ಲಿರ್ಬೇಕು ಅದರ ಅದಕ್ಕೆ ನಾವು ನಮ್ಮ ಪ್ರತಿಬಿಂಬ ನಮ್ಮ ಒಂದು ಇಮೇಜ್ ಯಾರನ್ನ ಎಕ್ಸ್ಪ್ರೆಸ್ ಮಾಡೋರಾಗಿರ್ಬೇಕು ಅಂತಂದ್ರೆ ಯಾರೋ ಸಹೋದರನೋ ಅಥವಾ ಸಹೋದರಿನೋ ಅಥವಾ ನಮ್ಗೆ ಪಾಠ ಹೇಳ್ಕೊಟ್ಟಾರೋ ಅಥವಾ ನಮ್ಗೆ ಹಿರಿಯರೋ ಅಲ್ವರ ನಮ್ಗೆ ಲೀಡರ್ಗಳು ಅಥವಾ ಸ್ಪೀಕರ್ಗಳ ಮೇಲೆ ಅಲ್ಲ ಅದರ ನಮ್ಮ ಒಂದು ಕ್ಯಾರೆಕ್ಟರ್ ಯಾರ ತರ ಇರ್ಬೇಕು ಅಂತಂದ್ರೆ ಏನಂತಾರೆ ಯೇಸು ಕ್ರಿಸ್ತನ ತರ ಏನಾಗಿರ್ಬೇಕು ಇರ್ಬೇಕು ಅಲ್ವರ ಸರಿ ಇವಾಗ ನಮ್ಮ ಕ್ಯಾರೆಕ್ಟರ್ ಯೇಸು ಕ್ರಿಸ್ತನ್ ತರ ಇರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಹೇಳಿದಾರಾ ಎಲ್ಲರ ಬೈಬಲ್ ವಚನ ನಿಮ್ಗೆ ಏನಕ್ಕೆ ಅರ್ಥ ಬರ್ತದ ಯಾವ್ದಾರ
ಹಿಂಗರ್ಥ ಬರ್ತಾರ ವಚನ ನಮ್ ಕ್ಯಾರೆಕ್ಟರ್ ಯೇಸು ಕ್ರಿಸ್ತನ ತರ ಇರ್ಬೇಕು ಅಂದ್ಬಿಟ್ಟು ಯಾವ್ದಾರ ವಚನ ನಿಮ್ಗೆ ಅರ್ಥ ಬರ್ತದಾ? ಎಲ್ಲಿದೆ? ಹೇಳ್ರಿ, ನೆನ್ಸ್ಕೊಳ್ಳಿ. ಯಾರಿಗೂ ಯಾವ ವಚನ ಅರ್ಥ ಇಲ್ವಾ? ಹಲೋ, ಎಲ್ಲರಿಗ ಹಲೋ. ಕೇಳಿಸ್ತಲ್ಲ ಬ್ರದರ್, ಹೇಳಿ. ನಿಮಿಷ ನಿಮಿಷ ರೀ, ಕೇಳಿಸ್ತಾ ನಾ ಮಾತಾಡೋದು? ಎಲ್ಲರೂ ಕೇಳಿಸ್ತಾ? ಹೌದು ಬ್ರದರ್, ಕೇಳಿಸ್ತಾ ಇದೆ. ಕೇಳಿಸ್ತಾರಾ? ಸರಿ, ಓಕೆ, ಗುಡ್. ಹಂಗಂದ್ರೆ ಏನ್ರಿ, ನಮ್ಮ ಕ್ಯಾರೆಕ್ಟರ್ ಯೇಸು ಕ್ರಿಸ್ತನ ತರ ಇರ್ಬೇಕು ಅಂತ ವಚನ ಎಲ್ಲಾರ ಇದೆಯಾ? ಬ್ರದರ್ ವಚನ ಇದೆ ಬ್ರದರ್, ಆದ್ರೆ ಅದು ಎಲ್ಲಿ ಜ್ಞಾಪಕ ಬರ್ತಾರೆ ಬ್ರದರ್? ಎಲ್ಲಿ ಸರಿ ಯಾವ ತರ ಬರ್ತಾರೆ ವಚನ ಹೇಳ್ರಿ, ಏನ ಜ್ಞಾಪನ ಇದೆ ನಿಮ್ಗೆ? ಪರಿಶುದ್ಧತೆ ಕುರಿತೇ ಬರ್ತದೆ ಬ್ರದರ್, ನಾನು ಪರಿಶುದ್ಧನಾಗಿರ ಪ್ರಕಾರ ನೀವು ಪರಿಶುದ್ಧರಾಗಿರಿ ಅಂತ ಹೇಳಿ. ರೋಮ 8:29 ಬ್ರದರ್. ವೆರಿ ಗುಡ್, ಅಲ್ಲರ ರೋಮ 8:29 ಓದಿ ಅಂತೀನಿ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಸೊ ಹಂಗಾರೆ ಇಲ್ಲಿ ನಾವೇನಪ್ಪ ನೋಡ್ತೀವಿ ಅಂತಂದ್ರೆ ದೇವರು ಯಾರನ್ನು ಮೊದಲು ನೇಮಿಕೊಂಡ್ರು, ಅದರ ನೇಮಿಸಿದ್ರು, ಅವರು ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ತನ್ನ ಮಗನ ಒಂದು ಸ್ವಾರೂಪದಲ್ಲಿ ಇರ್ಬೇಕು ಅಂದ್ಬಿಟ್ಟು ದೇವರು ಫಸ್ಟ್ ಏನ್ ಮಾಡ್ದಂತೆ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಈ ವಚನದ ಪ್ರಕಾರ ನಮ್ಮ ಕ್ಯಾರೆಕ್ಟರ್ ಯಾರ ತರ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಸ್ವಾರೂಪದಲ್ಲಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಾದ್ರೆ ಯಾರನ್ನ ಮೊದಲು ನೇಮಿಸ್ಕೊಂಡ್ರು, ಚಿಕ್ಕ ಇಂಡಲ್ಲಿ ಯಾರು ಇರ್ಬೇಕು ಅಂತ ದೇವ್ರು ಫಸ್ಟೇ ಡಿಸೈಡ್ ಮಾಡಿದ್ರು, ಅವರೆಲ್ಲ ಬಂದ್ಬಿಟ್ಟು ಏನಾಗಿರ್ಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ್ರು ಅಂತ ನೋಡ್ತೀರಿ ಅಂತಂದ್ರೆ ಅವರೆಲ್ಲ ಯೇಸು ಕ್ರಿಸ್ತನ ಒಂದು ಇಮೇಜ್ ಆಗಿರ್ಬೇಕು, ಯೇಸು ಕ್ರಿಸ್ತನ ಒಂದು ಜೆರಾಕ್ಸ್ ಆಗಿರ್ಬೇಕು ಅಂತ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಇರ್ಬೇಕು ಅಂದ್ಬಿಟ್ಟು ದೇವ್ರು ಫಸ್ಟ್ ಹೇಳಿದ್ರು ಅಂತ ನೋಡ್ತಿರಿದ್ರ. ಸರಿ, ಹಂಗಿರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನಿದು ಕ್ರಿಸ್ತನ ಸ್ವಾರೂಪ್ಯ? ಈ ಕ್ರಿಸ್ತನ ಸ್ವಾರೂಪ್ಯದ ಒಂದು ಯೋಗ್ಯತಾ ಪತ್ರದ ಬಗ್ಗೆನೆ ಅಪೋಸ್ಟಲ್ ಪೌಲು ಕೊರಿಂಥ್ಯ ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಬರೀತಾ ಇರೋದು. ಅಂದ್ರೆ ಹಂಗ್ರೆ ನೀವೇ ನಮ್ಮ ಯೋಗ್ಯತಾ ಪತ್ರ, ಇದು ಕಲ್ ಮೇಲೆ ಬರ್ದಿಲ್ಲ, ಇದು ನಿಮ್ಮ ಹೃದಯದಲ್ಲಿ ಏನಾಗಿದೆ ಬರೆಯಲ್ಪಟ್ಟಿದೆ ಅಂತಂತ ಹೇಳ್ಬೇಕಾದ್ರೆ ಕ್ರೈಸ್ಟ್ ಒಂದು ಕ್ಯಾರೆಕ್ಟರು ಕೊರಿಂಥ್ಯ ಸಭೆಯವ್ರ ಮೇಲೆ ಏನಾಗಿತ್ತಂತೆ ಬರೆಯಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲು ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ ಒಂದು ಸ್ತ್ರೀ ಪ್ರಸವ ವೇದನೆ ಪಡುವಂತ ರೀತಿಯಲ್ಲಿ ನಿಮ್ಮಲ್ಲಿ ಕ್ರಿಸ್ತನು ಏನ್ತಾರೆ ಒಂದು ಡೆವಲಪ್ ಆಗತಕ್ಕ ನಾನು ಏನ್ ಮಾಡಿದೀನಿ ತುಂಬಾ ಪ್ರಯಾಸ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಏನ್ರಿ ಅವ್ರು ಮಾಡಿದಂತ ಒಂದು ಎಫರ್ಟ್ಸ್ ಅಲ್ಲಿ ಆ ಕೊರಿಂಥ್ಯ ಸಭೆಯ ಮಕ್ಕಳುಗಳಲ್ಲಿ ಕ್ರಿಸ್ತನ ಒಂದು ಸ್ವಾರೂಪ್ಯ ಏನೈತಂತೆ ಪ್ರತಿಬಿಂಬಿಸ್ತು ಅಂತ ಹೇಳ್ತಾರೆ. ಹಂಗ್ರೆ ಏನಿದು ಕ್ರಿಸ್ತನ ಸ್ವಾರೂಪ್ಯ ಅಂತ ಹೇಳ್ಬೇಕಾದ್ರೆ ಈ ಪ್ರಶ್ನೆಗೆ ನಮ್ಮ ಹಿರಿಯ ಸೋದಂತ ನಮ್ಮ ಹಿರಿಯರು ಸೋದಂತ ರಸಲ್ ಅವರು ಇದಕ್ಕೆ ಈ ತರ ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ. ಏನದು ಅಂತಂದ್ರೆ ರೀಪ್ರಿಂಟ್ಸ್ 5:9-7 ಅಲ್ಲಿ ಏನಂತ ಉತ್ತರ ಕೊಡ್ತಾರೆ, ಏನಪ್ಪ ಅದು ನಾವು ಕ್ರಿಸ್ತನ ಒಂದು ಸ್ವಾರೂಪ್ಯ, ಏನತ್ತು ಯೋಗ್ಯತಾ ಪತ್ರ ಅಂತಂದ್ ಏನು ಅಂತ ಹೇಳ್ಬೇಕ್ರೆ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ ಏನಪ್ಪಾ ಅದು ಅಂತಂದ್ರೆ ಆ ಯೋಗ್ಯತಾ ಪತ್ರ ನಮ್ಮಲ್ಲಿ ಇರಬೇಕು ಅಂತಂದ್ರೆ ನಾವು ಎಲ್ಲಾ ರೀತಿಯ ಒಂದು ಜ್ಞಾನ ತಿಳುವಳಿಕೆ ಎಲ್ಲಾ ಒಂದು ರಹಸ್ಯಗಳನ್ನೆಲ್ಲ ತಿಳ್ಕೊಂಡಿರ್ಬೇಕಾ, ದೇವ್ರ ಎಲ್ಲಾ ಒಡಂಬಡಿಕೆಗಳ ಬಗ್ಗೆ ದೇವ್ರ ವಾಕ್ಯದಲ್ಲಿದಂತ ಎಲ್ಲಾ ವಚನಗಳು ನಮ್ಮ ತಲೆ ಜ್ಞಾಪನ ಇಟ್ಕೊಬೇಕಾ, ಅಥವಾ ನಮ್ಗೆ ದೇವ್ರು ಒಂದು ಮಾಡಿದಂತ ಎಲ್ಲಾ ಯೋಜನೆಯಲ್ಲಿ ಎಲ್ಲಾ ವಿಚಾರಗಳು ನಮ್ಗೆ ಗೊತ್ತಿರ್ಬೇಕಾ ಅಂತ ಹೇಳ್ಬೇಕಾರೆ ಏನ್ರಿ ಹೇಳ್ತಾರೆ ಅಂದ್ರೆ ಅವಲ್ಲ ಅಲ್ಲ ಇವಲ್ಲ ಅಲ್ಲ ಹಂಗಂತಂದ್ಬಿಟ್ಟು ಇವೆಲ್ಲ ಬಿಟ್ಬಿಡ್ಬೇಕು ಅಂತಲ್ಲ, ಇದೆಲ್ಲದಕ್ಕಿಂತ ಮೇಲಾಗಿ ಒಂದಿದೆ ಅಂತ ಹೇಳ್ತಾರೆ. ಏನಪ್ಪ ಅದು ಎಲ್ಲದಕ್ಕಿಂತ ಮೇಲಾಗಿರೋದು ಅಂತಂದ್ರೆ ಏನ್ರಿ ನಾವು ಬಂದ್ಬಿಟ್ಟು ಕ್ರಿಸ್ತನ್ ತರ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಯಾವ ವಿಚಾರದಲ್ಲಿ ಅಂತಂದ್ರೆ ನಮ್ರತೆ, ತಾಳ್ಮೆ, ಅಲ್ವರ ದೀರ್ಘ ಶಾಂತಿ, ಅದರ ಸಹೋದರ ಒಂದು ಪ್ರೀತಿ, ಸಂತೋಷ, ಸಮಾಧಾನ, ಈ ವಿಚಾರಗಳಲ್ಲಿ ಈ ಗುಣಗಳು ನಮ್ಮ ಹೃದಯದ ಏನಾಗಿರ್ಬೇಕಂತೆ ಬರೆಯಲ್ಪಟ್ಟಿರ್ಬೇಕಂತೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದೇ ನಮ್ಗೆ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವೆಲ್ಲ ಒಂದು ಸತ್ಯಗಳು, ಇವೆಲ್ಲ ಸತ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಏನಕ್ಕಾಗಿ ಅಂತಂತಂದ್ರೆ ದೇವ್ರು ನಮ್ಗೆ ಅನೇಕ ರಹಸ್ಯಗಳನ್ನ ತಿಳಿಸೋದಾಗ್ಲಿ ಅಥವಾ ಅನೇಕ ಒಂದು ವಿಚಾರಗಳು ಸತ್ಯವೇದ ಮುಖಾಂತರ ನಮ್ಗೆ ತಿಳಿಸೋದಾಗ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಏನ್ರಿ ನಮ್ಮಲ್ಲಿ
ಯಾರ ಸ್ವಾರೂಪ್ಯ ಬೆಳಿಬೇಕು? ಕ್ರಿಸ್ತನ ಸ್ವಾರೂಪ್ಯನೇ ಬೇಕು ಬೆಳಿಬೇಕು. ಕ್ರಿಸ್ತನ ಸ್ವಾರೂಪ್ಯ ಅಂತ ಏನು ಅಂತಂದ್ರೆ ಇವೆಲ್ಲ ಗುಣಲಕ್ಷಣಗಳು ಏನಾಗಿರ್ಬೇಕು? ನಮ್ಮಲ್ಲಿ ಬೆಳಿಬೇಕು. ಸರಿ, ಹಂಗಿರ್ಬೇಕಾದ್ರೆ ಈ ಒಂದು ಕ್ರಿಸ್ತನ ಗುಣಲಕ್ಷಣಗಳನ್ನ ನಮ್ಮಲ್ಲಿ ಯಾರು ಬರಿಬೇಕಂತೆ? ಅದರ ಯಾರು ಬರಿಬೇಕು? ಆ ವಚನ ಇನ್ನೊಂದ್ಸತಿ ಓದೋಣ ಅಂತೀನಿ. ಯಾವ ವಚನ ಅಂತಂದ್ರೆ ಏನ್ರಿ, 2 ಕೊರಿಂಥ 3:3 ಇನ್ನೊಂದ್ಸತಿ ಓದೋಣ ನೋಡಿದ್ದೀನಿ. 2 ಕೊರಿಂಥಿಯನ್ಸ್ 3:3 ಇದನ್ನ ಯಾರು ಬರಿಬೇಕು ಅಂತ ಹೇಳ್ತಾರೆ? ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೇನೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಎಲ್ಲ, ಮನುಷ್ಯನ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ನೋಡ್ರ, ಇದು ಕಲ್ ಮೇಲೆ ಬರ್ದಿಲ್ವಂತೆ, ಮನುಷ್ಯನ ಹೃದಯದ ಮೇಲೆ ಬರ್ದಿರೋದಂತೆ. ಯಾರಪ್ಪ ಬರ್ದಿರೋದು ಅಂತ ನೋಡ್ತಿದ್ದಾರೆ, ಮನುಷ್ಯ ಯಾರು ಬರ್ದಿಲ್ವಂತ ಇದ್ನ. ಹಂಗಾದ್ರೆ ಯಾರು ಬರ್ದಿರೋದಂತೆ ಇಲ್ಲಿ? ದೇವರ ಆತ್ಮ. ನೋಡ್ರ, ಹಂಗಾದ್ರೆ ದೇವ್ರು ನಮ್ಮಲ್ಲಿ ಏನ್ ಮಾಡ್ತಂತೆ ಇದ್ನ ಇದನ್ನ ಬರೀತಾರಂತೆ ಅಲ್ವ. ಹಂಗಾದ್ರೆ ದೇವ್ರ ಒಂದು ಪವಿತ್ರ ಆತ್ಮ ಒಂದು ಕೃಪೆಯಿಂದನೆ ನಮ್ಮ ಹೃದಯಗಳಲ್ಲಿ ಏನ್ರಿ ಕ್ರಿಸ್ತನ ಸ್ವರೂಪಿನಾಗದಲ್ಲಿ ಅಲ್ಲಿ ಬೆಳೆಯೋದು. ಸರಿ, ಇವಾಗ ಇದು ಬರೆಯೋದು ಯಾರು? ದೇವ್ರು. ಹಂಗಂತಂದ್ಬಿಟ್ಟು ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಈ ಕ್ರಿಸ್ತನ ಸ್ವರೂಪಿನ ಬೆಳೆಯೋದು ಬರೆಯೋದು ಯಾರಂತೆ? ದೇವ್ರು. ಹಂಗಾದ್ರೆ ದೇವ್ರು ಬರ್ಕೊಳ್ಳಿ ಬಿಡಿ ಅಂತಂದ್ಬಿಟ್ಟು ನಮ್ಮ ಪಣ್ಣ ನಾವು ಸುಮ್ನೆ ಇದ್ರೆ ಆಗ್ತದಾ? ಇಲ್ಲ ರೀ, ನಾವು ನಮ್ಮ ಪ್ರಯತ್ನದಲ್ಲಿ ನಾವು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯೋದ್ರಲ್ಲಿ ನಾವು ನಿರತರಾಗಿದ್ದಾಗ ದೇವ್ರೇ ಅದನ್ನೆಲ್ಲ ಕಾರ್ಯವನ್ನ ಮಾಡ್ತಾರೆ. ವೆರಿ ಗುಡ್ ಅಲ್ವರ. ದೇವ್ರು ಬರೀತಾರೆ ಅಂತನ್ಬಿಟ್ಟು ನಮ್ಮಪ್ಪ ನಾವು ಸುಮ್ನೆ ಇದ್ಬಿಟ್ರೆ ಆಗ್ತಾರ ಅಂತಂದ್ರೆ, ನಮ್ಮಪ್ಪ ನಾವು ಇಷ್ಟ ಬಂದ ರೀತಿಲಿ ಹೋದ್ರೆ ಇಷ್ಟ ಬಂದ ರೀತಿಲಿ ನಡ್ಕೊಂಡ್ರೆ ಆಗ್ತಾರ ಅಂದ್ರೆ ಖಂಡಿತವಾಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ದೇವ್ರು ನಮ್ಮಲ್ಲಿ ಇದ್ಕೊಂಡು ಏನ್ ಮಾಡ್ತಾರೆ? ಕ್ರಿಯೆ ಮಾಡ್ತಾರೆ. ನಾವೇನ್ ಮಾಡ್ಬೇಕು ಅಂತಂದ್ರೆ ಅದ ದೇವ್ರ ಜೊತೆಗೆ ನಾವೇನ್ ಮಾಡ್ಬೇಕು? ಕೈ ಜೋಡಿಸ್ಬೇಕು. ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ, ಆತರ ಒಂದು ಪವಿತ್ರ ಆತ್ಮದಿಂದ ನಮ್ಮಲ್ಲಿ ಕ್ರಿಸ್ತನ ಒಂದು ಸ್ವರೂಪನೇ ಬೆಳೆಸ್ತಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದು ದೇವ್ರ ಚಿತ್ರ ಪಕ್ಕ ನಾವೇನ್ ಮಾಡಕ್ ಅದ್ಗೆ ಸ್ಪಂದಿಸೋರಾಗಿರ್ಬೇಕು. ಅದರ ದೇವ್ರ ಜೊತೆಗೆ ಮಾಡಕ್ ನಾವು ಕೈ ಜೋಡಿಸೋರಾಗಿರ್ಬೇಕು. ಸರಿ, ಇವಾಗ ನಾವು ದೇವ್ರ ಜೊತೆಗೆ ಕೆಲಸ ಮಾಡ್ಬೇಕು, ಅವ್ರ ಜೊತೆಗೇನೆ ಕೈ ಜೋಡಿಸ್ಬೇಕು ಅಂತಂದ್ಬಿಟ್ಟು ನಿಮ್ಗೆ ಯಾವ್ದಾದ್ರು ವಚನ ಜ್ಞಾಪನ ಬರ್ತದ? ನಿಮ್ಗೆ ಯಾವ್ದಾದ್ರು ವಾಕ್ಯಗಳ ಜ್ಞಾಪನ ಇದೆಯಾ? ಸರಿ, ನಾವು ಓದೋಣ ನೋಡ್ರಿ. 1 ಕೊರಿಂಥ 3:9 1 ಕೊರಿಂಥಿಯನ್ಸ್ 3:9 ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ. ನಾವು ದೇವರ ಜೊತೆ ಕೆಲಸದವರು ಅಲ್ವರ, ವಿ ಆರ್ ಲೇಬರರ್ಸ್ ಟುಗೆದರ್ ವಿತ್ ಗಾಡ್ ಅಲ್ವರ. ನಾವು ದೇವ್ರ ಜೊತೆಗೆ ಏನ್ ಮಾಡ್ಬೇಕಂತೆ? ಕೆಲಸ ಮಾಡೋರು ಅಂತ ಅಲ್ವರ. ಹಂಗಂದ್ರೆ ದೇವ್ರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ ಅಂದ್ರೆ ದೇವ್ರ ಜೊತೆಗೆ ನಾವೇನ್ ಮಾಡ್ಬೇಕು? ಕೆಲಸ ಮಾಡೋರಾಗಿರ್ಬೇಕು ಅಲ್ವರ. ಅದಕ್ಕೆ ನೋಡಿ ಇನ್ನೊಂದು ವಚನ ಓದನ, ಎಫಿಷಿಯನ್ಸ್ ಬರೆದಂತ ಪತ್ರಿಕೆ 2:10 Ephesians 2:10 ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಏನಂತೆ, ದೇವರು ನಮ್ಮನ್ನ ಮೊದಲೇನಕ್ಕಪ್ಪ ನೇಮಿಸಿದ್ರು ಅಂದ್ರೆ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ಏನ್ ಮಾಡ್ತಾರೆ ನೇಮಿಸಿದ್ರು? ಅದಕ್ಕೆ ವಿ ಆರ್ ಈಸ್ ವರ್ಕ್ ಮ್ಯಾನ್ಶಿಪ್ ಅಲ್ದರ. ಹಂಗಾದ್ರೆ ಯಾರು ಒಂದು ಕೆಲಸ ಮಾಡೋರು ಅಂತಂದ್ರೆ ದೇವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ನಾವೇನ್ ಮಾಡ್ಬೇಕು ಅವ್ರ ಜೊತೆಗೆ? ಅವರ ಏನಂತಾರೆ, ಸಹೋದ್ಯೋಗಿಗಳಾಗಿ ಕೆಲಸ ಮಾಡೋರಾಗಿರ್ಬೇಕು, ದೇವ್ರ ಜೊತೆ ಸಹಕರಿಸ್ಬೇಕು ಅಂದ್ರೆ ಅವಾಗ ಏನಾಗೋದು, ಈ ನಮ್ಮ ಹೃದಯದ ಮೇಲೆ ಕ್ರಿಸ್ತನ ಸ್ವರೂಪ ಏನಾಗೋದಲ್ಲಿ ಬರೀದಕ್ಕೆ ಆಗೋದು. ಅದರ ಇನ್ನೊಂದು ವಚನ ಓದನ, ಫಿಲಿಪ್ಪಿಯರ್ ಬರೆದಂತ ಪತ್ರಿಕೆ 2:13 ವಚನ, ಫಿಲಿಪ್ಪಿಯರ್ 2:13 ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡಿದ್ದಾನಾಗಿದ್ದಾನೆ. ನೋಡ್ರ, ನಿಮ್ಮಲ್ಲಿ ಉಂಟು ಮಾಡಿದನಂತೆ ನೋಡ್ರಿ ಅಂತೀನಿ. ನಮ್ಮಲ್ಲಿ ಯಾರು ಉಂಟು ಮಾಡಿದ್ರಂತೆ? ಇವಾಗ ದೇವ್ರೇ ಉಂಟು ಮಾಡಿದಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇದು ದೇವ್ರು ಮಾಡ್ತಾರೆ. ಆದ್ರೆ ದೇವ್ರ ಜೊತೆಗೆ ಏನ್ ಬೇಕು ಅಂದ್ರೆ ನಮ್ಮ ಒಂದು ಕೋಆಪರೇಷನ್ ಏನಂತೆ ನಮಗೆ ಬೇಕು ಅದರ. ಹಂಗದೆ ಈ ಒಂದು ನಮ್ಮ ರಕ್ಷಣೆನ ನಾವ್ ಹೆಂಗ್ ಸಾಧಿಸ್ಕೊಬೇಕು ಅದರ ಫಿಲಿಪ್ಪಿಯರ್ ಬಂದ ಪತ್ರಿಕೆ 2:12 ಓದಿ ಅಂತೀನಿ.
ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಬಹು ಭೀತಿಯಿಂದ ನಡುಗುವರಾಗಿ ಏನ್ ಮಾಡ್ರಿ, ನಿಮ್ಮ ನಿಮ್ಮ ರಕ್ಷಣೆ ನಿಮ್ಮ ನೀವು ಸಾಧಿಸ್ಕೊಳ್ರಿ. ಅಲ್ವರ ಹಂಗಾರೆ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಹೇಳ್ತಾರೆ, ಈ ಒಂದು ರಕ್ಷಣೆನ ಏನ್ರಿ ದೇವರು ನಮ್ಮಲ್ಲಿ ಆತನ ಒಂದು ಗುಣಲಕ್ಷಣಗಳ ಬಡಿಯಾದ ವಿಚಾರನ ನೀ ಬಹು ಭೀತಿಯಿಂದ ಅದರ ಭಯಭಕ್ತಿನೇ ಮಾಡಿ ನೀವು ರಕ್ಷಣೆ ಏನ್ ಮಾಡಿ ನೀವು ಸಾಧಿಸ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇಂಗ್ಲಿಷ್ ಹೇಳ್ತಾರೆ ವರ್ಕ್ಔಟ್ ಯುವರ್ ಸ್ಯಾಲ್ವೇಷನ್ ವಿತ್ ಫಿಯರ್ ಅಂಡ್ ಟ್ರಬ್ಲಿಂಗ್. ವರ್ಕ್ಔಟ್ ಏನ್ ಮಾಡ್ರಿ, ನೀವು ಸಾಧಿಸ್ಕೊಳ್ಳಿ, ನೀವು ಕ್ರಿಯೆ ಮಾಡ್ರಿ. ಅದರ ಆ ಕ್ರಿಯೆ ಮಾಡಿದವಾಗ ಏನಾಗ್ತಾರೆ ಜೊತೆಗೆ ಅದು ಸಾಧಿಸ್ಕೊಂಡಂಗೆ ಆಗ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ ಜೊತೆ ನೀವು ಸಹೋದ್ಯೋಗಿಗಳಾಗಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಇದೇನಪ್ಪ ಇದು ಅದರ ಭಯ ಭೀತಿಯಿಂದ ಅಂದ್ರೆ ಹೆಂಗೆ ಸಾಧಿಸ್ಕೊಂಡು ಯಾವ ತರ ಅದರಲ್ಲೇ 14ನೇ ವಚನ ಓದಿ, 14th ವರ್ಸ್ ಓದಿ ಅದಲ್ಲೇ. ಹ, ಗುಣಗಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗಿರುವಿರಿ. ಎಲ್ಲವನ್ನ ಏನ್ ಮಾಡಿ ನೀವು ಗುಣಗುಟ್ಟದೆ ವಿವಾದವಿಲ್ಲದೆ ಏನ್ ಮಾಡಿರಿ ನೀವು ಮಾಡಿರಿ. ಅಲ್ವರ ಹಂಗಾರೆ ನಮ್ಮ ರಕ್ಷಣೆ ಸಾಧಿಸ್ಕೊಬೇಕಾದ್ರೆ ನಾವ್ ಹೆಂಗಪ್ಪ ನಮ್ಮ ರಕ್ಷಣೆ ಸಾಧಿಸ್ಕೊಬೇಕಂದ್ರೆ ಬಹು ಭಯಭೀತಿ ಉಳ್ಳವರಾಗಿ ಗುಣಗುಟ್ಟದೆ ವಿವಾದವಿಲ್ಲದೆ ಏನ್ ಮಾಡ್ಬೇಕಂತೆ ನಾವು ಈ ಒಂದು ಕ್ರಿಸ್ತನ ಒಂದು ಗುಣಲಕ್ಷಣ ನಮ್ಮಲ್ಲಿ ಸಾಧಿಸ್ಕೊಬೇಕಂತ. ಅದರ ಬಹು ಭಯ ಭೀತಿ ಏನಿದು ಭಯ ಅಂದ್ರೆ ನೋಡ್ರಿ, ಇದ ಭಯ ನೋಡಿ ಕಾಣಿಸ್ತೀನಿ ನೋಡಿ ಭಯ. ಅದರ ಈ ತರ ಭಯ ನಮ್ಮಲ್ಲಿ ಇರ್ಬೇಕಾ? ನಮ್ಮ ರಕ್ಷಣೆ ಸಾಧಿಸ್ಕೊಬೇಕಂದ್ರೆ ಈ ತರ ಭಯ ನಮ್ಮಲ್ಲಿ ಇರ್ಬೇಕಾ ಅಂತ ನೋಡೋದಾದ್ರೆ ಏನ್ರಿ ಈ ತರ ಭಯ ನಮ್ಮಲ್ಲಿ ಇರೋದು ಅಲ್ಲ. ನಮ್ಮಲ್ಲಿ ಯಾವ ಭಯ ಇರ್ಬೇಕು ಅಂದ್ರೆ ದೇವ್ರ ಮಕ್ಕಳಲ್ಲಿ ಇರೋಂತ ಭಯ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಉದಾಹರಣೆಗೆ ಏನ್ರಿ ಮೋಸೆ, ಅದರ ಮೋಸೆಗೆ ದೇವ್ರ ಪೊದೆಯನ್ನ ಕರಿಬೇಕಾರೆ ಮೋಸೆಗೆ ಏನಾಗಿತ್ತು ದೇವ್ರ ಮೇಲೆ ಒಂದು ಭಯ ಇತ್ತು. ಅದರ ಏನಪ್ಪ ಭಯ ಇತ್ತು ಅಂತಂದ್ರೆ ಮೋಸೆ ಏನ್ ಮಾಡ್ತಾರಂತೆ, ಆವಾಗ ಆ ಸ್ಥಳದಲ್ಲಿ ತನ್ನ ಕೆರವನ್ನು ಬಿಚ್ಚಿಡ್ತಾರೆ. ಯಾಕಂದ್ರೆ ಅದು ಪರಿಶುದ್ಧ ಸ್ಥಳವಾಗಿತ್ತು ಅಂತ ಅಂದ್ಬಿಟ್ಟದ್ರ. ಅಂದ್ರೆ ಈ ಒಂದು ಭಯ ಯಾರಲ್ಲಿರ್ಬೇಕು? ನಮ್ಮಲ್ಲಿರ್ಬೇಕು. ಅಬ್ರಹಾಮನು ದೇವ್ರು ಇಸಾಕನ ಪರ್ವತದ ಮೇಲೆ ಬಲಿ ಕೊಡು ಅಂತ ಹೇಳ್ಬೇಕ್ರೆ ಅಬ್ರಹಾಮ ಆ ವಾಕ್ಯಕ್ಕೆ ಏನಕ್ಕೆ ವಿಧೇಯರಾಗಿದ್ರು ಅಂತಂದ್ರೆ ಅವರಲ್ಲಿ ಏನಿತ್ತಂತೆ ಭಯವಿತ್ತು. ಯಾರ ಮೇಲೆ ಭಯ? ದೇವ್ರ ಮೇಲಿರೋಂತ ಒಂದು ಭಯ ಏನಾಗಿತ್ತು ಇತ್ತು ಅಲ್ವ. ಏನ್ ಭಯ ಇತ್ತು? ಅಯ್ಯೋ ದೇವ್ರ ಮೇಲೆ ಒಂದು ನಡುಗಿ ಹೆದರಂತ ಒಂದು ಭಯ ಏನಾಗಿರ್ಲಿಲ್ಲ ಅವ್ರಿಗೆ, ಅವ್ರಿಗಿರ್ಲಿಲ್ಲ. ಏನಪ್ಪ ಇತ್ತು ಅಂದ್ರೆ ದೇವ್ರ ಮೇಲೆ ಒಂದು ಪ್ರೀತಿಯಿಂದ ಇರೋಂತ ಒಂದು ಭಯ ಅಲ್ವ. ಈ ಫಿಯರು ನಮ್ಮಲ್ಲಿ ಏನಾಗಿರ್ಬೇಕಂತೆ ಇರ್ಬೇಕಂತ. ಅದರ ಓದಿ ಅಂತೀನಿ ಯೆಶಾಯ 66:2 66:2 ಇವುಗಳೆಲ್ಲ ಉಂಟಾದವು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದು ದೀನ ಮನ ಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ನೋಡ್ರ ನನ್ನ ಮಾತಿಗೇನ್ರಿ ಭಯ ಪಡೋನಾಗಿರೋನೇ. ಯಾರ ಅಂದ್ರೆ ದೇವ್ರ ಮಾತಿಗೆ ಯಾರು ಭಯ ಪಡ್ತಾರೋ ಅವ್ರನ್ನೇ ದೇವ್ರಿ ಮಾಡೋದು ಕಟಾಕ್ಷಿಸೋದು. ಅಂದ್ರೆ ಈ ಒಂದು ಭಯ ಪಡಂತದ್ದು ಇದೆಲ್ಲ ಈ ಒಬಿಡಿಯನ್ಸ್ ಈ ಒಂದು ಭಯ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ಏನಪ್ಪ ಭಯ? ವಾಕ್ಯಕ್ಕೆ ವಿಧೇಯನಾಗಿರೋಂತ ಒಂದು ಭಯ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅಲ್ವರ. ಆವಾಗಿದ್ರೇನೆ ನಮ್ಮಲ್ಲಿ ಏನ್ರಿ ಯೇಸು ಕೃಷ್ಣ ಗುಣಲಕ್ಷಣಗಳು ಬೆಳೆಸ್ಕೊಳಕ್ಕೆ ಸಾಧ್ಯ. ಸರಿ, ಇವಾಗ ನಾವೇನಪ್ಪ ನೋಡಿದ್ರಿ, ನಾವು ಯಾರ ಸ್ವರೂಪದಲ್ಲಿರ್ಬೇಕು? ಯೇಸು ಕೃಷ್ಣನ ಸ್ವರೂಪದಲ್ಲಿರ್ಬೇಕು ಅಂತ ನೋಡಿದ್ರಿ. ಇವಾಗ ಎಲ್ಲರಿಗೂ ಆಸೆ ಇದೆ ನಾವು ಯಾರ ತರ ಇರ್ಬೇಕು, ಯೇಸು ಕೃಷ್ಣನ ತರ ಇರ್ಬೇಕು, ಯೇಸು ಕೃಷ್ಣ ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೊಬೇಕು, ನಮ್ಮ ಆತನ ತರ ಇರ್ಬೇಕು ಅಂತ ನಮ್ ಎಲ್ಲಾರ್ಗ ಏನಾಗಿದೆ ಒಂದು ಮನಸ್ಸಿದೆ. ಆದ್ರೆ ಇದನ್ನ ಹೆಂಗೆ ಕ್ರಿಯೇಲ್ ತರೋದು, ಹೆಂಗೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡೋದು, ಹೆಂಗೆ ಈ ಗುಣಗಳನ್ನ ಬೆಳೆಸ್ಕೊಂಡೋದು ಅಂತಂದ್ಬಿಟ್ಟು ನಮ್ಗೇನ್ರಿ ನಮ್ಗೆ ಒಂದ್ ಸ್ವಲ್ಪ ಏನ್ರಿ ಗೊಂದಲ, ಯಾವ ತರ ಮಾಡ್ಬೇಕು ಹೆಂಗಿರ್ಬೇಕು ಅಂತಂದ್ಬಿಟ್ಟು ಈ ವಿಚಾರದಲ್ಲಿ ನಮ್ಗೇನ್ರಿ ತುಂಬಾ ಏನ್ರಿ ಒಂದು ಸ್ವಲ್ಪ ಕಷ್ಟವಾದಂತ ವಿಚಾರ. ಅದಕ್ಕೆ ಇದು ಹೆಂಗೆ ಬೆಳೆಸ್ಕೊಳೋದು ಅಂತಂದ್ಬಿಟ್ಟು ಅಂದ್ರೆ ಕೆಲವೊಂದು ವಾಕ್ಯಗಳಿಂದ ಕೆಲವೊಂದು ಅಡ್ವೈಸ್ಗಳು ಏನ್ ಮಾಡೋಣ ನಾವು ನೋಡೋಣ ಅದರ. ಅದಕ್ಕೆ ನೋಡೋಣ ಅಂತ ಕೊಲೋಶಿಯರ್ ಬಂದಂತ ಪತ್ರಿಕೆ
ಮೂರನೇ ಅಧ್ಯಾಯ ಒಂಬತ್ತನೇ ವಚನದ ಹೇಳಿದೆ ಹತ್ತನೇ ವಚನ ಕೊಲೋಷಿಯನ್ಸ್ ಥರ್ಡ್ ಚಾಪ್ಟರ್ ವರ್ಸಸ್ 9-10 ನೋಡಿತೀನಿ ಕೊಲೋಷಿಯನ್ಸ್ ಥರ್ಡ್ ಚಾಪ್ಟರ್ ವರ್ಸಸ್ 9-10 ನೋಡಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ನೋಡ್ರ ಇಲ್ಲಿ ನಮ್ಗೆ ಅಡ್ವೈಸ್ ಕೊಡ್ತಾರೆ ಏನಪ್ಪ ಅಡ್ವೈಸ್ ಕೊಡ್ತಾರೆ ಅಂದ್ರೆ ಪೂರ್ವ ಸ್ವಭಾವವನ್ನು ನೀವು ತೆಗೆದಿಟ್ಟು ಏನ್ರಿ ನೂತನ ಸ್ವಭಾವವನ್ನು ಏನ್ ಮಾಡಿದ್ರೆ ಅಂತ ಅಲ್ಲಿ ಧರಿಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಹಂಗಂದ್ರೆ ಏನ್ ಮಾಡ್ಬೇಕು ನಾವಂದ್ರೆ ಮೊದಲನೇ ಹೆಜ್ಜೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಕೆಲವು ವಿಚಾರಗಳನ್ನ ತೆಗೆದಿಟ್ಬಿಡ್ಬೇಕು ಕೆಲವು ವಿಚಾರ ಏನ್ ಮಾಡ್ಬೇಕು ಧರಿಸ್ಕೊನ್ಬೇಕು ಏನಿದು ತೆಗೆದಿಟ್ಬಿಡೋದು ಧರಿಸ್ಕೊಳೋದು ಅಂತ ನೆಕ್ಸ್ಟ್ ನಮ್ಮ ಮೈಂಡ್ಗೆ ಬರೋದು ಫಸ್ಟ್ ಪಿಕ್ಚರ್ ಏನಂತಂದ್ರೆ ಒಂದು ವಸ್ತ್ರನ ತೆಗೆದಿಟ್ಟಂಗೆ ವಸ್ತ್ರನ ಧರಿಸ್ಕೊಂಡಂಗೆ ಅಲ್ವರ ಇವಾಗ ನಾವೇನ್ ಮಾಡ್ತೀರಿ ದಿನಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಏನ್ ಮಾಡ್ತೀರಿ ಒಂದು ವಸ್ತ್ರನ ಏನ್ ಮಾಡ್ತೀರಿ ತೆಗೆದಿಡ್ತೀರಿ ಇನ್ನೊಂದು ವಸ್ತ್ರನ ಏನ್ ಮಾಡ್ತೀರಿ ನಾವು ಧರಿಸ್ಕೊಂತೀರಿ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಒಂದ್ ವಸ್ತ್ರ ಅಂತ ತೆಗೆದಿಡ್ತೀರಿ ಇನ್ನೊಂದು ವಸ್ತ್ರನ ಏನ್ ಮಾಡ್ತೀರಿ ನಾವು ಧರಿಸ್ಕೊಂತೀರಿ ಇದೇ ತರ ಏನ್ ಹೇಳ್ತಾರಲ್ಲಿ ಪೂರ್ವ ಸ್ವಭಾವ ಹಳೆ ಮನುಷ್ಯ ಅಂತ ಎಲ್ಲಾ ಸ್ವಭಾವ ಏನ್ ಮಾಡ್ಬೇಕಂತೆ ಫಸ್ಟ್ ನಾವು ತೆಗೆದಿಟ್ಬಿಡ್ಬೇಕಂತೆ ಬಿಚ್ಚಿಟ್ಬಿಡ್ಬೇಕಂತೆ ಆಮೇಲೆ ಏನ್ ಮಾಡ್ಬೇಕಂತೆ ಏನ್ರಿ ನೂತನ ಸ್ವಭಾವವನ್ನು ಏನ್ ಮಾಡ್ಬೇಕಂತೆ ಧರಿಸ್ಕೊಬೇಕಂತೆ ಸರಿ ಈ ನೂತನ ಸ್ವಭಾವ ಯಾವ ತರ ಇದೆ ಆ ವಚನ ಇನ್ನೊಂದ್ಸತಿ ಓದಿ ಸರ್ ಒಂಬತ್ತು ಮತ್ತೆ ಹತ್ತು ಇನ್ನೊಂದ್ಸತಿ ಓದಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ನೀವು ಪೂರ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ನೋಡ್ರ ಅದು ಹೆಂಗಪ್ಪ ಇದೆ ಅಂತ ನೋಡ್ತೀನಿ ಅಂದ್ರೆ ಸೃಷ್ಟಿಸಿದಾತನ ಒಂದು ಏನಂತೆ ಹೋಲಿಕೆಗೆ ಅನುಸಾರವಾಗಿದೆ ಅಂದ್ರೆ ಯಾರ ಸ್ವರೂಪದಲ್ಲಿರೋದು ಆ ಹೊಸ ಗುಣ ನೂತನ ಒಂದು ಎಂತ ಗುಣ ಎಂತರೆ ದೇವರ ಒಂದು ಹೋಲಿಕೆ ಕ್ರಿಸ್ತನ ಒಂದು ಹೋಲಿಕೆ ಆಗಿದೆ ಅಂದ್ರೆ ಈ ವಚನದಲ್ಲಿ ನಮ್ಗೆ ಒಂದು ಅಡ್ವೈಸ್ ಕೊಡ್ತಾರೆ ನಾವು ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಬೇಕು ಅಂದ್ರೆ ಹಳೆ ಗುಣಗಳನ್ನ ಬಿಟ್ಟಿಟ್ಬಿಡ್ಬೇಕು ಹೊಸ ಗುಣಗಳೇನ್ ಮಾಡ್ಬೇಕು ಇವಾಗ ಧರಿಸ್ಕೊಬೇಕು ಅಂದ್ರೆ ಇವಾಗ ಒಂದ್ ಶರ್ಟ್ ನ ತೆಗೆದಿಟ್ಟು ಇನ್ನೊಂದ್ ಶರ್ಟ್ ನ ಹಾಕೊಬೇಕು ಅಂತಂದ್ರೆ ಅದಕ್ಕೇನ್ ಬೇಕು ಪ್ರಯಾಸ ಬೇಕು ಅದರ ಆ ಪ್ರಯಾಸ ಏನ್ ಮಾಡ್ಬೇಕು ಸ್ವಲ್ಪ ಕಷ್ಟ ಪಡಬೇಕು ಆಮೇಲೆ ಶರ್ಟ್ ನ ಹೆಂಗ್ ಹಾಕೊಬೇಕು ಸರಿಯಾದ ರೀತಿಲಿ ಹಾಕೊಂಡ್ರೆ ಅದ್ಗೇನ್ರಿ ಲಕ್ಷಣ ಅದರ ಶರ್ಟ್ ನ ಉಲ್ಟಾ ಪಲ್ಟಾ ಹಾಕೊಂಡ್ರೆ ಲಕ್ಷಣವಾಗಿರ್ತದ ಇಲ್ಲ ಅದೇ ತರ ಈ ಒಂದು ಕ್ರಿಸ್ತನ ಒಂದು ಸ್ವರೂಪನ ಬೆಳೆಸ್ಕೊಳಕ್ಕೆ ಒಂದು ವಿಧ ಏನಾಗಿದೆ ಇದೆ ಏನಪ್ಪ ಅದು ವಿಧ ಅಂತಂದ್ಬಿಟ್ಟು ಅದನ್ನ ಹನ್ನೆರಡನೇ ವಚನದಿಂದ ಹಿಡ್ದು ಹದಿನಾಲ್ಕನೇ ವಚನದವರೆಗೂ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಓದನ ಅಂತೀನಿ ಕೊಲೋಸಿಯರ್ ಬರೆದಂತ ಪತ್ರಿಕೆ ಮೂರನೇ ಅಧ್ಯಾಯ 12-14 ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರೂ ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ನೋಡ್ರ ನೀವು ಏನಾಗಿದ್ರಂತೆ ನೀವು ಬಂದ್ಬಿಟ್ಟು ಏನಂತ ನೀವು ಈಗಿರಲಾಗಿ ದೇವರಿಂದ ಆರಿಸಿಕೊಂಡವರ ಪ್ರತಿಷ್ಠರು ಆಗಿರೋದ್ರಿಂದ ಪ್ರಿಯರು ಆಗಿರೋದ್ರಿಂದ ಇವಾಗ ಈ ಕಂಡೀಷನ್ ಯಾರಿಗೆ ಅಪ್ಲೈ ಆಗ್ತದೆ ನಮ್ಗೆ ಅಂದ್ರೆ ದೇವರ ಆರಿಸ್ಕೊಂಡವರು ಪ್ರತಿಷ್ಠರು ಕಾನ್ಸಿಕ್ರೇಟೆಡ್ ಅದರ ಪ್ರಿಯರು ಅದರ ದೇವ್ರಿಗೆ ಏನಾಗಿತ್ತು ನಾವು ಮೆಚ್ಚುಗೆ ಅಂತ ಮಕ್ಕಳಾಗಿರಂದ ಈ ಗುಣಗಳನ್ನ ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಏನ್ ಗುಣಗಳದು ಏನ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನ ಏನ್ ಮಾಡಿ ನೀವು ಧರಿಸ್ಕೊಳ್ರಿ ಅಂದ್ರ ಹೆಂಗೆ ಒಬ್ಬ ಮನುಷ್ಯ ಏನ್ರಿ ಹಳೆ ವಸ್ತ್ರ ತೆಗೆದಿಟ್ಟು ಹೊಸ ವಸ್ತ್ರ ಧರಿಸ್ಕೊಂತನ ಏನ್ ಮಾಡ್ಬೇಕಿದ್ನಲ್ಲ ನೀವು ಧರಿಸ್ಕೊಳ್ರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಎಷ್ಟು ಆಮೇಲೆ ಕಂಟಿನ್ಯೂ ಮಾಡಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ ಏನ್ರ ಮತ್ತೊಬ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ರು ಸರಿ ಏನ್ ಮಾಡಿ ನೀವು ತಪ್ಪು ಹೊರಿಸದೆ ಒಬ್ರದ ಏನ್ ಮಾಡಿ ಸರಿಸಿಕೊಂಡಿರಿ
ಕ್ಷಮಿಸ್ರಿ, ಕರ್ತನ ನಿಮ್ಮನ್ನ ಕ್ಷಮಿಸ್ರಿ ಅಂತ ನೀವೇ ಮಾಡಿ ಒತ್ತೊಬ್ರನ್ನ ನೀವು ಕ್ಷಮಿಸ್ರಿ ಅಲ್ವರ. ಆಮೇಲೆ ಏನ್ ಮಾಡ್ತೀವಿ, ಎಲ್ಲದಕ್ಕಿಂತ ಮೇಲಾಗಿ ನೀವೇನ್ ಮಾಡಿ ಪ್ರೀತಿನ ಒಂದು ಧರಿಸ್ಕೊಳ್ರಿ ಅಂತ ಏನ್ ಮಾಡ್ತಾರೆ, ನಮ್ಗೇನ್ ಮಾಡ್ತಾರೆ ಅಡ್ವೈಸ್ ಕೊಡ್ತಾರೆ ಅದರ. ಅದಕ್ಕೆ ಇಲ್ಲಿ ನೋಡ್ಬೇಕಾರೆ ಯಾರು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಇಲ್ಲಿ 8 ಪಾಯಿಂಟ್ಗಳು ಬರ್ತಾರೆ. ಎಷ್ಟು ಪಾಯಿಂಟ್ಸ್ ಬರ್ತಾರೆ? 8 ಪಾಯಿಂಟ್ಸ್. ಅರ ಮೊದಲನೇದು ಏನಂತ ಹೇಳ್ತಾರೆ ಏನ್ರಿ, ಕನಿಕರ ಅಲ್ರ ಇಂಗ್ಲಿಷ್ ಅಲ್ಲಿ ಬೌಲ್ಸ್ ಆಫ್ ಮರ್ಸಿ ಏನ್ ಬರ್ತಾರೆ. ಎರಡನೇದು ಕೈಂಡ್ನೆಸ್ ದಯೆ. ಮೂರನೇದು ಏನ್ರಿ, ಹಂಬಲ್ನೆಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ದೀನಭಾವ ಅಂತ ಹೇಳ್ತಾರೆ. ನಾಲ್ಕನೇದು ಮೀಕ್ನೆಸ್ ಸಾತ್ವಿಕತ್ವ ಅದರ. ಐದನೇದು ಏನ್ರಿ, ಲಾಂಗ್ ಸಫರಿಂಗ್ ದೀರ್ಘ ಶಾಂತಿ ಅಲ್ವರ. ಆಮೇಲೆ ಏನ್ರಿ ಅಲ್ಲ, ಮತ್ತೊಬ್ಬನ ಮೇಲೆ ತಪ್ಪಿಸೋದಕ್ಕೆ ಸಾಧ್ಯವಿದ್ದು ಸರ್ ನೀವು ಫರ್ಗಿವಿಂಗ್ ಒನ್ ಅನದರ್, ಒಬ್ಬನ ಏನ್ ಮಾಡಿ ನೀವು ಕ್ಷಮಿಸ್ರಿ ಅಂತ ಏನ್ ಮಾಡ್ತಾರೆ. ಈ ತರ ಒಂದ್ 8 ಪಾಯಿಂಟ್ಸ್ಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡೋದಂದ್ರೆ ಈ 8 ಪಾಯಿಂಟ್ಸ್ ಏನಿದು ಅದರ, ಈ 8 ಪಾಯಿಂಟ್ಸ್ಗಳು ಅರ್ಥಗಳೇನು ಅದರ, ಇದನ್ನ ಬಂದ್ಬಿಟ್ಟು ನಾವ್ ಹೆಂಗೆ ಅಪ್ಲಿಕೇಬಲ್ ಆಗಿ ಮಾಡೋದು ನಮ್ಮ ಲೈಫ್ ಅಲ್ಲಿ ಅಂತ ನಾವ್ ಏನ್ ಮಾಡೋದು ನೋಡೋಣ. ಮೊದಲನೇದಕ್ಕೆ ಅದರ ಏನಪ್ಪ ಗುಣ ನೋಡ್ತೀವಿ ನಾವು, ಕನಿಕರ ಅದರ ನೋಡಿ. ಈ ಫೋಟೋ ನೋಡ್ತೀವಿ ನೋಡಿ, ಈ ಫೋಟೋ ಅಲ್ಲಿ ನಿಮ್ಗೇನು ಅರ್ಥ ಆಗ್ತದೆ, ಏನೋ ನಿಮ್ಗೆ ನಿಮ್ಗೇನೋ ತೋರಿಸ್ತದ ಈ ಫೋಟೋ ನೋಡಿದ ತಕ್ಷಣ ನಮ್ಗೆ ಮನ್ಸಿಗೆ ಏನೋ ಆಲೋಚನೆ ಬರ್ತದ. ಸರಿ, ಇಲ್ಲಿ ನೋಡ್ಬೇಕಾರೆ ನೀವೆಲ್ಲ ಹೇಳತ್ತ ಈ ಫೋಟೋ ಅಲ್ಲಿ ತಾಯಿ ತನ್ನ ಮಗು ಮೇಲೆ ಏನ್ ಮಾಡ್ತಾರೆ ಒಂದು ಕನಿಕರ ಏನ್ ಮಾಡ್ತದೆ, ಕನಿಕರದ ಒಂದು ಪ್ರೀತಿ ಏನ್ ಮಾಡ್ತಾರೆ ನೋಡ್ತಾರೆ, ಕಂಪ್ಯಾಷನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆ ಪ್ರೀತಿನ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದ್ರ ಮೇಲೆ ಏನ್ ಮಾಡ್ತಾ ಇದಾರೆ ಅಲ್ಲಿ ಅಲ್ಲಿ ನೋಡ್ತಿದ್ದಾರ. ಯೋಚನೆ ಮಾಡಿ, ಆ ಮಗು ನೋಡೋದಕ್ಕೆ ಒಂದ್ ನಾರ್ಮಲ್ ಆಗಿರೋ ಒಂದು ಮಗು ತರ ಏನಾಗಿಲ್ಲ ಇಲ್ಲ, ಆದ್ರೂ ಕೂಡ ತಾಯಿ ತನ್ನ ಮಗು ಮೇಲೆ ಅಷ್ಟೇ ಒಂದು ನಿಷ್ಕಳಂಕವಂತ ಒಂದು ಪ್ರೀತಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಿದ್ದಾರ. ಇದನ್ನೇ ನಮ್ಗೆ ಗ್ರೀಕ್ ಅಲ್ಲಿರೋಂತ ಒರಿಜಿನಲ್ ಮೀನಿಂಗ್ ಏನ್ ಮಾಡೋದು ಅಲ್ಲಿ ಹೇಳೋದು ಅಲ್ವರ, ಮರ್ಸಿ ಅದರ, ದಯೆ ಅದರ, ಏನಂತಾರೆ ಇಂಗ್ಲಿಷ್ ಅಲ್ಲಿ ಕಂಪ್ಯಾಷನ್ ಪಿಟಿ ಅಥವಾ ಮರ್ಸಿ ಅಂತ ನೋಡ್ತಿದ್ರ. ಯಾವ ತರ ಇದೇ ತರ ಒಂದು ಪ್ರೀತಿ ನಮ್ಗೆ ಯಾರಪ್ಪ ನೋಡ್ತಿರೋದು, ನಮ್ಮ ತಂದೆಯ ದೇವರು ನಮ್ಮ ಮೇಲೆ ಏನ್ ಮಾಡಿದಾರೆ ನೋಡ್ಸಿದಾರೆ ಅಲ್ವರ. ಯೋಚನೆ ಮಾಡಿಂತೀನಿ, ನಾವೆಲ್ಲ ಹೆಂಗಿದ್ರಿ ಅಂತಂದ್ರೆ ಏನ್ರಿ, ನಾವೆಲ್ಲ ಕೆಲ್ಸಕ್ಕೆ ಬರ್ದಿರೋರು, ಅಪ್ರಯೋಜನಕಾರರು ಅದರ, ನಮ್ಮಲ್ಲಿ ಒಳ್ಳೇದು ಏನು ಇರ್ಲಿಲ್ಲ, ಆದ್ರೂ ಕೂಡ ನಾವು ಪಾಪಿಗಳಾಗಿರ್ಬೇಕಾದ್ರೆ ದೇವ್ರ ನಮ್ಮಲ್ಲಿ ಮಾಡಂತೆ ಈ ತರ ಒಂದು ಅಂತಾರೆ ದಯನೇ ಮಾಡಿದೆ ನಮ್ಗೆ ನೋಡ್ಸಿದ್ರೆ ಅಂತ. ಅದ್ರ ಓದಿಂತೀನಿ 2 Corinthians 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ಸಂತೈಸುತ್ತಾನೆ. ನೋಡ್ರ ಕನಿಕರ ದೇವರು ಏನಂತಾರೆ, ಕನಿಕರ ಉಳ್ಳ ದೇವರು ನಮ್ಮನ್ನ ಮಾಡುತ್ತೆ, ಕನಿಕರ ಇದಾರಂತೆ ಅಲ್ರ. ಅದಕ್ಕೆ ಎಲ್ಲ ಒಂದು ವಿಚಾರದಲ್ಲಿ ನಮ್ಗೆ ಏನ್ ಮಾಡ್ತಂತೆ ಸಂತೈಸ್ತಾರಂತೆ ಅಲ್ರ. ಈ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೇಕು ಇರ್ಬೇಕು ಸರಿ. ಈ ಒಂದು ಕ್ಯಾರೆಕ್ಟರ್ ಯೇಸು ಕ್ರಿಸ್ತನಲ್ಲಿ ಇತ್ತ ಅಂತ ನೋಡಿದ್ರೆ ಡೆಫಿನೆಟ್ ಆಗಿತ್ತು ಅಲ್ರ. ಯೇಸು ಕ್ರಿಸ್ತು ಏನ್ರಿ ಅವ್ರ ಜೀವನದಲ್ಲಿ 33 ವರ್ಷ ಭೂಲೋಕದಲ್ಲಿ ಇರ್ಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಇವೆಲ್ಲ ಗುಣಗಳಿತ್ತಂತೆ ಅಲ್ರ. ಅದಕ್ಕೆ ನೋಡ್ಬೇಕಾರೆ ಎಷ್ಟೋ ಸತಿ ಯೇಸು ಕ್ರಿಸ್ತ ಅದ್ಭುತ ಮಾಡ್ಬೇಕಾದ್ರೆ ನಾವು ವಾಕ್ಯದಲ್ಲಿ ಓದ್ಬೇಕಾರೆ ಏನಂತ ನೋಡ್ತೀವಿ ಅಂದ್ರೆ ಆ ಒಂದು ದೊಡ್ಡ ಒಂದು ಗುಂಪಿನ ಜನಾಂಗ ನೋಡ್ಬಿಟ್ಟು ಯೇಸು ಕ್ರಿಸ್ತಿಂದ ಬರೋದು ನೋಡ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ ಅವ್ರ ಮೇಲೆ ಕನಿಕರ ಪಟ್ರು ಅಂತ ಹೇಳ್ತಾರೆ. ಏನಕ್ಕೆ ಕನಿಕರ ಪಟ್ರು, ಅವ್ರೆಲ್ಲ ಹೆಂಗಿದ್ರಂತೆ ಅಂದ್ರೆ ಕುರುಬ ನಿಲ್ದಿರ ಒಂದು ಕುರಿಗಳ ತರ ಏನಾಗಿದ್ದಂತೆ ಇದ್ದಂತೆ. ಅವ್ರಿಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ ಅವ್ರು ಯಾರಿಲ್ಲ ಅಂತ ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ ಕನಿಕರ ಪಡ್ತಾರೆ. ಮತ್ತೆ ಎಷ್ಟೋ ಸತಿ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕ್ರೆ ಯೇಸು ಕ್ರಿಸ್ತ ಅವ್ರ ಮೇಲೆ ಏನಕ್ಕೆ ಕಾಯಿಲೆಗಳು ವಾಸಿ ಮಾಡಿದ್ರು ಕನಿಕರ ಪಟ್ಟಿ. ಅದರ ಓದಿಂತೀನಿ Matthew 14:14 ಮತ್ತೆ 14:14. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ನೋಡ್ರ ಏನಕ್ಕಂತೆ ಕನಿಕರ ಪಟ್ಟು, ಅದರ ಏನಕ್ಕೆ ಕನಿಕರ ಪಟ್ಟು, ಅವ್ರಿಗಿರಂತ ಒಂದು ಹೆಲ್ಪ್ಲೆಸ್ ಕಂಡೀಷನ್ ಅದರ, ಯಾವ ತರ ಕಾಯಿಲೆಯಲ್ಲಿ ಬಿದ್ದಿ ಅದನ್ನೆಲ್ಲ ಅನುಭವಿಸೋದ್ ನೋಡ್ಬಿಟ್ಟು
ಯೇಸು ಕ್ರಿಸ್ತನಂತೆ ಕನಿಕರ ಪಟ್ಟರಂತೆ ಅದರ ಅದರ ನೋಡ್ಬೇಕಾದ್ರೆ ಏನ್ರಿ ಹಾ ಹುಟ್ಟು ಕೂಡ್ರ ಏನ್ ಮಾಡ್ತಾರೆ ಅವರು ವಾಸಿ ಮಾಡ್ತಾರೆ ಆಮೇಲೆ ಕುಷ್ಠರೋಗಿಗಳು ಯೇಸು ಕ್ರಿಸ್ತ ನಡ್ಕೊಂಡ್ಬರ್ತಾ ಇರ್ಬೇಕು ಹತ್ತು ಜನ ಕುಷ್ಠರೋಗಿಗಳು ಏನ್ ಮಾಡ್ತಾರೆ ಅವತ್ರ ಬೇಡ್ಕೊಂತಾರೆ ಏನ್ ಬೇಡ್ಕೊಂತಾರೆ ದಾವಿದನ ಕುಮಾರನೇ ನಮ್ಮಲ್ಲಿ ಏನ್ ಮಾಡೋ ಕನಿಕರ ಇಡು ದಯ ನೋಡ್ಸ ನಮ್ಗೆ ಅಂತ ಕೇಳ್ಕೊಂತಾರೆ ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದರ ಹೋಗಿ ನೀವೇನ್ ಮಾಡಿ ಮಹಾಜಿಕ್ಕನ ಹತ್ರ ನೀವು ನೋಡ್ಸ್ಕೊಳ್ಳಿ ಅಂದ್ಬಿಟ್ಟು ಯಾವಾಗ ಯೇಸು ಕ್ರಿಸ್ತ ಏನಕ್ಕೆ ಇವ್ರಿಗೆ ಅದ್ಭುತ ಮಾಡಿದ್ದು ಅಂತಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡಿದ ಕುಷ್ಠರೋಗಿಗಳಂದ್ರೆ ಕನಿಕರ ಯೋಚನೆ ಮಾಡಿದ್ದೆ ಆ ಒಂದು ಕುಷ್ಠರೋಗ ಮೈನೆಲ್ಲ ಏನಾಗ್ಬಿಡ್ತು ತಿನ್ಕೊಂಡ್ಬಿಡ್ತು ಅದ್ರ ಎಷ್ಟು ನೋವು ಎಷ್ಟು ವೇದನೆ ಇರ್ಬೇಕಂದ್ರೆ ಅದ್ ನೋಡ್ಬೇಕಾದ್ರೆ ಕನಿಕರ ಈ ಕನಿಕರ ಇಟ್ಟಿದ್ದು ಯಾರಲ್ಲಿತ್ತು ಅಂದ್ರೆ ಈ ಗುಣ ಬಂದ್ಬಿಟ್ಟು ಕ್ರಿಸ್ತನಲ್ಲಿತ್ತು ಅಂದ್ರೆ ಅದ್ ನೋಡ್ಬೇಕಾದ್ರೆ ದೆವ್ವ ಹಿಡ್ದಿರೋನ್ನ ದೆವ್ವ ಓಡಿಸ್ಬೇಕಾದ್ರೆ ಆ ಒಂದು ವಿಧವೆಯ ಮಗ ತೀರ್ಕೊಂಬೇಕಾರೆ ಅವ್ರು ಗೋಳಾಡೋದು ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ ಆ ಸತ್ತೋಗಿರೋ ಮಗನ ಏನ್ ಮಾಡ್ತಾರೆ ದೇವ್ರು ಅವರು ಎಬ್ಬಿಸ್ತಾರಲ್ಲ ಸೊ ಈ ರೀತಿ ನೋಡ್ಬೇಕಾರೆ ಏನ್ರಿ ಕನಿಕರ ಅದ್ ಅದ್ ನೋಡ್ಬೇಕಾರೆ ಈ ತರ ಒಂದು ಕನಿಕರದ ಒಂದು ಗುಣ ನಮ್ಮಲ್ಲಿ ಇದೆಯಾ ಅಲ್ವರ ಅದಕ್ಕೆ ನಮ್ಮ ಸಹೋದರ ಸಹೋದರಿಗಳ ಮೇಲೆ ನಾವು ಇದೇ ತರ ಕನಿಕರ ನೋಡ್ಸೋರಾಗಿದ್ದೀರಾ ನಮ್ಗೆ ಅವಕಾಶ ಸಿಕ್ತಾವಾಗ ನಾವು ಕನಿಕರ ನೋಡಿಸ್ತೀರಾ ಅಥವಾ ಅವರಲ್ಲಿ ಗ್ರಜ್ಜಿ ಇಟ್ಕೊಂಡು ಅದರ ಅವ್ರನ್ನ ಕೆಟ್ಟದ್ ಮಾಡೋದಕ್ಕೆ ನಾವು ಅವಕಾಶಗಳನ್ನ ಹೊಂಚಾಕಿ ಕಾಯ್ತಾ ಇರ್ತೀರಾ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳಿಗೆ ಯೇಸು ಕ್ರಿಸ್ತಗೆ ಇವ್ರ ಮೇಲೆ ಕನಿಕರ ನೋಡಿಸಂತ ಒಂದು ಕಾರಣನೇ ಏನಿರಲ್ಲ ಅವಶ್ಯಕತೆ ಕೂಡ ಏನಿರಲ್ಲ ಇವ್ರು ಮಾಡಿರಂತ ಪಾಪಗಳಿಗೆ ದೇವ್ರು ಏನ್ ನೋಡ್ಬೇಕಾಯ್ತಂತೆ ಪಾಪ ಕೊಡೋಂತ ಸಂಬಳ ಮರಣ ಅದ್ರ ದೇವ್ರು ಆ ಸಂಬಳನ ಕೊಟ್ಟದ್ ಮಾತ್ರ ಅಲ್ದಿರ ಕನಿಕರ ನೋಡಿಸಿ ಮಗನ್ನ ಕಳಿಸಿ ಮಾಡಂತೆ ವಿಮೋಚನೆ ಮಾಡೋದು ಅದಕ್ಕೆ ಕನಿಕರ ಈ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗಿರ್ಬೇಕು ಮೊದಲನೇದು ಇರಬೇಕು ಎರಡನೇ ಗುಣ ಏನಂತ ನೋಡ್ತೀರಿ ಹಾ ದಯೆ ಅದರ ನೋಡಿ ಈ ಫೋಟೋಲಿ ನಮ್ಗೆ ಏನಪ್ಪ ಕಾಣಿಸ್ತದೆ ಒಬ್ಬ ಚಿಕ್ಕ ಹುಡುಗ ಏನ್ ಮಾಡ್ತಾವನೆ ಒಬ್ಬ ಭಿಕ್ಷಕನ್ಗೆ ಏನ್ ಮಾಡ್ತಾವನೆ ಊಟ ಕೊಡ್ತಾವನೆ ಅದರ ದಯೆ ಅದರ ಈ ದಯೆ ನೋಡ್ಸಂತ ಅವಶ್ಯಕತೆ ಇದೆಯಾ ಅದರ ಅವಶ್ಯಕತೆನೇ ಇಲ್ಲ ಆದ್ರೆ ಈ ದಯೆ ಅಂತ ಅಂದ್ಬಿಟ್ಟು ಏನಾಗಿರ್ಬೇಕು ಇರ್ಬೇಕು ಅದರ ಅದಕ್ಕೆ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಕೈಂಡ್ನೆಸ್ ಅದರ ಏನಂದ್ರೆ ಕೈಂಡ್ನೆಸ್ ಅಂದ್ರೆ ಕೈಂಡ್ನೆಸ್ ಇನ್ ಆಕ್ಷನ್ ಕಾರ್ಯರೂಪದಲ್ಲಿ ದಯೆ ನೋಡ್ಸೋದು ಅದರ ಅದಕ್ಕೆ ನೋಡಿರ್ತೀನಿ ಎಫಿಷಿಯನ್ಸ್ 2:7 ಓದಿ ಎಫಿಷಿಯನ್ಸ್ ಬರೆದ ಪತ್ರಿಕೆ 2:7 ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ನೋಡ್ರ ಇದು ದೇವ್ರ ದಯರಿ ನಮ್ಮನ್ನ ತಗೊಂಡೋಗಿ ಎಲ್ಲಪ್ಪ ಕುಣಿಸಿದಾರೆ ಅಂತಂದ್ರೆ ಪರಲೋಕದಲ್ಲಿ ಕ್ರಿಸ್ತಿನೊಂದಿಗೆ ಏನ್ ಮಾಡ್ತಾರೆ ನಮ್ಮನ್ನ ಕೂಡಿಸಿದ್ರೆ ಅಂತಂದ್ರ ಏನು ದಯೆ ಯೋಚನೆ ಮಾಡ್ರಿ ನಾವೆಲ್ಲ ಬಂದ್ಬಿಟ್ಟು ಏನಲ್ವಂತೆ ಯಾವ್ದಿಗೋ ಯಾವ್ದಿಗೂ ಯೋಗ್ಯರಲ್ಲ ಅದರ ಆದ್ರೂ ಕೂಡ ಮುಂದಣ ಬರಂತ ಯುಗದಲ್ಲಿ ದೇವ್ರು ಏನ್ ಮಾಡ್ತಾರಂತೆ ಎಲ್ಲಾರಿಗೂ ನೋಡಿಸ್ತಾರಂತೆ ಇದನ್ನ ಏನಂತೆ ದೇವ್ರ ದಯೆ ಎಂತದ್ದು ಅಂತ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ಯೇಸು ಕ್ರಿಸ್ತು ಬೋಲಾಗ್ತಾ ಇರ್ಬೇಕ್ರೆ ಈ ಒಂದು ದಯೆ ಸ್ವಭಾವನ ಏನ್ ಮಾಡಿದ್ರು ತುಂಬಾ ಸತಿ ಏನ್ ಮಾಡಿದ್ರು ವ್ಯಕ್ತಪಡಿಸಿದ್ರು ಅದರ ಯೇಸು ಕ್ರಿಸ್ತು ಯಾವ ತರ ದಯೆ ನೋಡ್ಸೋ ಅಂತಂದ್ರೆ ಧೈರ್ಯ ಇಲ್ದಿರೋನ್ಗೆ ಧೈರ್ಯ ತುಂಬಾ ರೀತಿಯಲ್ಲಿ ಏನ್ ಮಾಡಿದ್ರು ದಯೆ ನೋಡ್ಸಿದ್ರು ಉದಾಹರಣೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಕೆಲವೊಂದ್ಸತಿ ಅದ್ಭುತ ಮಾಡ್ಬೇಕಾರೆ ಈ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕಾರೆ ಯೇಸು ಕ್ರಿಸ್ತು ಒಂದ್ ಮಾತನ್ನ ಸಾಮಾನ್ಯವಾಗಿ ಹೇಳೋದ್ ನಾವು ಅಬ್ಸರ್ವ್ ಮಾಡ್ತೀರಿ ಏನಂತ ಹೇಳಿದ್ರೆ ನಿನ್ನ ಪಾಪಗಳು ಏನಾಗಿದೆ ಕ್ಷಮಿಸಲ್ಪಟ್ಟಿದೆ ಅಲ್ವರ ಯೋಚನೆ ಮಾಡಿಂತೀನಿ ಹೆಂಗೆ ಆ ಒಂದು ವರ್ಡ್ಸ್ ಹೆಂಗ್ ಇದ್ದಿರ್ಬೇಕು ಅಂತಂದ್ರೆ ಅದರ ಒಬ್ಬ ಪಾಪಿ ಕ್ರಿಸ್ತನ ಹತ್ರ ಬಂದಿ ಅದರ ಸ್ವಾಮಿ ನನ್ಗೆ ಒಳ್ಳೇದ್ ಮಾಡು ಅಂತ ಕೇಳ್ಬೇಕ್ರೆ ಯೇಸು ಕ್ರಿಸ್ತು ಈ ಮಾತನ್ನ ಹೇಳಿ ಅದರ ನಿಮ್ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ಬೇಕ್ರೆ ಅವ್ರ ಮನ್ಸಲ್ಲಿ ಏನ್ ಧೈರ್ಯ ರೀ ಯಾಕಂದ್ರೆ ಇವೆಲ್ಲ ಕಾಯಿಲೆ ನೋವು ಕಷ್ಟ ಸಂಕಟ ವೇದನೆ ಇವೆಲ್ಲ ಅನ್ಭವಿಸೋದು ಯಾಕೆ ಯಾವ್ದದ್ ನಿಮಿತ್ತವಾಗೆ ಪಾಪದ ನಿಮಿತ್ತವಾಗೆ ಪಾಪನೇ ಇಲ್ಲ ನಿಮ್ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ಬೇಕ್ರೆ ಆ ಒಂದು ಕುಗ್ಗೋಗಿರೋ ಒಂದು ಮನುಷ್ಯನಲ್ಲಿ ತಿರ್ಗಾ ಧೈರ್ಯ ತುಂಬುದಂತೆ ಇದು ಏನ್ರಿ ಒಂದು ದಯೆ ಯೇಸು ಕ್ರಿಸ್ತ ಏನ್ ಮಾಡಂತೆ ನೋಡ್ಸೋದಂತೆ ಅಲ್ವರ ಅದೇ ತರ ನಾವು ಹಳೆ ಹುಡುಗಿ ನೋಡ್ಬೇಕ್ರೆ ಯೋಸೆಫ್ ಅಲ್ವರ ಯೋಸೆಫು ದಯೆ ಕೇಳ್ತಾರೆ ಯಾರ ಮೇಲೆ ದಯೆ ಕೇಳ್ತಾರೆ ಫಸ್ಟು ಅವರು ಸೆರೆ ಮನೇಲಿ ಇರ್ಬೇಕಾರೆ ಏನ್ರಿ ಹಾ ಇಬ್ರು ಜನ ಏನ್ರಿ ಫಾರೋನ ಒಂದು ಅರಮನೆಯಲ್ಲಿ ಕೆಲಸ ಮಾಡಂತ ಇಬ್ರು ಜನ ಏನಾಗ್ತಾರೆ ಅವ್ರ ಜೈಲ್ಗೆ ಬರ್ತಾರೆ ಅಲ್ವರ ಯಾರಂತೆ ಒಬ್ಬ ಒಬ್ಬ ಬಟ್ಲರು ಆಮೇಲೆ ಇನ್ನೊಬ್ಬ ಯಾರಂತೆ ಅಲ್ವರ ಇಬ್ರಿಗೂ ಕನ್ಸು ಬರ್ತದೆ ಆ ಇಬ್ರದ್ದು ಕನ್ಸ್ನ ವಿವರಣ್ಣನ ಕ್ಲೀನಾಗಿ ಏನ್ ಮಾಡ್ತಾರೆ ಅಲ್ಲಿ ವಿವರಣ್ಣನ ಹೇಳ್ತಾರೆ ಹೇಳ್ಬಿಟ್ಟು ಯೋಸೆಫ್ ಏನ್ ಕೇಳ್ಕೊಂತಾನೆ ನೋಡು ಹಾ ಫಾರೋನ್ ನಿನ್ನ ತಿರ್ಗಾ ಬಿಡುಗಡೆ ಮಾಡ ಏನ್ ಮಾಡ್ತಾನೆ
ಮೊದಲಿರಂತ ಸ್ಥಾನಕ್ಕೆ ಏನ್ ಮಾಡ್ತಾನೆ ಕುಂಡಿಸ್ತಾನೆ. ಅವಾಗ ಏನ್ ಮಾಡಿ ನೀನು ನನ್ ನೆನ್ಸ್ಕೋ, ನನ್ ಮರಿಬೇಡ, ನನ್ಗೆ ದಯೆ ನೋಡ್ಸು, ಆ ಕನಿಕರ ನೋಡ್ಸು ಅಂತ ಕೇಳ್ಕೊಂತಾನೆ. ಅದರ ನೋಡ್ಸದ್ನ ಆ ವ್ಯಕ್ತಿ ಮರ್ತೇ ಹೋಗ್ಬಿಡ್ತಾನೆ ನೋಡ್ರಿ ಅಂತೀನಿ. ಅದಾಗಿದ್ದು ಸ್ವಲ್ಪ ವರ್ಷ ಆಗಿದ್ಮೇಲೆ ಅವಾಗ ನೆನ್ಸ್ಕೊಂತ ನೋಡ್ರಿ ಅಂತೀನಿ. ಅದರ ಯೋಸೆಫು ತಿರ್ಗಾ ಸ್ಥಾನಕ್ ಬರ್ತಾನೆ, ಅದರ ಪೊಸಿಷನ್ ಬರ್ತಾನೆ, ಒಳ್ಳೆ ಏನಂತಾರೆ ಯಗ್ಗಬ್ ದೇಶದ ಇವನೇ ಸರ್ವಾಧಿಕಾರಿ ಆಗ್ತಾನೆ. ಅವಾಗ ಈ ಒಂದು ವ್ಯಕ್ತಿ ಮೇಲೆ ರಿವೆಂಜ್ ಇಸ್ಕೊಂಡ, ಅದರ ದಯೆ, ಅದರ ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಲ್ಲೇ ರಾಹಬ್. ಅದರ ರಾಹಬ್ ಏನ್ ಮಾಡ್ತಾಳೆ, ಆ ಇಸ್ರೇಲ್ ಜನಗಳ ಒಂದು ಗೂಢಾಚಾರಿಗಳನ್ನ ಏನ್ ಮಾಡ್ತಾರೆ ರಹಸ್ಯವಾಗಿ ಏನ್ ಮಾಡ್ತಾರೆ ಅಡಿಸಿಡ್ತಾಳೆ. ಅವಾಗ ಏನ್ ಕೇಳ್ಕೊಂತಾಳೆ, ನನ್ಗೆ ದಯೆ ನೋಡ್ಸಿ, ಅದರ ನಿಮ್ಮ ಇಸ್ರೇಲ್ ಜನಗಳು ಎರಿಕೋ ಪಟ್ಟ ನಾಶ ಮಾಡ್ಬೇಕಾರೆ ನಮ್ಮ ಒಂದು ಕುಟುಂಬವನ್ನ ನಾಶ ಮಾಡಿರ್ತೀನಿ ಮಾಡಿ, ನೀವು ದಯೆ ನೋಡ್ಸಿ ಅದರ ಯೋಚನೆ ಮಾಡಿರ್ತೀನಿ. ಅದು ದಯೆ ನೋಡ್ಸು ಅಂತ ಕೇಳ್ತಾರದ ಯಾರಂತೆ, ಆ ಒಬ್ಬ ವ್ಯವಿಚಾರಿ. ವ್ಯವಿಚಾರಿ ಈತ ದಯೆ ನೋಡ್ಸು ಅಂತ ಅಂದ್ರೆ ನಾವೇನಂತೀರಿ, ಅಯ್ಯೋ ಇವಳ ಹೆಂಗ ಹಾಳಾಗ್ಬಿಟ್ರೆ ಒಳ್ಳೇದಪ್ಪ, ಇವಳಿಗಾಗಿ ದಯೆ ನೋಡ್ಸ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀರೇನೋ. ಆದ್ರೆ ದೇವ್ರ ಏನ್ ಮಾಡೋದಂದ್ರೆ ಇವ್ರಿಗೆ ದಯೆ ನೋಡ್ಸಿದ್ರು. ಯಾವ ತರದ ದಯೆ ನೋಡ್ಸೋರು ಅಂತಂದ್ರೆ ಇವರ ಜೀನಿಯಾಲಜಿ ಮುಖಾಂತರ ಕ್ರಿಸ್ತನ ವಂಶಾವಳಿ ಏನಾಗಿದೆ ಅಭಿವೃದ್ಧಿ ಆಗಿದೆ. ಅದೇ ದೇವರ ಒಂದು ದಯೆ, ಯೋಚನೆ ಮಾಡ್ರಿ ಅಂತೀನಿ ಅದರ. ಆಮೇಲೆ ರೂತ್, ರೂತ್ ಬಂದ್ಬಿಟ್ಟು ಏನ್ರಿ ಆ ಎಲ್ಲ ಹೋಗಿ ಕೆಲಸ ಮಾಡ್ತಾಳೆ, ಬಾಜನ ಹೊಲದಲ್ಲಿ ಏನ್ ಮಾಡ್ತಾರಲ್ಲಿ ಅಕ್ಕಲ ಆಯ್ತಾ ಇರ್ತಾರೆ ಅಷ್ಟೇ, ಕೆಲ್ಸನೂ ಮಾಡಕ್ಕಿಲ್ಲ ಅದರ. ಆದ್ರೆ ಆ ರೂತ್ ಮೇಲೆ ನೋಡ್ಬಿಟ್ಟು ಬಾಜ್ ಏನ್ ನೋಡಿಸ್ತಾನೆ, ದಯೆ ಏನ್ ಮಾಡ್ತಾನೆ ನೋಡಿಸ್ತಾನೆ ಅದರ. ಇದೇ ಅಂದ್ರೆ ಒಂದು ದಯೆ, ಒಂದು ಸ್ವಭಾವ. ಕರ್ತನಲ್ಲಿ ಪ್ರೀತಿ ಅಂದ ಸದಸ್ಯರುಗಳೇ ಅದರ. ಆಮೇಲೆ ದಾವಿದ್, ದಾವಿದ್ ಒಬ್ಬನಿಗೆ ದಯೆ ನೋಡಿಸ್ತಾನೆ, ಸಾಯವರೆಗೂ ನೀನ್ ನನ್ ಮೇಜ್ ಮೇಲೆ ಕೂತ್ಕೊಂಡು ಏನ್ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಹೇಳ್ತಾನೆ. ಯಾರಿಗೆ ಅಂತಂದ್ರೆ ಮೇಪಿ ಭೋಷತ್. ಅದರ ಯಾರಪ್ಪ ಅವನು ಅಂತಂದ್ರೆ ಯಾರ ಮಗ ಅಂತ ಅವನು ಸೌಲ ಮಗ ಅದರ, ಸೌಲನ ಮಗ ಕುಂಟ, ಸೌಲನ ಮಗ ಅವನು ನೋಡ್ರಿ. ತನ್ನ ಒಂದು ಶತ್ರು ಯಾರು ಸೌಲು, ಯಾವಾಗೂ ಅಟ್ಟಿಸ್ಕೊಂಡ್ ಬಂದು ಎಲ್ಲಾ ಕೆಲಸ ಬಿಟ್ಬಿಟ್ಟು ಯಾರಿಂದ ಹೊಡ್ತಾ ನೋಡ್ರಿ ಇದನ್ನು, ಇವನ್ನ ಅಟ್ಟಿಸ್ಕೊಂಡೋಗಿ ಇವನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅಂತ ಒಂದು ಸೌಲನ ಮಗನ್ಗೆ ಅದು ಕುಂಟ. ಏನ್ ದಯೆ ಕೊಡ್ತಾನೆ ಅಂತಂದ್ರೆ, ಕೃಪೆ ಕೊಡ್ತಾನೆ ಅಂದ್ರೆ, ನಾನ್ ತಿನ್ನ ಅಂತ ಮೇಜ್ ಮೇಲೆ ನೀನೇ ಮಾಡ್ಬೇಕು, ಸೇಮ್ ಡೈನಿಂಗ್ ಟೇಬಲ್ ನೀವು ಊಟ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಕೊಡ್ತಾನೆ ನೋಡಿ ಅಂದ್ರ. ಅದ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ಹ ಎರಡನೇ ಗುಣ ಏನಂತ ನೋಡಿದ್ರೆ ದಯೆ. ದಯೆ ಮೊದಲೇ ನೋಡಿದ್ದೇನಂತೆ ಕನಿಕರ. ವೆರಿ ಗುಡ್. ಅದರ ಫಸ್ಟ್ ಒನ್ ಕನಿಕರ, ಎರಡನೇದೇನ್ರಿ ದಯೆ. ಅದರ ಮೂರನೇದ್ ಏನಪ್ಪ ನೋಡಿದ್ರಿ, ಹ ಏನ್ ತಗೊತ ಕನ್ನಡದಲ್ಲಿ ಕೊಲೋಸಿಯರಲ್ಲಿ ದೀನಭಾವ. ಅದರ ಏನಪ್ಪ ಇದು ದೀನಭಾವ, ಅದರ ದೀನಭಾವ ಅಂತಂದ್ರೆ ಅದಿಗೆ ಗ್ರೀಕ್ ಅಲ್ಲಿ ಬರೋಂತ ನಿಜವಾದ ಅರ್ಥ ಏನಪ್ಪ ಅಂದ್ರೆ ಹಂಬಲ್ನೆಸ್ ಇನ್ ಮೈಂಡ್, ಮನ್ಸಲ್ಲಿ ಏನ್ರಿ ದೀನನಾಗಿರುವಂತ ಒಂದು ಎಂತಾರೆ ಸ್ಥಿತಿ. ಅದರ ಮನ್ಸಲ್ಲಿ ಏನಾಗಿರ್ಬೇಕು ಫಸ್ಟ್ ಅದು ಅದಿರ್ಬೇಕು ಅಂತ ಹೇಳ್ತಾರೆ. ಅದರ ಏನದು ಅಂದ್ರೆ ಒಂದು ವಚನ ಓದೋಣ. ಫಿಲಿಪ್ಪಿಯರ್ ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ 5-8. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನೋಡ್ರಿ ಏನ್ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿರಂತ ಮನಸ್ಸು ನಿಮ್ಮಲ್ಲಿರ್ಲಿ. ಎಲ್ಲಿ ಫಸ್ಟ್ ಎಲ್ಲಿರ್ಲಿ, ಮೈಂಡ್ ಅಲ್ಲಿರ್ಲಿ. ಅದರ ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ಈ ಹೊರಗಡೆ ಏನ್ ಮಾಡ್ತೀರಿ ದೀನರಾಗಿದ್ದೀರಿ ಅಂತ ನೋಡ್ಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಏನ್ ಹೇಳ್ತಾರೆ ಸತ್ಯವೇದ ಅಂದ್ರೆ ಫಸ್ಟ್ ಇದು ಎಲ್ಲಿರ್ಬೇಕು ಅಂತ ಹೇಳ್ತಾರೆ, ಮನ್ಸಲ್ಲಿರ್ಬೇಕು. ಕ್ರಿಸ್ತ ಯೇಸುವಿನಲ್ಲಿರಂತ ಮನಸ್ಸು ನಿಮ್ಮಲ್ಲಿ ಇರಲಿ, ಫಸ್ಟ್ ಮೈಂಡ್ ಅಲ್ಲಿ ಇರಲಿ ಅಂತ ಹೇಳ್ತಾರೆ. ಏನದು, ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂದು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡ್ರ ಏನಪ್ಪ ಕ್ರೈಸ್ಟ್ ಅಲ್ಲಿ ಏನಿತ್ತು ಅಂತಂದ್ರೆ, ಎಷ್ಟು ದಿನ ಸಹೋದರ ಆಗ್ಬಿಟ್ರು ಅಂತಂದ್ರೆ ಏನಂತಾರೆ ಹೆಂಗಿದ್ರಂತೆ ಅವರು, ದೇವರ ಸ್ವರೂಪನಾಗಿದ್ರು. ಯೇಸು ಕ್ರಿಸ್ತನು ಯಾರ ಇಮೇಜ್ ಅಲ್ಲಿ ಇದ್ದಿದ್ದಂತೆ ಅಲ್ರ, ದೇವರ ಒಂದು ಸ್ವರೂಪದಲ್ಲಿದ್ರು. ಅದರ ಉದಯ ಸೂಚಕ ನಕ್ಷತ್ರ, ಅದರ ಮಿಕಾಯಲ್ಲು ಪ್ರಧಾನ ದೂತನು. ಅದರ ಅಂತ ಒಂದು ಸ್ವರೂಪದಲ್ಲಿರಂತ ಯೇಸು ಕ್ರಿಸ್ತನು
ಏನ್ರಿ ಹ ಭೂಮಿಗೆ ಬರ್ಬೇಕಾದ್ರೆ ಯಾವ ತರ ಅವನು ಮನುಷ್ಯನ ರೂಪದಲ್ಲಿ ಬಂದ್ರು ಅಂತಂದ್ರೆ ಏನ್ರಿ ಹ ಒಂದು ಪಾಪಿಗಳ ನಡುವೆ ಅಂದ್ರ ಪಾಪಿಗಳ ನಡುವೆ ಪಾಪಿಗಳ ಜೊತೆಗೆ ಏನ್ ಮಾಡಿದ್ರು ವಾಸ ಮಾಡಕ್ಕೆ ಇವರು ಶುರು ಮಾಡಿದ್ರ ಯೋಚನೆ ಮಾಡಿದ್ದೀನಿ ಪರಲೋಕದಲ್ಲಿ ಪರಿಶುದ್ಧರು ದೂತಗಳ ನಡುವೆ ಬಾಳಿದಿರಂತ ಒಬ್ಬ ಪರಿಶುದ್ಧನಂತ ಯೇಸು ಸ್ವಾಮಿ ಭೂಲೋಕಕ್ಕೆ ಬರ್ಬೇಕ್ರೆ ಅವ್ರ ಜನ್ಮ ತೋಣಿದ್ದೆ ಎಂತ ಒಂದು ಏನ್ರಿ ಒಂದು ನಾವು ನೋಡ್ತೀವಿ ಸ್ಥಳದಲ್ಲಿ ಛತ್ರದಲ್ಲಿ ಸ್ಥಳ ಇಲ್ದಿರೋದ್ರಿಂದ ಗೋಧಿಲಿ ತೊಡಂಗ ಏನ್ ಮಾಡ್ತಾರೆ ಇಡ್ತಾರೆ ಅದರ ಅವ್ರು ಬೆಳೆದಿರಂತ ಊರೇ ನಜರೇತ್ ಎಂಬಂತ ಊರು ಅದರ ಮನುಷ್ಯರ ನಡುವೆ ಪಾಪಿಗಳಾಗಿರಂತ ಮನುಷ್ಯಗಳ ನಡುವೆ ಎಲ್ಲ ಆಪೋಸಿಟ್ ಆಗಿರೋ ಸನ್ನಿವೇಶಗಳನ್ನ ಅವರು ದೀನ ಮನವುಳ್ಳವರಾಗಿ ಇದನ್ನೆಲ್ಲ ಏನ್ ಮಾಡಂತೆ ಅವರು ಅನುಭವಿಸ್ತರು ಕೊನೆಯದಾಗೆ ಏನ್ ಮಾಡೋಣ ಅಂತೆ ನೋಡ್ತೀರಿ ಶಿಲ್ಬೆಯ ಮರಣ ದೇವ್ರಿಗೆ ಎಷ್ಟು ವಿಧೇಯರಾಗಿದ್ರು ಅಂತಂದ್ರೆ ಶಿಲ್ಬೆಯ ಮರಣಕ್ಕೇನಾಗಿದಂತೆ ವಿಧೇಯನಾಗಿದ್ರು ಅಂತ ಹೇಳ್ತಾರ ಯೋಚನೆ ಮಾಡಿತೀನಿ ಮರಣದವ್ರಿಗೆ ವಿಧೇಯರಾಗಿರೋದೇ ಭಾರಿ ಕಷ್ಟ ಅಂತೆ ಅದರ ಅದು ನಾರ್ಮಲ್ ಆಗಿರೋ ಮರಣ ಬಂದ್ಬಿಟ್ರೆ ಒಂಥರ ಪರ ಇಲ್ಲ ಮೋಸೆ ತರ ಅದರ ಲಾಸ್ಟ್ ಮಿನಿಟಲ್ಲಿ ಆಯ್ತು ದೇವ್ರೆ ಟಾಟಾ ಬಾಯ್ ಬಾಯ್ ಅಂತ ಅನ್ಕೊಂಡು ಪರ್ವತದ ಮೇಲೆ ಹೋಗು ಇದಾಗ್ಬಿಟ್ರೆ ಒಂಥರ ಪರ ಇಲ್ಲ ಯೇಸು ಕ್ರಿಸ್ತನ್ಗೆ ಯಾವ ಪರ್ವತದ ಮೇಲೆ ಅಂದ್ರೆ ಗೊಲ್ಗೊತ್ತಾ ಪರ್ವತದ ಮೇಲೆ ಎಷ್ಟೆಲ್ಲ ಹಿಂಸೆ ಕೊಟ್ಟು ಏನ್ತಾರೆ ಚಿತ್ರ ವೇದನೆ ಕೊಟ್ಟೆ ಮಾಡಂತೆ ಅವ್ರಿಗೆ ಮರಣ ಬಂದಿತ್ತು ಅಲ್ವರು ಅದಕ್ಕೆ ಹೇಳ್ತಾರೆ ಎಂಥ ಮರಣ ಅಂದ್ರೆ ಶಿಲ್ಬೆಯ ಮರಣ ಶಿಲ್ಬೆಯ ಮರಣ ಅಂತಂದ್ರೆ ಅಷ್ಟೀಸಿ ಅಲ್ಲ ಕಲ್ಪ್ರಿಟ್ಸ್ಗಳು ಏನ್ರಿ ನಾಲ್ಕೈದು ದಿನ ಆದ್ರೂ ಸಾಯ್ತಾ ಇರ್ಲಿಲ್ವಂತೆ ಅಷ್ಟೊಂದು ಚಿತ್ರ ಹಿಂಸೆ ಮರಣ ಯಾವ್ದಂದ್ರೆ ಈ ಒಂದು ಡೆತ್ ಅಂದ ಕ್ರಾಸ್ ಅಂತೆ ಅದಕ್ಕೆ ಯೇಸು ಕ್ರಿಸ್ತನ ಕಾಲದಲ್ಲಿ ಬಂದ್ಬಿಟ್ಟು ಕಾಲ್ಗೆ ಹೊಡಿತಾರೆ ಯಾಕೆ ಅಂದ್ರೆ ಶೀಘ್ರದಲ್ಲಿ ಏನಾಗ್ಲಿ ಸತ್ತೋಗ್ಲಿ ಯಾಕಂದ್ರೆ ಮರುದಿನ ಪಸ್ಕ ಆದಷ್ಟು ಬೇಗ ಜೀವ ಬಿಟ್ಬಿಡ್ಲಿ ಅಂತ ಏನ್ ಮಾಡ್ತಾರಂತೆ ಹೊಡೆಯಕ್ ಹೋಗ್ತಾರೆ ಯೇಸುಕ್ರಿಸ್ ಹರಡೇ ಪ್ರಾಣ ಬಿಟ್ಟಿದ್ರು ಅಷ್ಟೊಂದು ಸಾಫ್ಟ್ ನೇಚರ್ಡ್ ಯಾರಪ್ಪ ಅಂದ್ರೆ ಕ್ರೈಸ್ಟ್ ಅದರ ಅದಕ್ಕೆ ಈ ಮನಸ್ಸು ಅಂದ್ರೆ ಯೇಸುಕ್ರಿಸ್ತನ ದೀನತೆ ಎಲ್ಲಪ್ಪ ಇತ್ತು ಫಸ್ಟ್ ಅಂತಂದ್ರೆ ಕಾರ್ಯದಲ್ಲಿ ನೋಡ್ಸೋದಕ್ಕಿಂತ ಮುಂಚೆ ಫಸ್ಟ್ ಈ ದೀನ ಸ್ವಭಾವ ಎಲ್ಲಪ್ಪ ಇತ್ತು ಅಂದ್ರೆ ಯೇಸುಕ್ರಿಸ್ತನ ಮೈಂಡ್ ಅಲ್ಲಿ ನಂಗಿತ್ತು ಇತ್ತು ಅದರ ಯೇಸುಕ್ರಿಸ್ತು ಈ ದೀನ ಸ್ವಭಾವನ ಎಲ್ಲಪ್ಪ ನೋಡ್ಸೋರು ಅಂತಂದ್ರೆ ಅನೇಕ ವಿಚಾರಗಳು ನೋಡ್ಸಿದ್ರೆ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಥ ವಿಚಾರದಲ್ಲಿ ಯಾವ್ದಂದ್ರೆ ಶಿಷ್ಯನ್ರಗಳನ್ನ ಕಾಲು ತೊಳೆಯುವಂಥ ವಿಚಾರದಲ್ಲಿ ಅಂದ್ರ ತುಂಬಾ ಕನಿಷ್ಠವಾಗಿರೋಂಥ ಕೆಲಸ ಯಾವ್ದಂತಂದ್ರೆ ಶೂ ಪಾಲಿಶ್ ಮಾಡೋದು ಆ ಕೆಲಸನ ಯೇಸು ಕ್ರಿಸ್ತ ಮಾಡೋರೆ ಅಲ್ಲಿ ಮಾಡೋರೆ ಎಲ್ಲರ ಅಂದ್ರೆ ಕಾಲ್ನ ಏನ್ ಮಾಡೋದ್ರಿ ತೊಳೆದು ಆ ಕಾಲದಲ್ಲಿ ಶೂ ಅಲ್ಲಿ ಹಾಕ್ತಾ ಇರಲ್ಲ ಮನೆಯೊಳಗೆ ಯಾರೋ ಬರ್ಬೇಕಾದ್ರೆ ಗೆಸ್ಟ್ ಗಳಿಗೆ ಏನ್ ಮಾಡೋರಂತೆ ಅಲ್ಲಿ ಹೋಸ್ಟ್ ಮನೆಯವರು ಕಾಲ್ಗಳನ್ನ ತೊಳ್ಸಿ ಮನೆಯವ್ರಿಗೆ ಏನ್ ಮಾಡಂತೆ ಹೊರಗಡೆ ವೆಲ್ಕಮ್ ಮಾಡೋರು ಅದಕ್ಕೆ ಇವತ್ತು ಕೂಡ ಹೇಳ್ತಾ ಗೊತ್ತೆ ಎಷ್ಟೋ ಜನ ಮನೆಗೆ ಒಳಗೆ ಬಂದ್ರೆ ಫಸ್ಟ್ ಹೇಳ್ತಾರೆ ಫಸ್ಟ್ ಕೈ ಕಾಲ್ ತೊಳ್ಕೊಂಬ ಆಮೇಲೆ ಮನೆಯೊಳಗೆ ಬನ್ನಿ ಅಂತ ಹೇಳ್ತಾರಲ್ಲ ಯಾಕೆ ಯಾಕಂದ್ರೆ ಎಲ್ಲ ಒಂದು ಕಲ್ಮಶಗಳನ್ನ ಬಿಡಂತದ್ದು ಆ ಸಂದರ್ಭದಲ್ಲಿ ಯಾವ ಶಿಷ್ಯನ್ಗಳು ಏನ್ ಮಾಡಿಲ್ಲ ಈ ಕೆಲಸಗಳನ್ನ ಮಾಡಿಲ್ಲ ಅದಕ್ಕೆ ಯಾರಾದ್ರೂ ಮಾಡ್ತಾರಾ ಅಂತ ಇದನ್ನ ನೋಡ್ತಾ ಇದ್ರೆ ಒಬ್ರು ಬರೋದಿಲ್ಲ ನಾವ್ಯಾಕೆ ಮಾಡ್ಬೇಕು ನಾವ್ಯಾಕೆ ಒಬ್ರು ಕಾಲ್ ತೊಳಿಬೇಕು ಅಂತಂದ್ಬಿಟ್ಟು ಮೇಲು ಕೀಳು ಅಂತ ಯೋಚನೆ ಮಾಡ್ತಾರೆ ಬೇಕ್ರೆ ಯೇಸು ಕ್ರಿಸ್ತ ಎಕ್ಸಾಂಪಲ್ ಆಗಿದೆ ಏನ್ ಮಾಡ್ತಾರೆ ಈ ದೀನ ಸ್ವಭಾವ ಅಂದ್ರೆ ಏನು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ನೋಡ್ತ ಅಂದ್ರೆ ತಗ್ಗಿಸ್ಕೊಂಡು ಕನಿಷ್ಠವಾಗಿರೋಂತ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರೋಂತ ಒಂದು ಮನಸ್ಸು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಮ್ಗೆ ಈ ತರ ಇದೆಯಾ ನಾವು ಸೋದರಗಳ ಮುಂದೆ ಹೇಳಿ ಬಗ್ಗಿ ಎಲ್ಲ ಒಂದು ಕೆಲಸಗಳನ್ನ ಅದರ ತಗ್ಗಿಸ್ಕೊಂಡು ಮಾಡೋದಕ್ಕೆ ನಾವೇನಾಗಿದ್ದೀರಿ ಸಿದ್ಧವಾಗಿದ್ದೀರಾ ಒಬ್ರಿಗೊಬ್ರು ಬಿಟ್ಕೊಡೋಕ್ಕೆ ನಾವೇನಾಗಿದ್ದೀರಿ ಸಿದ್ಧವಾಗಿದ್ದೀರಾ ಅದರ ನಮ್ಮಕ್ಕಿಂತ ಇನ್ನೊಬ್ರು ಶ್ರೇಷ್ಠ ಅಂತಂದ್ಬಿಟ್ಟು ಎಣಸಂತ ಒಂದು ಮನೋಭಾವ ನಮ್ಮಲ್ಲಿ ಇದೆಯಾ ಓದಿಂತೀನಿ ಫಿಲಿಪಿಯರ್ ಎರಡನೇ ಅಧ್ಯಾಯ ಮೂರನೇ ವಚನ ಎರಡು ಎರಡು ಓದ್ರಿ ಅವಾಗ ಎರಡು ಮೂರು ಇವಾಗ ಓದಿಂತೀನಿ ಹೀಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿ ಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು ಸರ್ ಫಿಲಿಪಿಯರ್ ಎರಡು ಮೂರ ನೋಡಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ನೋಡ್ರ ಪಕ್ಷಪಾತದಿಂದ ಮಾಡಕ್ ಹೋಗ್ಬೇಡಿ ಅದರ ನಮ್ಗಿನ ಫೇವ್ರೆಟಿಸಮ್ ನಮ್ಗೇನೋ ಮಾಡಿದಾರೆ ಇವರು ಅಂತಂದ್ಬಿಟ್ಟು ಅವ್ರಿಗೋಸ ಪಕ್ಷಪಾತ ನೋಡ್ಸಂತ ಮಾಡಕ್ ಹೋಗ್ಬಿಡಿ ಏನ್ ಮಾಡ್ಬೇಕಂತೆ ಒಬ್ರನ್ನೊಬ್ರು ನೀವು ದೀನ ಭಾವದಿಂದ ಮತ್ತೊಬ್ರದ್ದು ಶ್ರೇಷ್ಠ ಅಂತ ಏನ್ ಮಾಡಿ ನೀವು ಎಣಿಸ್ರಿ ತಣಿಕಿಂತ ಶ್ರೇಷ್ಠ ಅಂತ ಎಣಿಸಿ ಅದರ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಅದೇ ಮಾಡಿದ್ದು ಅದರ ಶಿಷ್ಯನ್ಗಳಿಗೆ ಏನ್ ಮಾಡ್ದಲ್ಲಿ ಮಾದರಿ ನೋಡ್ಸ್ಕೊಟ್ರು ತನಿಕಿಂತ ಇನ್ನೊಬ್ರು ಏನ್ರಿ ಶ್ರೇಷ್ಠ ಅಂತ ನೋಡ್ಸ್ಕೊಟ್ರು ಅದರ ತನಿಕಿಂತ ನಾನೇ ಗ್ರೇಟು ನೀನೇ ಗ್ರೇಟು ಅಂತಂದ್ಬಿಟ್ಟಲ್ಲ ಅದೇ ಶಿಷ್ಯನ್ರ ಹತ್ರ ಡಿಬೇಟ್ ನಡೆದಿದ್ದ ಅವಾಗ ಅಂದ್ರೆ ನಾನು ಇವ್ರಿಗಿಂತ ಗ್ರೇಟು ನಾನು ಅವನ್ಕಿಂತ ಗ್ರೇಟು ಇವ್ರೇನ್ ನನ್ಗೆ ಹೇಳೋದು ಇವ್ರೇನೋ ನನ್ಕಿಂತ ಇವ್ರು ಇವಾಗ ಬಂದವರು ಅಲ್ವರ ಆವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ
ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡ್ತಾ ಒಬ್ಬರಿಗಿಂತ ಒಬ್ರು ಏನ್ ಮಾಡಿ ನೀವು ಶ್ರೇಷ್ಠ ಬಂದು ನೀವು ಎಣಿಸಿರಿ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದ್ರೆ ದೇವರು ಯಾರನ್ನ ಎಂತಾರೆ ಹಾಗೆ ಮಾಡ್ತಾರೆ ದೇವರು ಯಾರನ್ನ ದೂರ ತಳ್ತಾರೆ ಅಂತಂದ್ರೆ ಅಹಂಕಾರಿಗಳನ್ನ ಆದ್ರೆ ದೀನ ಭಾವದವ್ರನ್ನ ದೇವ್ರೇನ್ ಮಾಡ್ತಂತೆ ಕೃಪೆ ಕೊಟ್ಟು ಕಟಾಕ್ಷಿಸ್ತಾರೆ ಅಂತ ನಾವೇನ್ ಮಾಡಿದ್ರಿ ಯಾಕೊಬ್ಬರ ಪತ್ರಿಕೆಯಲ್ಲಿ ಪೇತ್ರನ ಒಂದು ಪತ್ರಿಕೆಯಲ್ಲಿ ಏನ್ ಮಾಡಿದ್ ನಾವು ಓದಿದಿರಿ ಅಲ್ವರ ಅದಕ್ಕೆ ದೇವ್ರು ಎದುರು ನೋಡಂತ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ ಹಂಬಲ್ನೆಸ್ ಎಲ್ಲಿರ್ಬೇಕು ಫಸ್ಟ್ ಮೈಂಡ್ ಅಲ್ಲಿ ಏನಾಗಿರ್ಬೇಕು ಇದು ನೆಕ್ಸ್ಟ್ ಏನ್ ಮಾಡಕ್ ಮೈಂಡ್ ಅಲ್ಲಿ ನೆಕ್ಸ್ಟ್ ಕ್ರಿಯೆಯಲ್ಲಿ ತರವರಾಗಿರ್ಬೇಕು ಅಂದ್ರ ಸೊ ಎಷ್ಟನೇ ಗುಣ ನೋಡಿದ್ರಿ ಎಷ್ಟು ಗುಣ ನೋಡಿದ್ರಿ ಇದುವರೆಗು ಮೂರು ಮೊದಲನೇದು ಯಾವ್ದು ಹೇಳ್ರಿ ಕನಿಕರ ಎರಡನೇದು ದಯೆ ಮೂರನೇದು ವೆರಿ ಗುಡ್ ಅಂದ್ರ ಇವಾಗ ನೆಕ್ಸ್ಟ್ ಯಾವಪ್ಪ ನಾಲ್ಕನಿಂದ ಯಾವ್ದು ಸಾತ್ವಿಕತ್ವ ಅಲ್ವರ ಇಂಗ್ಲಿಷ್ ಅಲ್ಲಿ ಜೆಂಟಲ್ನೆಸ್ ಅಂತ ಬರ್ತಾರೆ ಅದರ ನೋಡಪ್ಪ ಈ ಈ ಫೋಟೋಲಿ ಏನ್ ನೋಡ್ತೀರಿ ನಾವು ಏನ್ ಮಾಡ್ತಿದ್ರು ಅಮ್ಮ ಮಗುನ ನೋಡ್ರ ಅವರಮ್ಮ ಮಗು ನೋಡ್ಕೊಂತವ್ರೆ ನೋಡಿದೀನಿ ಮಗು ಮುತ್ಕೊಡ್ತವ್ರೆ ಅದರ ಆ ಮಗುನ ಅಂತ ಒಂದ್ ಮುದ್ದಾಗಿರಂತ ಚಿಕ್ಕದಾಗಿರಂತ ಪುಟ್ಟಾಣಿ ಮಗುನ ತಂದೆ ತಾಯಿಗಳು ನೋಡ್ಕೊಬೇಕ್ರೆ ಹೆಂಗ್ ನೋಡ್ಕೊಂತಾರೆ ತುಂಬಾ ಸಾಫ್ಟ್ ಆಗಿ ನೋಡ್ಕೊಂತಾರ ಅದ ತುಂಬಾ ಹಾರ್ಶ್ ಆಗಿ ನೋಡ್ಕೊಂತಾರ ಅದನ್ನ ಏನ್ ಜೆಂಟಲ್ನೆಸ್ ಅಂದ್ರ ಆ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಆ ಮಗುಗೆ ಬಟ್ಟೆ ಹಾಕ್ಬೇಕಾರೆ ಹೆಂಗಾಗ್ತಾರೆ ಜೆಂಟಲ್ ಆಗಿ ಅದನ್ನ ಹೇಳೋದು ಸತ್ಯವೇದಲ್ಲಿ ಜೆಂಟಲ್ನೆಸ್ ಅಂತ ಕಣದಲ್ಲಿ ಹೇಳ್ತಾರೆ ಅದ್ಗೆ ಸಾತ್ವಿಕತ್ವ ಅದರ ಸಾತ್ವಿಕತ್ವ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ನಾವು ನೋಡ್ತೀರಿ ಅದರ ಏನಪ್ಪಾ ಅಂತಂದ್ರೆ ಡೆಲಿಕೇಟ್ ಆಗಿ ಕೆಲವು ವಿಚಾರಗಳು ಏನ್ ಮಾಡೋದಲ್ಲಿ ಅಲ್ಲಿ ಹ್ಯಾಂಡಲ್ ಮಾಡಂತದ್ದು ಅದರ ನೋಡಿ ಕ್ರೈಸ್ಟ್ ಬಗ್ಗೆ ಒಂದು ಕ್ಯಾರೆಕ್ಟರ್ ಹೇಳ್ತಾರೆ ಐಸಾಯ 42:3 ಓದ್ರಿಂತೀನಿ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕೆಳಗೊಂದಿದ ದೀಪವನ್ನು ನಡೆಸಿದ ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಓಕೆ ಥ್ಯಾಂಕ್ ಯು ಸರ್. ಹೇಳ್ತಂದ್ರೆ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಆಮೇಲೆ ಕಳೆಗೊಂದಿದ ದೀಪವನ್ನು ನಂದಿಸದೆ ಅಂತ ಹೇಳ್ತಾರೆ. ಇಲ್ಲಿ ಕ್ರೈಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ. ಏನಪ್ಪಾ ಅವ್ ಕ್ಯಾರೆಕ್ಟರ್ ಅಂತಂದ್ರೆ ಜಜ್ಜಿ ಹೋದಂತ ದಂಟು ಏನಂದ್ರೆ ಒಂದು ಒಂದು ಹೂಲ್ ಕಡ್ಡಿತರ ಜಜ್ಜೋಗ್ಬಿಡಿದೆ, ಇನ್ನೇನು ಮುಟ್ಟರೆ ಮುರಿದೋಗ್ಬಿಡ್ತಾರೆ, ಪುಡಿ ಪುಡಿ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತು ಇದನ್ನ ಎಷ್ಟು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ಮುರಿದೋಗಿ ಪುಡಿ ಪುಡಿ ಆಗೋದಕ್ಕೆ ಬಿಡೋದಿಲ್ವಂತೆ. ಅದನ್ನ ಹಂಗೆ ಕಾಪಾಡಕ್ಕೆ ಏನ್ ಮಾಡ್ತಾರೆ, ಆದಷ್ಟು ಪ್ರಯತ್ನ ಮಾಡ್ತಾರಂತೆ. ಆಮೇಲೆ ಎಂತ ದೀಪ ಅಂತ ನೋಡ್ತೀರಿ ನಾವಲ್ಲಿ, ಕಳೆಗುಂದಿದ ದೀಪ, ಇನ್ನೇನು ಆರೋಗ್ಬಿಡ್ತದೆ ದೀಪ, ಸುಮ್ಮನೆ ಲೈಟ್ ಆಗಿ ಉಫ್ಫನ ಮುಗಿದು ಪುಟ್ಟಂತ ಹೋಗ್ಬಿಡ್ತದೆ. ಅದನ್ನು ಕೂಡ ಏನ್ ಮಾಡ್ತಾರೆ ಅಂತದ್ನ, ಅದನ್ನ ಆರಿಸ್ತೀರಾ, ಇನ್ನ ಉರಿಯೋದಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಕ್ ಆಗ್ತದೋ ಅದನ್ನ ಏನ್ ಮಾಡ್ತಾರಂತೆ, ಅಲ್ಲಿ ಮಾಡ್ತಾರಂತೆ. ಅದರ ಇದೇ ಜೆಂಟಲ್ನೆಸ್, ಸಾತ್ವಿಕತೆ ಅಂದ್ರೆ ಇದೇ. ಅದರ ಯೋಚನೆ ಮಾಡಿರ್ತೀನಿ ಏನ್ರ ಯೇಸು ಕ್ರಿಸ್ತನ ಜೀವನದಲ್ಲಿ ಈ ಸಾತ್ವಿಕತೆನ ಎಷ್ಟು ಚೆನ್ನಾಗಿ ಪ್ರತಿಬಿಂಬಿಸಿದ್ರು ಅಂತಂದ್ರೆ ಮುಖ್ಯವಾಗಿ ನೋಡ್ಬೇಕ್ರೆ ಅಪೊಸ್ತಲ ಪೀಟರ್. ಅಪೊಸ್ತಲ ಪೀಟರ್ ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಏನಂತ ಹೇಳಿದ್ರು, ಮೂರ್ ಸತಿ ಏನ್ ಮಾಡಿದ್ರು, ಅಲ್ಲಗಳೆದ್ರು, ನಿರಾಕರಿಸ್ಬಿಟ್ಟಿದ್ರು, ನನ್ಗೆ ಗೊತ್ತಿಲ್ಲ ಅಂತ ಶಾಪ ಹಾಕಿ ಆಣೆ ಇಟ್ಟು ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಯೋಚನೆ ಮಾಡ್ರಿ, ಇದೇ ಪೀಟರ್ನ ಯೇಸು ಕ್ರಿಸ್ತು ಪುನರುತ್ಥಾನ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ಯಾತ್ರ ನೋಡಿದ್ರು, ಅಂದ್ರ ಕೋಪದಿಂದ ದ್ವೇಷದಿಂದ ನೋಡಿದ್ರ ಅಂತಂದ್ರೆ ಇಲ್ಲ, ಏನ್ರಿ ಸಾತ್ವಿಕತೆಯಿಂದ. ಏನ್ ಕೇಳ್ತಾರೆ ಡೈರೆಕ್ಟ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಅವ್ರಿಗೆ, ಅವ್ರಿಗೆ ಹೇಳೋದಿಕ್ ಹೋಗಿಲ್ಲ. ಅವ್ರ ಏನಪ್ಪಾ ಪೀಟರ್ ನಾನು ಮೂರ್ ಸತಿ ರಿಜೆಕ್ಟ್ ಮಾಡಿದ್ಯಾ ಅಂತ ಹೇಳಕ್ ಹೋಗ್ದಿರಾ, ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾರ ಅವ್ರಿಗೆ ಏನಂತ ಹೇಳ್ತಾರೆ, ನೀ ನನ್ನ ಪ್ರೀತಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಮೂರ್ ಸತಿ ಹೇಳ್ತಾರೆ ನೋಡ್ರಿ ಅಂತೀನಿ. ಅದಲ್ಲೇ ಪೀಟರ್ ಏನ್ ಮಾಡ್ಬಿಟ್ರು ಅರ್ಥ ಮಾಡ್ಕೊಂಬಿಟ್ರು. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸಾತ್ವಿಕತೆ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ರು ಮಾಡಿದಂತ ತಪ್ಪನ್ನ ಖಂಡಂ ಮಾಡಿ ಕೇವಲ ಮಾಡಿ ಹೇಳಿ ಅವನ ಅವಮಾನ ಮಾಡುವಂಥದ್ದು ಅಲ್ಲ. ಏನಪ್ಪಾ ಅಂತಂದ್ರೆ ಅವ್ರನ್ನ ಬಿದ್ದಿರಂತ ಸ್ಥಿತಿಯಿಂದ ಏನ್ ಮಾಡ್ಬೇಕು, ಮೇಲಕ್ಕೆ ತರೋದು
ಅವ್ರಿಗೆ ಪ್ರೋತ್ಸಾಹ ಪಡಿಸೋದೆ ಏನ್ರಿ ಸಾತ್ವಿಕತೆ. ಅಂದ್ರೆ ಇದನ್ನೇ ದೇವ್ರು ಏನ್ ಮಾಡಿದ್ದು ನಮ್ಗೂ ಕೂಡ ಏನ್ ಮಾಡಾರೆ ಅವ್ರು ಮಾಡಾರೆ. ಅಂದ್ರೆ ನಮ್ಗೆ ದಿನ ಮಾಡ್ತಾರ ಬಿಡ್ರಿ ಅಂತ ಅಂದ್ರೆ, ಯಾಕಂದ್ರೆ ನಾವ್ ದಿನ ಏನ್ ಮಾಡ್ತೀರಿ ಅಷ್ಟೊಂದು ಮಿಸ್ಟೇಕ್ಸ್ ನಾವ್ ಮಾಡ್ತೀರಿ. ಅವಾಗ ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡ್ತಾರ, ಅಥವಾ ದೇವ್ರು ಬಂದ್ಬಿಟ್ಟು ಉಗ್ರ ಕೋಪದಿಂದ ತಗೊಂಡ್ ಬಿಟ್ಟು ಅವನೇತಾರೆ ಬೆಂಕಿಗೆ ಹಾಕ್ಬಿಡು, ಅಥವಾ ಅವ್ನ ಏನಂತಾರೆ ಉಗ್ರ ಕೋಪಕ್ಕೆ ಗುರಿ ಮಾಡ್ಬಿಡು, ದೇವ್ರ ನ್ಯಾಯ ತಿರ್ಬೇಕು ಗುಡು ಮಾಡು ಅಂತ ಅಂತಂದ್ರೆ ಇಲ್ಲ. ಅಲ್ಲ ಅದಕ್ಕೆ ಹೇಳ್ತಾರಲ್ಲ ಕೀರ್ತನೆ 103 ಹೇಳ್ಬೇಕಾರೆ, ಏನ್ರಿ ದೇವ್ರ ಎಂತ ಕನಿಕರ ಉಳ್ಳ ದೇವ್ರಂತೆ, ನಮ್ಮ ಪಾಪಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಬಿಡದಂತೆ ಅಷ್ಟೊಂದು ದೂರ ಹಾಕ್ಬಿಡಿದಾರೆ. ಯಾಕೆ ನಮ್ಮ ಪಾಪಗಳನ್ನ ಸದಾಕಾಲ ನೆನ್ಸೋರು ಅಂತಾರು ಅಲ್ಲ, ಅವ್ರು ಚೆನ್ನಾಗಿ ಗೊತ್ತು ನಾವೇನಾಗಿದ್ದೀರಿ ಧೂಳಾಗಿದ್ದೀರಿ ಅಂತಂದ್ರ. ಈ ತರ ಏನ್ರಿ ಎಲ್ಲಾ ಸಹೋದರ ಸಹೋದರಗಳಿಗೂ ಎಲ್ಲ ಬಲಹೀನತೆಗಳಿದೆ, ಎಲ್ಲ ಹೋರಾಡ್ತಾರೆ ಅಂತಂದ್ಬಿಟ್ಟು ಈ ಪರಿಜ್ಞಾನ ಯಾರಿಗಿರ್ಬೇಕು, ನಮ್ಗೇನಾಗಿರ್ಬೇಕು ಇರ್ಬೇಕು ಅಲ್ವರ. ಇದೆಷ್ಟೇ ನೋಡಿದ್ರಿ ಇವಾಗ ಎಷ್ಟೇ ಕ್ಯಾರೆಕ್ಟರ್ ಆಯ್ತದ ಸಾತ್ವಿಕತೆ, ವೆರಿ ಗುಡ್. ಅಂದ್ರ ನೆಕ್ಸ್ಟ್ ಐದನೇದ್ ಯಾವ್ದಪ್ಪ ದೀರ್ಘ ಶಾಂತಿ, ವೆರಿ ಗುಡ್. ನೋಡಿ ಇಲ್ಲಿ ಫೋಟೋ ಅಲ್ಲಿ ನೋಡಿತೀನಿ, ಅಪ್ಪ ಮನುಷ್ಯ ಏನ್ ಮಾಡ್ತಾವನೆ ಬಸವನ ಹುಳು ತುಂಬಾ ಫಾಸ್ಟ್ ಸ್ಲೋನಾ ನಿಧಾನ ಹೋಗುತ್ತೆ, ವೆರಿ ಗುಡ್. ಬಸವನ ಹುಳು ಮೇಲೆ ಒಬ್ಬ ಕೂತ ನೋಡಿರ್ತೀನಿ, ಅವ್ನು ಕೂತ್ಕೊಂಡು ಏನ್ ಮಾಡ್ತಾನೆ ಸವಾರಿ ಮಾಡ್ತಾನೆ, ಸವಾರಿ ಮಾಡ್ಕೊಂಡು ಬಸವ ಹುಳು ಮೇಲೆ ಮಾಡ್ತಾನೆ ಹೋಗ್ತಾವನೆ. ಏನಿದು ತಾಳ್ಮೆ ಕರೆಕ್ಟ್, ಇದು ತಾಳ್ಮೆನ ಇದು ಬೇಕಲ್ಲ. ಬಸವನ ಹುಳು ಪಾಪ ಮೆತ್ತಿಗೆ ಹೋಗ್ತದೆ, ಎಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಹೋಗ್ತದೆ, ಇದು ತಾಳ್ಮೆನಾ ಅಂತ ನೋಡಿದ್ರೆ ಇವಾಗ ಇದ್ ನೋಡಿ ಇದೇನಿದು ಮೀನ್ ಹಿಡಿತ, ಮೀನ್ ಹಿಡಿತಾವನೆ ಅದರ ಮೀನ್ ಹಿಡಿತಾವನೆ ಏನ್ ಮಾಡ್ತಾವನೆ ಒಂದ್ ಬೇಟ್ ಹಾಕ್ಬಿಟ್ಟು ಏನ್ ಮಾಡ್ತಾವ್ ಇವಾಗ ಗಾಳ ಹಾಕ್ತಾನ್ರಿ, ಗಾಳನಾ ಗಾಳ ಹಾಕ್ಬಿಟ್ಟು ಕಾಯ್ತಾ ಕೂತ ನೋಡ್ರಿ, ಏನಕ್ಕೆ ಕಾಯ್ತಾ ಕೂತವನೆ ಇವಾಗ ಮೀನ್ ಹಿಡಿಬೇಕಾರೆ ಅವನು ಪಕ್ಕದಲ್ಲಿ ನೀರ್ನೆಲ್ಲ ಅಲ್ಲಾಡಿಸಿ ಗಲಾಟೆ ಮಾಡಿ ಸೌಂಡ್ ಮಾಡಿ ಡಿಸ್ಟರ್ಬೆನ್ಸ್ ಎಲ್ಲ ಮಾಡ್ತಾ ಇದ್ರೆ ಮೀನ್ ಗಾಳ ತಾಳ್ಮೆಯಿಂದಿರ್ಬೇಕು. ಅದ್ಗೆ ಏನ್ರಿ ಬಸವನ ಹುಳಕ್ಕೂ ಇರೋಂತ ಅಲ್ಲಿಗಿರಂತ ತಾಳ್ಮೆಗೂ ಇಲ್ಲಿ ಮೀನ್ ಹಿಡಿಯಂತ ವ್ಯಕ್ತಿಗಳಿಗಿರಂತ ತಾಳ್ಮೆಗೂ ಎರಡಿಗೂ ವ್ಯತ್ಯಾಸ ಇದೆ. ಅದಕ್ಕೆ ಬಸವನ್ಗಳ ಏನ್ತಾರೆ ಅಲ್ಲಿರಂತದ ತಾಳ್ಮೆ ಅಲ್ಲ, ಅದಿರಂತ ಸೋಮೇರಿತನಕ್ಕೆ ಒಂದ್ರೆ ಸೂಚನೆ. ಅಂದ್ರೆ ಆ ಹುಳನೆ ಮೆತ್ತಿಗೆ ಹೋಯ್ತಾ ಅಂದ್ರೆ ಅದ್ಮೇಲೆ ಕೂತ್ಕೊಂಡು ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ ಅವನಿಗಿಂತ ಸೋಮೇರಿ ಇರ್ಬೇಕು ಅಲ್ವರ. ಅದಕ್ಕೆ ನಾವು ವ್ಯತ್ಯಾಸ ತಿಳ್ಕೊಬೇಕು, ತಾಳ್ಮೆಗೂ ಸೋಮೇರಿತನಕ್ಕೂ ಏನ್ರಿ ಎರಡ್ಗೋ ವ್ಯತ್ಯಾಸ ಇದೆ ಅಲ್ವರ. ಏನಪ್ಪ ವ್ಯತ್ಯಾಸ ಅಂತಂದ್ರೆ ಒಂದು ಮಾಡಕ್ಕೆ ಗೊತ್ತಿದ್ದು ಮಾಡದಿರೋದೇನ್ರಿ ಅಲ್ವರ. ಆದ್ರೆ ಕೆಲವು ವಿಚಾರಗಳನ್ನ ಸಮಾಧಾನವಾಗಿ ನಾಜೂಕಾಗಿ ಮಾಡೋದ್ ಏನ್ರಿ ಇವಾಗ ಅದೇನ್ರಿ ಅದು ಸರಿ. ಇವಾಗ ಯೇಸು ಕ್ರಿಸ್ತನ್ಗೆ ತಾಳ್ಮೆ ಇತ್ತ ಇಲ್ಲ, ಯೇಸು ಕ್ರಿಸ್ತ ಎಷ್ಟು ತಾಳ್ಮೆ ಉಳ್ಳವರಾಗಿದ್ರು ಅಂದ್ರೆ ಮುಖ್ಯವಾಗಿ ಇಸ್ರೇಲ್ ಜನಗಳ ಮೇಲೆ ಅಂದ್ರ ಅವರು 33.5 ವರ್ಷ ಇಸ್ರೇಲ್ ಅಲ್ಲೇ ಇದ್ರು, ಮುಖ್ಯವಾಗಿ 3.5 ವರ್ಷ ತನ್ನ ಸೇವೆನ ಎಲ್ಲಪ್ಪ ಮಾಡಿದ್ದವರು ಇಸ್ರೇಲ್ ಅಲ್ಲಿ ಏನ್ ಮಾಡಿದ್ರು ಅವ್ರು ಮಾಡಿದ್ರು ಅಂದ್ರ ಇಸ್ರೇಲ್ ಅಲ್ಲಿ ಅವ್ರ ಸೇವೆ ಮಾಡ್ಬೇಕಾದ್ರೆ ಏನ್ರಿ ಇಸ್ರೇಲ್ ಜನಗಳು ಒಬ್ರು ಇವ್ರ ಕಿವಿನ ಏನ್ ಮಾಡಕ್ ಹೋಗಿಲ್ಲ ಕೊಡಕ್ ಹೋಗಿಲ್ಲ, ಎಲ್ಲಾ ಬಂದವರೆಲ್ಲ ಅದ್ಭುತಕ್ಕಾಗಿ ಬಂದಿದ್ದು ಆಶೀರ್ವಾದಕ್ಕಾಗಿ ಬಂದಿದ್ದು, ಇವ್ರು ನಿಜವಾಗ್ಲೂ ದೇವ್ರನ್ನಾಗ್ಲಿ ಇವ್ರನ್ನಾಗ್ಲಿ ಹುಡ್ಕೋದಿಕ್ಕೆ ಬಂದಿದ್ದ ಜನಗಳು ಎಷ್ಟೋ ತುಂಬಾ ಕಮ್ಮಿ ಅಲ್ವರ. 4,000 ಜನಕ್ಕೆ ಊಟ ಆಗ್ತಾರೆ, 5,000 ಜನಕ್ಕೆ ಊಟ ಆಗ್ತಾರೆ, ಆದ್ರೆ ಯೇಸು ಕ್ರಿಸ್ತ ಸಾಯಂತ ಸಂದರ್ಭದಲ್ಲಿ ಜನ ಇದ್ರು ಜೊತೆಗೆ 70 ಜನಕ್ಕೆ ಪವಿತ್ರಾತ್ಮ ಅಧಿಕಾರ ಕೊಟ್ಟು ಇವಾಗ ಅದ್ಭುತಗಳನ್ನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತ ಇದೇ ನನ್ನ ದೇಹ ಇದೇನ್ ರೊಟ್ಟಿ ಇದನ್ನ ತಿನ್ಬೇಕು ಅಂತ ಹೇಳ್ಬೇಕ್ರೆ ಎಷ್ಟ್ ಜನ ಬಿಟ್ಟೋದ್ರ 70 ಜೂದಾಸ್. ಅವಾಗ ಯೇಸು ಕ್ರಿಸ್ತು ಏನ್ರಿ ತನ್ನ ತಾಳ್ಮೆ ಏನ್ ಮಾಡುವ ವ್ಯಕ್ತಪಡಿಸಿದ್ರು, ಅದಕ್ಕೆ ಎಷ್ಟು ತಾಳ್ಮೆ ವ್ಯಕ್ತಪಡಿಸಿದ್ರು ನೋಡಿ ಅಂತಾನೆ ಇಸ್ರೇಲ್ ನೋಬಿಟ್ ಹೇಳ್ತಾರೆ ಅದರ ನೋಡಿ ಯೆರೂಸಲೇಮೆ ಯೆರೂಸಲೇಮೆ ಏನ್ರಿ ಪ್ರವಾದಿಗಳನ್ನ ಕೊಳ್ಳೋಮೆ. Matthew 23:37 ಯೆರೂಸಲೇಮೆ ಯೆರೂಸಲೇಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿ ಕಳಿಸಿಕೊಟ್ಟವರಲ್ಲಿ ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು,
ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಎಷ್ಟು ಸತಿ ಮನಸ್ಸಿದಂತೆ, ಎಷ್ಟೋ ಸತಿ ಅಂತೆ ನೋಡ್ರಿ, ಎಷ್ಟೋ ಸತಿ ಅಂತಂದ್ರೆ ಯೇಸು ಕ್ರಿಸ್ತ ಎಷ್ಟು ಎಫರ್ಟ್ಸ್ ಹಾಕಿರ್ಬೇಕು. ಒಂದ್ಸತಿ ಇಸ್ರೇಲ್ನ ಏನ್ರಿ ಆ ಒಂದು ಯೆರೂಸಲೇಮ್ ನೋಡ್ಬಿಟ್ಟು ಯೇಸು ಕ್ರಿಸ್ತ ಕಣ್ಣೀರ್ ಬಿಡ್ತಾರೆ, ಅಯ್ಯೋ ಈ ದಿನಾರ ಅಟ್ಲೀಸ್ಟ್ ನಿಮ್ಗೇನಾಗಿದ್ರೆ ನಿಮಗೆ ದೇವರ ಒಂದು ವಿಚಾರಗಳು ತಿಳಿದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು, ಇನ್ಮೇಲೇನಾಗಿದೆ ನಿಮಗೆ ಮರ್ಯಾಗಲ್ಪಟ್ಟಿದೆ ಅದರ ಅಟ್ಲೀಸ್ಟ್ ಇವತ್ತರ ನಿಮ್ ಕಣ್ಗಳು ತೆಗೆದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಯಾರನ್ನ ನೋಡಿ ಕಣ್ಣೀರ್ ಇಡ್ತಾರೆ, ಇಸ್ರೇಲ್ ರಾಜ್ಯ ಜೆರೂಸಲೇಮ್ ನೋಡ್ಬಿಟ್ಟು ಅದರ ಸಮಾಧಾನ ನಗರಿಯೇ ಅದರ, ಯಾಕೆಂದ್ರೆ ಯೇಸು ಕ್ರಿಸ್ತನೇ ಬಹು ತಾಳ್ಮೆ ಉಳ್ಳವರಾಗಿದ್ದರು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ದೇವರು ಕೂಡ ಏನಾಗಿದ್ರಿ ತುಂಬಾ ತಾಳ್ಮೆ ಉಳ್ಳವರಾಗಿದ್ದಾರೆ. ಅದೇ ತರ ಯೇಸು ಕ್ರಿಸ್ತ ತನ್ನ ಶಿಷ್ಯನ ಜೊತೆಗೆ ಹೆಂಗಿದ್ರಂತೆ, ಎಷ್ಟು ತಾಳ್ಮೆ ಉಳ್ಳವರಾಗಿದ್ರು ಅಲ್ವರ. ಯೋಚನೆ ಮಾಡ್ರಿ, ಒಂದ್ಸತಿ ಏನಾಗ್ತಾರಂತೆ, ಅಲೆಗಳೆಲ್ಲ ಜೋರಾಗಿ ಅಂತಾರೆ ಬೀಸೋದಿಕ್ಕೆ ಶುರು ಆಗ್ತಾರೆ ಅಲ್ವರ. ಅವಾಗ ಶಿಷ್ಯನರೆಲ್ಲರೂ ಏನಾಗ್ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತ ಆರಾಮಾಗಿ ಏನ್ ಮಾಡ್ತಾರೆ, ದೋಣಿಲಿ ನಿದ್ದೆ ಮಾಡ್ತಿರ್ತಾರೆ. ಅವಾಗ ಏನ್ ಹೇಳ್ತಾರೆ, ಸ್ವಾಮಿ ನಿಮ್ ಇದೊಳು ಇದೊಳು ಇದೊಳಗೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಏನಾದ್ರೂ ನಾಶ ಆಗ್ತಾ ಇದೀರಿ ಅಂತಂದ್ಬಿಟ್ಟದ್ರ. ಅವಾಗ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಅದರ ಅಲ್ಪ ವಿಶ್ವಾಸಿಗಳೇ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ಒಂದು ತಾಳ್ಮೆ. ಆದ್ರೆ ಇನ್ನೊಂದ್ಸತಿ ಏನ್ ಮಾಡ್ತಾರೆ, ಶಿಷ್ಯನರೆಲ್ಲ ದೋಣಿಲಿ ಹೋಗ್ತಾ ಇರ್ಬೇಕಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸಮುದ್ರ ಮೇಲೆ ನಡ್ಕೊಂಡೆ ಬರ್ತಾರೆ. ನಡ್ಕೊ ಬರ್ಬೇಕಾರೆ ಪೀಟರ್ ಏನ್ ಮಾಡ್ತಾರೆ, ನೀವು ಸ್ವಾಮಿನ ನೀವು ದೇವಾನ ಅಂತಂದ್ಬಿಟ್ಟು ಭೂತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವಾಗ ಹೇಳ್ತಾರೆ ನಾನೇ ಅದು ಬನ್ನಿ ಅಂತ ಹೇಳ್ಬೇಕಾರೆ ಪೀಟರ್ ಏನ್ ಮಾಡ್ತಾರೆ, ಸಮುದ್ರ ಮೇಲೆ ಕಾಲಿಬಿಟ್ಟು ನಡೀತಿಕ್ ಶುರು ಮಾಡ್ತಾರೆ ನೋಡ್ರಿ ಅಂತೀನಿ. ನಡೀತಾ 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 ಪೀಟರ್ಗೆ ಶಾಕ್ ಹಾಕ್ಬಿಡ್ತಾರೆ, ಏನಪ್ಪ ನಾನ್ ನಡೀತಾ ಇದ್ದೀನಿ ಅಂದ್ಬಿಟ್ಟು ಆ ಡೌಟಿಂದ ಮುಳುಗಕ್ ಹೋಗ್ತಾರೆ ನೋಡ್ತೀನಿ. ಅಯ್ಯೋ ಸ್ವಾಮಿ ಕಾಪಾಡಿ ಅಂತ ಹೇಳ್ಬೇಕಾರೆ ಟಕ್ ಅಂತ ಏನ್ ಮಾಡ್ತಾರೆ ಪೀಟರ್ನ ಕಾಪಾಡ್ತಾರೆ. ಅದ್ ನೋಡ್ಬೇಕಾರೆ ಏನ್ರಿ ತಾಳ್ಮೆ, ಇವೆಲ್ಲ ನೋಡ್ಬೇಕಾರೆ ಏನ್ರಿ ಕ್ರಿಸ್ತರ ಒಂದು ತಾಳ್ಮೆ. ಇದೇ ತರ ದೇವರು ನಮ್ಮ ಮೇಲೆ ತಾಳ್ಮೆ ಉಳ್ಳವರಾಗಿದ್ದಾರೆ ಇಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಮ್ಗಿರೋಂತ ನಂಬಿಕೆಗೆ ನಮ್ಗಿರಂತ ದೇವ್ರ ವಾಕ್ಯಕ್ಕೆ ವಿಧೇಯತೆ ಇರೋದಕ್ಕೆ, ನಾವು ದೇವ್ರ ಭಯಭಕ್ತಿಗೆ ದೇವರು ನಮ್ಮ ಮೇಲೆ ತಾಳ್ಮೆ ಉಳ್ಳವರಾಗಿದ್ದಾರ ಇಲ್ವೋ ವ್ಯವಸ್ಥೆ ಮಾಡ್ರಿ ಅಂತಂದ್ರ. ದೇವ್ರೇನಾರ ತಾಳ್ಮೆ ಗುಣ ಇಲ್ದಿರ ಇದ್ದಿದ್ರೆ ನಾವು ಇವತ್ತೆಲ್ಲ ಎಲ್ದಿರ್ತಾ ಇದ್ರಿ, ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟೆಲ್ಲಾ ಕೃಪೆ ಕೊಟ್ಟು ಇಷ್ಟೆಲ್ಲಾ ದಯೆ ಕೊಟ್ಟು ಕೂಡ ನಾವು ದೇವ್ರಿಗೆ ಏನಾಗಿಲ್ಲ, ಇನ್ನ 100% ಮೆಚ್ಚಿಗೆ ಆಗಿರ್ತಿಲ್ಲ ಮಾಡಿದ್ರೆ ನಾವು ಇನ್ನ ನಡೆದಿಲ್ಲ. ಅವ್ರ ದೇವ್ರ ನಮ್ಮ ಮೇಲೆ ಏನಾಗಿದ್ದಾರೆ ಅಂತೆ, ತಾಳ್ಮೆ ಉಳ್ಳವರಾಗಿದ್ದಾರೆ. ಅದರ ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇದೇ ತರ ತಾಳ್ಮೆ ಉಳ್ಳಾಗಿರೋಂತ ಗುಣ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ನಾವೇನ್ ಮಾಡ್ಬೇಕು ಇದನ್ನ ಬೆಳೆಸ್ಕೊಳ್ಬೇಕು ಅಲ್ವರ. ಅದಕ್ಕೆ ಹಿಂದೆ ಇವಾಗ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಸಿಗ್ನಲ್ ಹಾಕ್ಬಿಡ್ತಾ ನೋಡ್ತೀನಿ, ರೆಡ್ ಇರ್ತದೆ ಆಮೇಲೆ ಎಲ್ಲೋ ಬಿಡ್ತಾ ಗ್ರೀನ್ ಬರ್ತದೆ ಅಲ್ವರ. ಇವಾಗೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ನಂಬರ್ ಹಾಕ್ಬಿಡಿದ್ದಾರೆ, ಸೆಕೆಂಡ್ಸ್ ಇಷ್ಟು ಸೆಕೆಂಡ್ಸ್ 20 seconds 19 ಏನಕ್ಕೆ ಹಾಕ್ತಾರೆ, ಯಾಕಂದ್ರೆ ಮನುಷ್ಯಂಗೆ ಈ ಕಾಲದಲ್ಲಿ ತಾಳ್ಮೆನೆ ಕಮ್ಮಿ ಅಲ್ವರ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಟೈಮಿಂಗ್ ಹಾಕ್ಬಿಡ್ತಾರೆ ಫಸ್ಟೇ, 19 seconds ಮಾತ್ರ ಇರತ್ತಪ್ಪ ತಾಳ್ಮೆ ಇರು ಏನ್ ದುಡುಕ್ಬಿಡ ಅಂತಂದ್ಬಿಟ್ಟಾರ. ಏನು 1 second ಬರ್ತಾರೆ ಹಂಗೆ ಜನಗಳು ಏನ್ ಮಾಡ್ತಾರೆ ಹೊಟ್ಟೋಗ್ಬಿಡ್ತಾರ. ಅದಕ್ಕೆ ತಾಳ್ಮೆ ಏನಾಗಿರ್ಬೇಕು, ನಾವೇನಾಗಿರ್ ಬಹು ತಾಳ್ಮೆ ಉಳ್ಳವರಾಗಿರ್ಬೇಕು ಅದರ. ಸೊ ಎಷ್ಟನೇದು ಆಯ್ತಿದ್ದ, ದೀರ್ಘ ಶಾಂತಿ ಅಲ್ವರ. ಒಂದ್ ನಿಮಿಷ ಐದು ದೀರ್ಘ ಶಾಂತಿ ಆಗಿದ್ದು ಇಲ್ಲ, ಆರನೇದು ದೀರ್ಘ ಶಾಂತಿ. ಓಕೆ, ಇಂಗ್ಲಿಷ್ ಬರ್ತದೆ ಫಾರ್ಬೇರಿಂಗ್ ಒನ್ ಅನದರ್ ಅಂತ ಬರ್ತದೆ. ಹೌದಾ, ಒಂದ್ ನಿಮಿಷ ರೀ. ದೀನಭಾವ, ಸಾತ್ವಿಕತೆ, ಆಮೇಲೆ ದೀರ್ಘಶಾಂತಿ. ಓಕೆ, ದೀರ್ಘಶಾಂತಿ ಆಯ್ತಲ್ವರ, ಅದೇ ಪೇಷನ್ಸ್. ಆಮೇಲೆ ಓಕೆ, ಇಂಗ್ಲಿಷ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಬೇರೆ ತರ ಬರ್ತಾರೆ. ಇಂಗ್ಲಿಷ್ ಅಲ್ಲಿ ಯಾವ ತರ ಬರ್ತಾರೆ ನೋಡಿ, ಇವತ್ತಿನ ತಲೆ ಒಂದ್ ನಿಮಿಷ ಹಂಗೇರಿ. ಇಂಗ್ಲಿಷ್ ಅಲ್ಲಿ ಎರಡ್ ತರನು ಬರ್ತಾರೆ. ಕೊಲೋಷನ್ಸ್ ಅಲ್ಲಿ 3rd chapter ನೋಡಿ, ಫಸ್ಟ್ ಬೌಲ್ಸ್ ಆಫ್ ಮರ್ಸೀಸ್, ನೆಕ್ಸ್ಟ್ ಕೈಂಡ್ನೆಸ್ ಆಯ್ತಾ, ದಯೆ, ಆಮೇಲೆ ಹಂಬಲ್ನೆಸ್ ಆಫ್ ಮೈಂಡ್ ದೀನ ಸ್ವಭಾವ, ಆಮೇಲೆ ಮೀಕ್ನೆಸ್ ಸಾತ್ವಿಕತ್ವ, ಆಮೇಲೆ ಲಾಂಗ್ ಸಫರಿಂಗ್ ದೀರ್ಘಶಾಂತಿ, ಆಮೇಲೆ ಫೋರ್ ಬೇರಿಂಗ್ ಒನ್ ಅನದರ್. ಅದ್ ಬಂತಾ, ಒಬ್ರಿಗೊಬ್ರು ಸಹಿಸ್ಕೊಳ್ಳೋದು ಅಲ್ವರ. ಇದು ನೋಡ್ರಿ ಏನಪ್ಪ ಇದು ಅಂತಂದ್ರೆ, ನೋಡಿ ಇಲ್ಲೊಂದು ಫೋಟೋ ನೋಡ್ತೀರ ನೀವು ಅದರ. ಇಲ್ಲಿ ಒಬ್ಬ ಪ್ರೊಫೆಸರು ಸ್ಕೂಲ್ ಕಾಲೇಜಲ್ಲಿ ಮಾಡ್ತಾವನೆ, ಪಾಠ ಮಾಡ್ತಾವನೆ ಅದರ. ನೋಡಿ ಎಷ್ಟು ದೊಡ್ಡ ಬೋರ್ಡ್ ಹಾಕೋಣ,
ತರ ಆ ಬೋರ್ಡ್ ಅಲ್ಲಿ ಏನ್ ಮಾಡಿದ್ರೆ ಎಲ್ಲ ತರ ಫಾರ್ಮುಲಾ ಹಾಕಿರ್ಬಾರಲ್ಲ ಏನ್ ಮಾಡೋರು ಅಲ್ಲಿ ಅಲ್ಲ ಬರ್ದಾರೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ನಾವೇನಾಗಿದ್ದೀರಿ ಇವಾಗ ಕೂತ್ಕೊಂಡಿದ್ದೀರಿ ಅಂತ ಅನ್ಸದೆ. ಹಾ, ನೀವು ಕೂತ್ಕೊಂಡಿದ್ರೆ ನಮ್ಗೇನಿಸ್ತದೆ, ಇಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ಇಂತ ಪ್ರೊಫೆಸರ್ ನಮ್ಗೆ ಪಾಠ ಮಾಡ್ತಾ ಇದ್ರೆ ನಮ್ಗೇನಿಸ್ತದೆ? ಸಂತೋಷ, ಈ ತರ ಪಾಠ, ಈ ತರ ಬೋರ್ಡ್ ಅಲ್ಲೆಲ್ಲ ಫುಲ್ ಫಾರ್ಮುಲಾ ಬಂದು ನಮ್ಗೇನ್ರಿ ಪಾಠ ಎಲ್ಲ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತದ? ಸಹಿಸ್ಕೊಡಕ್ಕಾಗಲ್ಲ ಬ್ರದರ್. ಸರ, ನಾವೆಲ್ಲ ಕಾಲೇಜ್ಗೆಲ್ಲ ಹೋಗಿದ್ದೀರಿ, ಅದರ ನಮ್ಗೆಲ್ಲ ಅನುಭವ ಇದೆ. ಅದರ ಏನಾಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ, ಏನಪ್ಪಾ ಈ ಲೆಕ್ಚರ್ ಹೊಡಿತಾರಲ್ಲ ಇಷ್ಟು ಬೋರ್ ಆಗಿ ಅಂತಂದ್ಬಿಟ್ಟು. ಅದರ ಸರಿ, ಇವಾಗ ಲೆಕ್ಚರ್ ಹೊಡಿತಾರೆ ಬೋರ್ ಆಗ್ಬಿಡ್ತಾರೆ, ಇಷ್ಟ ಇರಲ್ಲ, ಸರಿ ಇವಾಗ ಏನ್ ಮಾಡ್ಬೇಕು? ಅವಾಗ ಅವಾಗ ಏನ್ ಮಾಡ್ತೀರಿ? ಸರ್, ನನ್ಗೆ ಬೇಜಾರಾಗ್ಬಿಟ್ಟಿದೆ ಸರ್, ಮಾತಾಡೋದೆಲ್ಲ ನಮ್ಗೆ ಹಿಡಿಸ್ತಾ ಇಲ್ಲ, ಏನ್ ಸರ್ ಇಷ್ಟೊಂದೆಲ್ಲ ಹೇಳ್ತೀರಾ ಅಂತಂದ್ಬಿಟ್ಟು ಕ್ಲಾಸ್ ರೂಮ್ ನ ಬಿಟ್ಬಿಟ್ಟು ಹೊರಗಡೆ ಹೋಗಕ್ಕಾಯ್ತದ? ಇಲ್ಲ ಬ್ರದರ್, ತಾಳ್ಮೆಯಿಂದ ಇರ್ಲೇಬೇಕು, ಸಹಿಸ್ಕೊಳ್ಬೇಕು, ತಾಳ್ಮೆಯಿಂದ ಇರ್ಲೇಬೇಕು ಬ್ರದರ್. ಅದನ್ನೇ ಹೇಳೋದು, ಫೋರ್ ಬೇರಿಂಗ್ ಒನ್ ಅನದರ್, ಒಬ್ರದೊಬ್ರು ಏನ್ ಮಾಡಿ ನೀವು ಸಹಿಸ್ಕೊಳ್ರಿ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಕರ್ತನಿ ಪ್ರೀತಿ ಅಂತ ಸೋದರಸರಗಳೇ, ಒಬ್ರದೊಬ್ರು ಏನ್ ಮಾಡಕ ಸಹಿಸ್ಕೊಳ್ಬೇಕು. ಯೇಸು ಕ್ರಿಸ್ತ ಸಹಿಸ್ಕೊಂಡ್ರ? ಕ್ರಿಸ್ತ ಯಾರನ್ನ ಸಹಿಸ್ಕೊಂಡ್ರು? ಯೂದಾಸ್ ಅಲ್ವರ? ಯೂದಾಸ್ ಏನಂತೆ, ಯೂದಾಸು ಅವ್ರಿಗೆ ಹಿಡ್ಕೊಡ್ತಾರೆ ಅಂತ ಯೇಸು ಕ್ರಿಸ್ತನ್ ಗೊತ್ತಿತ್ತೋ ಗೊತ್ತಿಲ್ವಾ? ಗೊತ್ತಿತ್ತು. ಯಾವಾಗ ಗೊತ್ತಿತ್ತು ಯೇಸು ಕ್ರಿಸ್ತ? ಯೇಸು ಕ್ರಿಸ್ತನ್ ಯಾವಾಗ ಗೊತ್ತಾಯ್ತು ಇವ್ರು ಯೂದಾಸ್ ಹಿಡ್ಕೊಡ್ತಾರೆ ಅಂತ? ಮೊದಲೇ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು. ಆಯ್ಕೆ ಮಾಡ್ಬೇಕಾರೇನೆ ಗೊತ್ತಿದೆ ಅಂತಂದ್ರೆ ಯೋಚನೆ ಮಾಡಿದ್ದೀನಿ, ಇವ್ರನ್ನ ಅಪೋಸ್ಟ್ಲ್ ಸೆಲೆಕ್ಷನ್ ಮಾಡೋ ದಿನಾನೇ ಯೇಸು ಕ್ರಿಸ್ತನ್ ಗೊತ್ತು, ಇವರೇ ನನ್ನ ಏನ್ ಮಾಡ್ತಾರೆ ಇಟ್ಕೊಡೋರು ಅಂದ್ಬಿಡ. ಅಂದ್ರೆ ಯೇಸು ಕ್ರಿಸ್ತ ಇವ್ರ ಜೊತೆ ಯಾವ ತರ ಇದ್ದಿರ್ಬೋದು ಯೋಚನೆ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿರ್ತಾರ ಯೇಸು ಕ್ರಿಸ್ತ ಅಂದ್ರೆ? ನಾನು ಎನ್ಸ್ಕೊಂಡಿದ್ದೆ ಖಂಡಿತವಾಗ ಯೇಸು ಕ್ರಿಸ್ತ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಎಲ್ಲಾ ಶಿಷ್ಯನ್ಗಳಿಗೂ ಯಾವ ತರ ಸೇಮ್ ಒಂದ್ ಇದು ಪ್ರಿಫರೆನ್ಸ್ ಕೊಟ್ಟಿರ್ತಾರೋ ಅದೇ ತರ ಏನ್ ಮಾಡ್ತಾರೆ ಇವ್ರಿಗೂ ಕೊಟ್ಟಿರ್ತಾರೆ ಅಲ್ವರ? ಆದ್ರೆ ಏನ್ರಿ ಯೂದಾಸ್ ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಹಿಡ್ಕೊಬಿಟ್ರು. ಅದು ಕೊನೆಗೆ ಹೆಂಗ್ ಹಿಡ್ಕೊಡ್ತಾರೆ, ಸುಮ್ನೆ ಏನಾರ ಒಂದ್ ರೀತಿಯಲ್ಲಿ ಇಟ್ಕೊಬಿಟ್ಟಿದ್ರೆ ಯೇಸು ಕ್ರಿಸ್ತ ಕಷ್ಟ ಆಗ್ಬಿಟ್ಟಿದ್ರೆ ಏನ್ ಕಷ್ಟ ಆಗ್ತಾ ಇರಲ್ಲ, ದುಡ್ಡು ಕೊಟ್ಟು ಇಟ್ಕೊಡ್ತಾರ ನೋಡ್ರಿ ಅಂತೀನಿ. ಹೆಂಗ್ ಇರ್ತದ ಕಷ್ಟ ಅಂತಂದ್ರೆ, ಜೊತೆಗಿದ್ದವನ್ ಏನ್ ಮಾಡ್ದಂಗೆ ಒಂಥರ ಅದರ ಆ ಒಂದ್ ಫೀಲಿಂಗ್ ಕಿಸ್ ಕೊಟ್ಟ ಏನಾಯ್ತಂದ್ರೆ ತನ್ನ ಪ್ರೀತಿ ಏನ್ ಮಾಡ್ದಂಗೆ ಅಂತಲ್ಲಿ ಅದರ ತಿರ್ಗಾ ನೆನ್ಪಕ್ ತಂದಂಗಾಯ್ತು ಯೇಸು ಕ್ರಿಸ್ತನ್ ಎಷ್ಟ್ ಕಷ್ಟ ಇರ್ಬೇಕು ಅಲ್ವರ? ಹೆಂಗೆ ಕಷ್ಟ, ಕ್ಲಾಸ್ ರೂಮ್ ಅಲ್ಲಿ ಕೇಳ್ಬೇಕಾಗಂತ ಲೆಕ್ಚರ್ ನ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಸರಿ ಸಹಿಸ್ಕೊಬೇಕಲ್ವಾ? ಆ ತರಾನೇ ಇದಿಷ್ಟ ಇಲ್ಲ ಏನು ಮಾಡಕ್ಕಾಗಲ್ಲ, ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರ ಸಹಿಸ್ಕೊಂಡ್ರು ಅಂದ್ರ ಇದೇ ಏನ್ರಿ ಸಹಿಸ್ಕೊಂಡಂತ ಒಂದು ಬುದ್ಧಿ ಒಂದು ಮನೋಭಾವ. ಆದ್ರೆ ಅದೇ ತರ ಯೇಸು ಕ್ರಿಸ್ತು ಕೂಡ ದೇವರ ಒಂದು ಏನ್ತಾರೆ ಒಂದು ಸಹಿಸ್ಕೊಳಂತ ಒಂದು ಗುಣನ ಕೂಡ ಹೇಳ್ತಾರೆ. ಒಂದು ಸಾಮ್ಯ ಹೇಳ್ತಾರೆ ಅದರ, ಏನೇನ್ ಸಾಮ್ಯ ಹೇಳ್ತಾರೆ, ಒಂದು ದ್ರಾಕ್ಷ ತೋಟ ಇತ್ತು. ಲುಕ 13:5 ಬರ್ತಾರೆ, ಮನೆ ಓದ್ಕೊಳ್ಳಿ 6-9. ದ್ರಾಕ್ಷ ತೋಟ ಇತ್ತು, ದ್ರಾಕ್ಷ ತೋಟದ ನಡುವೆ ಒಬ್ಬ ಮನುಷ್ಯ ಏನಾಕಿದ್ದಂತೆ, ಅಂಜೂರದ ಮರ ಹಾಕಿದ್ದಂತೆ. ಅಂಜೂರದ ಮರ ಏನಾಗಿಲ್ಲಂತೆ, 3 ವರ್ಷ ಆದ್ರೂ ಫಲ. ಅವಾಗ ಯಜಮಾನ ಹೇಳ್ತಾನೆ 3 ವರ್ಷ ಆದ್ರೂ ಫಲ ಬರಲ್ಲ ನೀನ್ ಕಡ್ದಾಕು ಅಂತ ಹೇಳ್ತಾರೆ. ಅವಾಗ ಆ ತೋಟಗಾರ ಬಂದ್ ಏನ್ ಕೇಳ್ತಾನೆ, ಇವನು ಕೆಲಸ ಮಾಡೋನು, ಸ್ವಾಮಿ 1 ವರ್ಷ ಟೈಮ್ ಕೊಡ್ರಿ, ಅದನ್ನು ಫಲ ಕೊಡುತ್ತ ಅಂತ. ಇನ್ನೊಂದ್ ವರ್ಷ ಟೈಮ್ ಕೊಡಿ, ಇನ್ನೊಂದ್ ವರ್ಷ ನಾನ್ ಪ್ರಯತ್ನ ಮಾಡ್ತೀನಿ, ಮೊದ್ಲಕ್ಕಿಂತ ಜಾಸ್ತಿ ಏನ್ ಮಾಡ್ತೀನಿ, ಇದ್ಗೆ ಏನೆಲ್ಲ ಬೇಕಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಹಂಗೇನೋ ಬರ್ಲಿಲ್ಲ ಅಂದ್ರೆ ನೀವು ಕಡ್ದಾಕಿ ಅಂತ ಹೇಳ್ತಾರೆ. ಅದರ ಅದ್ಗೆ ನೋಡ್ಬೇಕ ಆ ಒಂದ್ ಯಜಮಾನ ಏನ್ ಮಾಡ್ತಾನೆ, ಸರಿ ಅಂತ ಬಿಟ್ಟು ಇನ್ನೊಂದ್ ವರ್ಷ ಏನ್ ಮಾಡ್ತಾನೆ, ಟೈಮ್ ಕೊಡ್ತಾನೆ ನೋಡ್ರ ಅಂತ ಅಂದ್ರೆ ತಾಳ್ಮೆ ಇದೇ ನೋಡ್ಸದ್ರೆ ಗಾಡ್ಸ್ ದೇವ್ರ ಒಂದು ತಾಳ್ಮೆ ಅಲ್ವ. ದೇವ್ರು ಚೆನ್ನಾಗ್ ಗೊತ್ತಿತ್ತು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ಮೊಂಡು ಹೃದಯದವರು ಹೇಳಿ ಮತ್ ಕೇಳ್ದೆ ಇರೋರು ಅಂತ ನಾವು ಧರ್ಮೋಪದೇಶ ಕಂಡ ಪಾಠದಲ್ಲಿ ಓದ್ಬೇಕಾದ್ರೆ ಓದಿದ್ದೀರಿ ಅಲ್ವರ? ಅದು ಕೂಡ ದೇವ್ರ ಹತ್ರ ಎಷ್ಟು ತಾಳ್ಮೆ ಉಳ್ಳವರಾಗಿದ್ರು ಅಂದ್ರೆ 1845 ವರ್ಷಗಳು ಅದರ ಇಸ್ರೇಲ್ ಜನಗಳು ಕೊಟ್ಟಂತ ಒಂದು ಕನಿಕರದ ಸಮಯ, 1 ವರ್ಷ 2 ವರ್ಷ ಎಲ್ಲ ಯೋಚನೆ ಮಾಡಿರ್ತೀನಿ, 1845 ವರ್ಷಗಳು ಅವರು ಪ್ರವಾದಿಗಳನ್ನೆಲ್ಲ ಸಹಿಸಾಕಿದ್ರು, ದೇವ್ರ ಆಜ್ಞೆಗಳನ್ನ ಮೀರಿ ನಡೆದ್ರು, ವಿಗ್ರಹಾರಾಧನೆ ಮಾಡಿದ್ರು, ಅದರ ಮೋಸವಾಗಿರೋ ಕೆಲಸ ಎಲ್ಲ ಮಾಡಾಕ್ಬಿಟ್ರು, ಆಲಯದಲ್ಲೇ ಏನ್ ಮಾಡಿದ್ರು ಕೆಟ್ಟ ಕೆಲಸ ಮಾಡಿದ್ರು, ದೇವ್ರಿಗೆ ಹಿಡಿಸ್ತಾ ಇರೋ ಕೆಲಸಗಳನ್ನ ಮಾಡಿ ದೇವ್ರನ್ನ ಕೋಪಕ್ಕೆ ಏನ್ ಮಾಡಿದ್ರು ಪ್ರೇರಣೆ ಮಾಡಿದ್ರು. ಅದು ದೇವ್ರ ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಬರುವಿಕೆ ತನಕ ಹೆಂಗಿದ್ರಂತೆ ಬಹು ತಾಳ್ಮೆಯಿಂದ ಇದ್ರು ಅಲ್ವರ? ಇವತ್ತಿಲ್ಲ ನಾಳೆ ಏನಾಗ್ತಾರೆ ಅವರು ಸರಿ ಆಗ್ತಾರೆ ಅಂತಲ್ವರ? ಅದೇ ತರ ಕರ್ತನ ಪ್ರೀತಿ ಅಂತ ಸೋದರಗಳೇ,
ಈ ಒಂದು ಏನ್ರಿ ಒಂದು ಸಹಿಸ್ಕೊಂಡಂತ ಗುಣ ನಮ್ಮಲ್ಲಿ ಇದೆಯಾ? ಓದಿಂತೀರಿ ರೋಮಾಪುರದಲ್ಲಿ 15:1. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನೋಡ್ರ ದೃಢವಾಗಿರೋ ನಾವು ದೃಢವಿಲ್ದಿರೋರ ಒಂದು ಅನುಮಾನಗಳು ಏನ್ ಮಾಡ್ಬೇಕಂತೆ? ಸಹಿಸ್ಕೊಳ್ಳೋರಾಗಿರ್ಬೇಕು ಅಲ್ವರ? ಅದಕ್ಕೆ ಡೌಟ್ಸ್ ಇದೆಯಾ? ಅದನ್ನೇ ಮಾಡಕ್ಕೋ, ಅದನ್ನ ಕ್ಲಾರಿಫೈ ಮಾಡೋ ತನಕ ಸಮಾಧಾನವಾಗಿ ಏನಾಗಿರ್ಬೇಕು ಇರ್ಬೇಕು ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಿಗೆ ತಮ್ಮಸ್ಗೆ ಡೌಟ್ ಇರ್ತಾರೆ. ಯೇಸು ಕಸು ಪುನರ್ತನಾಗ ಬಂದ್ಬಿಟ್ಟಿದಾರಾ ಅಂತಂದ್ರ ಅವಾಗ ಯೇಸು ಕಸು ಕೋಪಗೊಂಡ್ಬಿಟ್ರ, ಏಯ್ ಥಾಮಸ್ ಬೈಲಿ, ಏನೋ ನಿನ್ ಗೊತ್ತಿಲ್ಲ ನಾನು ಬಂದ್ಬಿಡಿ ಅಂತ, ಬೈಲಿ ಮುಟ್ಟೋ ಅಂತಂದ್ರ ಅಂದ್ರೆ ಅವ್ರು ನೋಡೋ ತನಕ ಆ ಉಣ್ಣಲ್ಲಿ ಬೆಳ್ಳಾಕ ತನಕ ನಂಬಿಕೆ ಇಲ್ಲ ಸ್ವಾಮಿ ನಾನ್ ನಂಬೋದಿಲ್ಲ ಅಂತಂದ್ರು ಸರಿ ಯೇಸು ಕಸು ಏನ್ ಮಾಡ್ತಾರೆ ಅವ್ರಿಗೋಸ್ಕರ ಏನ್ ಮಾಡ್ತಾರೆ ಆಯ್ತು ಅಂತ ಅವ್ರಿಗೋಸ್ಕರ ನೋಡ್ಸಿ ಕ್ಲೀನ್ ಆಗಿ ಏನೇ ಕ್ಲಾರಿಫೈ ಮಾಡ್ತಾರೆ. ಅದರ ಅವ್ರು ಥಾಮಸ್ ಏನಂತ ಕನ್ಫೆಸ್ ಮಾಡ್ತಾರೆ, ಅಯ್ಯೋ ಸ್ವಾಮಿಯೇ ಅಲ್ವರ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ? ಅದಕ್ಕೆ ನೋಡ್ಬೇಕ್ರೆ ಅವ್ರನ್ನ ಏನ್ರಿ ಸಹಿಸ್ಕೊಡಂತ ಒಂದು ಗುಣ ಅವ್ರಿಗೆ ಸತ್ಯಕ್ಕೆ ತರದಂತ ಒಂದು ಗುಣ ಏನಾಗಿತ್ತಂತೆ ಕ್ರೈಸ್ಟಲ್ಲಿ ಇತ್ತು ಅದರ. ಸೊ ಎಷ್ಟನೇದ್ ಆಯ್ತೀವ ಇದುವರ್ಗ? ಒಂದ್ ಗುಣ ಹೇಳ್ತಾರೆ, ಏನ್ ಹೇಳ್ತಾರೆ? 7:1 ಏನಂತ ಹೇಳ್ತಾರದ? ಕ್ಷಮಿಸ್ ಅಂತದ್ ಗುಣ ಅಲ್ವರ ಏನ್ರಿ? ಕ್ಷಮಿಸ್ ಅಂತದ್ ಗುಣ ಅಲ್ವರ? ಓದಿಂತೀನಿ ವಚನ ಕೊಲೋಸ್ಯರಲ್ಲಿ, ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಒಬ್ರಿಗೊಬ್ರು ಸೈರಿಸಿಕೊಂಡು, ಇವಾಗ ನೋಡಿದ್ದು ಕರೆಕ್ಟ್ ನೋಡಿ, ಇಲ್ಲಿ ಬಂದ್ ನೋಡಿ, ಸೈರಿಸಿಕೊಂಡು ಆಮೇಲೆ ನೆಕ್ಸ್ಟ್ ಕ್ಷಮಿಸಿರಿ ಅದರ ಕರ್ತನೋ ನಿಮ್ಮನ್ನು ಕ್ಷಮಿಸಿದಂತೆ ನೀವೇನ್ ಮಾಡಿ ಕ್ಷಮಿಸಿರಿ ಅದರ. ನಾವೇನ್ ಮಾಡ್ತೀರಿ? ಕ್ಷಮಿಸ್ಬಿಡ್ತೀರಿ, ಆದ್ರೆ ಕ್ಷಮಿಸಿದ್ರಿ ಅಂತ ಮುಟ್ಟು ಯಾವತ್ತು ಮರೆಯೋದಿಲ್ಲ ಅದರ. ಅದಕ್ಕೆ ಅದೇ ಪ್ರಾಬ್ಲಮ್ ಅದರ. ಯಾಕೆ ಅಂತಂದ್ರೆ ಮನುಷ್ಯನಂತ ಗ್ರೇಟೆಸ್ಟ್ ವೀಕ್ನೆಸ್ ಅದರ. ಯೇಸು ಕ್ರಿಸ್ತ ಹೇಳ್ತಾರೆ ಕ್ಷಮಿಸ್ಬೇಕು ಅಂತ ಹೇಳ್ತಾರೆ ಅದರ. ಎಷ್ಟು ಕ್ಷಮಿಸ್ಬೇಕು ಬ್ರದರ್? ಎಷ್ಟು ಬ್ರದರ್ ಇದು ಕೊಲಸೆ? 7:70 ಸರ್ ಅದರ. ಸಿಸ್ಟರ್ ಕೊಲೋಸರ್ 3:12. ಓಕೆ ಬ್ರದರ್. ಓಕೆನಾ? ಸರಿ, 7:70 ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು ಅಂತಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಕ್ಷಮಿಸ್ಬಿಡ್ತಾರೆ. ಕ್ಷಮಿಸ್ಬಿಟ್ಟು ಅವ್ರು ಕ್ಷಮಿಸಿದ್ರಿ ಅಂತಂದ್ಬಿಟ್ಟು ಅವ್ರ ಲೈಫ್ ಅಲ್ಲಿ ಅವ್ರು ಇನ್ನೊಬ್ರು ಯಾರು ಕ್ಷಮಾಪ್ನೆ ಹೊಂದಿದಾರೋ ಅದನ್ನ ಮರಿಲೇಬಾರ್ದು. ಆತರ ಏನ್ ಮಾಡೋದು? ಇದನ್ನ ಟ್ರೀಟ್ಮೆಂಟ್ ಕೊಡೋದು ಅದರ. ಅದಿಗಾಡ್ಬೇಕಾರೆ ಏನ್ರಿ ಆತರ ನಮ್ಮಲ್ಲಿ ಏನಾಗಿರ್ಬಾರ್ದು ಇರ್ಬಾರ್ದು ಅದರ. 7:70 ಏನ್ ಮಾಡ್ಬೇಕು? ಕ್ಷಮಿಸರಾಗಿರ್ಬೇಕು ಅಂತಂತ ಹೇಳ್ತಾರೆ ಅಲ್ವರ. ಅದಿಗಾಡ್ಬೇಕಾರೆ ಏನ್ರಿ ಇದು ಎಲ್ಲ ಒಂದು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಡಿಫಿಕಲ್ಟ್ ನಮ್ಮಲ್ಲಿ ಬೆಳ್ಕೊಳಕ್ಕೆ ಅದರ. ಯಾಕೆಂತಂದ್ರೆ ನಮ್ಮ ವಿರುದ್ಧವಾಗಿ ಯಾರೋ ಒಬ್ಬ ತಪ್ಪು ಮಾಡ್ಬಿಟ್ಟ ಅಂದ್ರೆ ಅವ್ರನ್ನ ಕ್ಷಮಿಸಿ ಅದನ್ನ ಮರ್ತು ಬಿಡೋದು ಏನ್ರಿ ಅಷ್ಟು ಈಸಿ ಆಗಿರೋಂತ ವಿಚಾರನೇ ಅಲ್ಲ. ಯಾಕಂದ್ರೆ ಇದು ನಮ್ಮ ಹೃದಯದಲ್ಲಿ ಏನಾಗ್ಬಿಟ್ಟಿದೆ? ಬರೆದು ಬಿಟ್ಟಿದೆ ಅಲ್ರ. ಏನಾಗ್ಬಿಟ್ಟಿದೆ? ಬರೆದು ಬಿಟ್ಟಿದೆ. ನೋಡಿತೀರಿ ಎಲ್ಲಿಂದ ಬರೆಯಲ್ಪಟ್ಟು? ಆದಾಮಿಂದ. ಆದಾಮಿನ ಮೊದಲನೇ ಮಗ ಯಾರು? ಕಾಯಿನ. ಬರ್ಕೊಂಬಿಟ್ಟ ಹೃದಯದ ಮೇಲೆ ಅದರ. ಅವಾಗ ಕೆತ್ತಲ್ಪಟ್ಟಿದ್ ನೋಡ್ರಿ ಅಂತೀನಿ, ಹಂಗೆ ಟ್ರಾನ್ಸ್ಫರ್ ಆಗಿ ಬಂದಿದೆ ನೋಡ್ರಿ ಅಂತೀನಿ. ಇದುವರೆಗೂ ಏನಾಗಿಲ್ಲ ಅದು, ಅದು ಎರೇಸ್ ಆಗೋದಿಕ್ಕೆ ಆಗ್ತಾನೆ ಇಲ್ಲ. ಬ್ಲಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಡಿ ಎನ್ ಎಲ್ಲಿ ಅಲ್ರ. ಅದ್ ಹೇಳ್ತಾರೆ ಇದನ್ನ ತೆಗಿಬೇಕು ಅಲ್ರ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ, ಓದಿ ಯೇಸು ಕ್ರಿಸ್ತ Matthew 6:14-15. ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯೇ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡ್ರ ಇದೇ ಮೆಡಿಸನ್ ಅದರ. ಓಹೋ, ಇವಾಗ ನಾವೇನ್ ಮಾಡ್ಬೇಕು? ನಮ್ಮ ಒಂದು ಪಾಪಗಳಿಗೆ ತಪ್ಪುಗಳಿಗೆ ಕ್ಷಮಾಪಣೆ ಬೇಕು ಅಂತಂದ್ರೆ ನಾವು ಇನ್ನೊಬ್ಬರು ಏನ್ ಮಾಡಂಗಿರ್ಬೇಕು? ಕ್ಷಮಿಸೋರಾಗಿರ್ಬೇಕು. ಇದೇ ಮೆಡಿಸನ್, ಇದನ್ನ ನಮ್ಮ ಹಲಗೆ ಮೇಲೆ ಬರ್ಕೊಬೇಕು ಅಂತಂದ್ರೆ ಈ ವಾಕ್ಯ ಯಾವತ್ತು ನಮ್ಮ ನೆತ್ತಿ ಮೇಲೆ ಏನಾಗಿರ್ಬೇಕು ಇರ್ಬೇಕು. ಹೇಳ್ತಾರಲ್ಲ ಧರ್ಮೋಪದೇಶ ಖಂಡದಲ್ಲಿ ಏನ್ ಹೇಳ್ತಾರೆ, ವಾಕ್ಯಗಳನ್ನ ಹೆಂಗ ಇಟ್ಕೊಳ್ಳಿ? ಕತ್ತಿಗೆ ಅಂತರ ಒಂದು ಚೈನ್ ತರ, ನೆಕ್ಲೆಸ್ ತರ ಇಟ್ಕೊಳ್ಳಿ. ತನಗೆ ಏನ್ ಮಾಡ್ರಿ ನೀವು, ಪಟ್ಟಿ ತರ ಹಾಕೊಳ್ಳಿ ನೀವು, ಧರಿಸ್ಕೊಳ್ಳಿ. ಅದರ ಕೈಗೆ ಏನ್ ಮಾಡಿ ನೀವು, ಒಂದು ಬಳೆ ತರ ನೀವು ಧರಿಸ್ಕೊಳ್ಳಿ ಅಂತೀರಿ. ಏನ್ ಮೀನಿಂಗು? ಈ ವಾಕ್ಯಗಳೆಲ್ಲ ನಮ್ಮ ನೆತ್ತಿ ಮೇಲೆ ಏನಾಗಿರ್ಬೇಕು, ಮನ್ಸಲ್ಲಿ ಇರ್ಬೇಕು. ನಮ್ಮ ಕೊರಳಲ್ಲಿ ಏನಾಗಿರ್ಬೇಕು, ಕಂಠದಲ್ಲಿ ಯಾವಾಗ ಇರ್ಬೇಕು? ಹರಿಕೆ ಮಾಡೋರಾಗಿರ್ಬೇಕು. ಅವಾಗೆ ಕಾರ್ಯದಲ್ಲಿ ಏನಾಗತ್ತೆ ಬರೋಕ್ ಸಾಧ್ಯ?
ಇವೆಲ್ಲ ಬರೋದಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೆಂಗ್ ಕ್ಷಮಿಸಿದ್ರು ಅದು ಹೇಳ್ತಾ ಓದ್ರಿ ವಚನ ಓದ್ಬೇಕು ಕೊಲೊಸ್ಸೆಯರಲ್ಲಿ. ತಪ್ಪು ಹೊರಿಸೋದಕ್ಕೆ ಕಾರಣವಿದ್ರು ಸರಿ ಏನ್ ಮಾಡಂತೆ ಕ್ಷಮಿಸಿರಿ. ಯೇಸು ಕ್ರಿಸ್ತನ್ಗೆ ತಪ್ಪು ಹೊರಿಸೋದಕ್ಕೆ ಕಾರಣ ಇರ್ಲಿಲ್ಲ. ಯೋಚನೆ ಮಾಡಿ ಅಂತೀನಿ ಸರ, ಅವ್ರಿಗೆ ಎಲ್ಲಾರ ಮೇಲೆ ತಪ್ಪು ಹೊರಿಸೋದಕ್ಕೆ ಎಲ್ಲಾ ತರ ಕಾರಣ ಐತ್ರಿ. ಯಾವ ಕಾರಣ ಇರ್ಲಿ ಎರಡು ಯೋಚನೆ ಮಾಡಿದೀನಿ. ಪೀಟರ್ ಮೇಲೆ ಕಾರಣ ಐತೆ ಅದರ, ಯೋಹಾನನ ಮೇಲೆ ಐತೆ, ಯಾಕೋಬ್ ಮೇಲೆ ಐತೆ ಅದರ, ಎಲ್ಲರ ಮೇಲೆ ಇದೆ ಅದರ, ಥಾಮಸ್ ಮೇಲೆ ಇದೆ, ಯೂದಾಸ್ ಮೇಲೆ ಇದೆ ಅದರ, ಅವರ ಅಮ್ಮನ ಮೇಲೆ ಇದೆ, ಸಹೋದರ ಮೇಲೆ ಇದೆ, ಪಿಲಾತ್ ಮೇಲೆ ಇದೆ, ಯಹೂದ್ಯರ ಮೇಲೆ ಇದೆ, ಮಹಾಜಿಕನ ಮೇಲೆ ಇದೆ, ನ್ಯಾಯಶಾಸ್ತ್ರಿಕಲ್ ಮೇಲೆ ಇದೆ, ಪರಿಸರ ಮೇಲೆ ಇದೆ, ಸದಸ್ಯರ ಮೇಲೆ ಇದೆ, ಎಲ್ಲರ ಮೇಲೆ ಇದೆ. ಯಾರಪ್ಪ ಎಕ್ಸೆಪ್ಟ್ ಆಗಿರೋದು ಯಾರು ಇದಾರ? ಯಾರು ಇಲ್ಲ ಅದರ. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ, ತಪ್ಪು ಹೊರ್ಸಕ್ ಹೋಗಿಲ್ಲ ಅದರ. ಅದಕ್ಕೆ ಓದಿಂತೀನಿ ಇಲ್ಲಿ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ 23 ವರ್ಸ್. ಆತನು ಬಾಧೆಯನನ್ನು ಬೀಸಿದಾಗ ಯಾರನ್ನೋ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. 23 ಓದಿಷ್ಟ. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೋ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡ್ರ ಬೈಯೋರ್ಗೆ ಏನ್ ಮಾಡ್ಲಿವಂತೆ ಯೇಸು ಕ್ರಿಸ್ತು, ತಿರುಗಿ ಪ್ರತಿಯಾಗಿ ಬೈಲಿಲ್ವಂತೆ ಅಂದ್ರ. ಅವಮಾನ ಮಾಡೋರ್ಗೆ ಪ್ರತಿಯಾಗಿ ಏನ್ ಮಾಡ್ಲಿವಂತೆ ಯೇಸು ಕ್ರಿಸ್ತು, ಬೆದರಿಸಲಿಲ್ಲ, ಅವಮಾನ ಮಾಡ್ಲಿಲ್ಲ, ಗದರಿಸಲಿಲ್ಲ, ಥ್ರೆಟನ್ ಮಾಡ್ಲಿಲ್ವಂತೆ ನೋಡ್ರಿ ಅಂತಂದ್ರ. ಅರೆ ನ್ಯಾಯವಾಗಿ ತೀರ್ಪು ಮಾಡೋರ್ಗೆ ಏನ್ ಮಾಡಂತಲ್ಲಿ ಒಪ್ಪಿಸ್ಕೊಬಿಟ್ರಂತಂದ್ರ, ದೇವ್ರಿಗೆ ಒಪ್ಪಿಸ್ಕೊಬಿಟ್ರ ಅಂತಂದ್ರ, ದೇವ್ರ ನ್ಯಾಯ ತರ್ತಾರ ಇಲ್ಲೋ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಂದ್ರ ಇದಕ್ಕೆ ಮೆಡಿಸನ್ ಏನಪ್ಪ ಅಂತಂದ್ರೆ ಏನ್ರಿ ಇದೆ ಅವರ. ನಾವೇನ್ ಮಾಡ್ಬೇಕು ಅಂದ್ರೆ ಯೇಸು ಕೃಷ್ಣ ಹೆಜ್ಜೆಗಳೇ ನಡೆಯೋರು, ಯೇಸು ಕೃಷ್ಣ ಜೆರಾಕ್ಸ್ ಕಾಪಿಯಾಗಿ ಬಂದಿರೋರು ಏನ್ ಮಾಡ್ಬೇಕು ಇವಾಗ? ಈ ಒಂದು ಜೆರಾಕ್ಸ್ ಕಾಪಿನ ಈ ಒಂದು ಕ್ಯಾರೆಕ್ಟರ್ ನಮ್ಮ ನಿಮ್ಮ ಹೃದಯದ ಏನ್ ಮಾಡ್ಕಿವಾಗ ನಾವು ಬರ್ಕೊಬೇಕು. ಇದು ಬರ್ಕೊಳಕ್ ಈಜಿನಾ ಅಂತಂದ್ರೆ ಇಲ್ಲ, ಇದು ಬರ್ಕೊಳಕ್ ಕಷ್ಟನೇ. ಅದೇ ಮಾಡಕಿದ್ನ ಪ್ರಯತ್ನ ಮಾಡಿ ಬರ್ಕೊಬೇಕು ಅಲ್ವರ. ಅದಕ್ಕೆ ನೋಡಿರ್ತೀನಿ ಏನ್ರಿ ಲಾಸ್ಟ್ ಅಲ್ಲಿ ಹೇಳಂತ ಒಂದು ಗುಣ ಏನ್ ಹೇಳ್ತಾರೆ ಕೊಲೆಸಲ್ ಓದಿ ತಿನ್ನೋಣ ಅಂತೀನಿ. ಕೊಲೆಸಲ್ ಓದಿ ತಿನ್ನೋಣ. ಇದಲ್ಲದೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ವೆರಿ ಗುಡ್. ಇದೆಲ್ಲದರ ಮೇಲೆ ಏನ್ ಮಾಡಿ ನೀವು ಇದುವರೆಗೂ ಹಾಕೊಂಡಿದ್ ಏನ್ ನೋಡ್ರಿ, ಒಳಗಡೆ ಅಂಗಿಗಳೆಲ್ಲ ಹಾಕೊಂಡ್ರಿ, ತರಿಸ್ಕೊಂಡ್ರಿ, ಹಳೆದೆಲ್ಲ ತೆಗೆದಿಟ್ಬಿಟ್ರಿ ನಾವು ಬಟ್ಟೆಗಳನ್ನ, ಏನ್ ಮಾಡಿದ್ರಿ ಇವಾಗ ನಾವು ಒಳಗಡೆ ಎಲ್ಲ ವಸ್ತ್ರಗಳು ಹಾಕೊಂಡ್ ಬರ್ತಾ ನೋಡ್ತೀನಿ. ಶರ್ಟ್ ಬಂತು, ಎಲ್ಲ ಬಂತು, ಎಲ್ಲ ಚೆನ್ನಾಗಿದ್ರ, ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಏನ್ ಮಾಡಿ ಇದ್ರ ಮೇಲೆ ಒಂದ್ ಧರಿಸ್ಕೊಂಡ್ಬಿಡ್ರಪ್ಪ, ಏನಪ್ಪ ಒಳ್ಳೆ ಸೂಟ್ ಹಾಕೊಂಡ್ಬಿಡಪ್ಪ, ಒಳ್ಳೆ ಕೋಟ್ ಹಾಕೊಂಡ್ಬಿಡು, ನೋಡಕ್ ಹೆಂಗಿರ್ತೀರ ಅವಾಗ ಟಿಪ್ ಟಾಪ್ ಆಗಿರ್ತೀರ ಅಂತ ಅಲ್ವರ. ಅದಕ್ಕೆ ಹೇಳ್ತಾರೆ ಎಲ್ಲದರ ಮೇಲೆ ಏನ್ ಧರಿಸ್ಕೊಳ್ಳಿ ನೀವು ಪ್ರೀತಿ. ಇವಾಗ ನಾವು ಕ್ರಿಶ್ಚಿಯನ್ಸ್, ನಾವು ಯೇಸು ಕ್ರಿಸ್ತನ ಫಾಲೋವರ್ ಅಂತ ಕಂಡುಹಿಡಿಯೋದು ಹಿಂಗೆ ನಮ್ಮ ಗುಣ, ನಮ್ಮ ನಡತೆ, ನಮ್ಮ ಜೀವಿತ ಎಲ್ಲರನ್ನ ಪ್ರೀತಿಸೋದು ಬ್ರದರ್. ನೋಡಿ ಕ್ರೈಸ್ಟ್ ಹೇಳ್ತಾರೆ ಅದು ಕ್ವಾಲಿಫಿಕೇಶನ್ ನೋಡಿ ಅಂತೀನಿ. ಕ್ರೈಸ್ಟ್ ಹೇಳ್ತಾರೆ ಅದರ ನಾವು ನಿಜವಾಗ್ಲೂ ಯೇಸು ಕ್ರಿಸ್ತನ ಡಿಸೈಪಲ್ಸ್ ಹೌದೋ ಇಲ್ಲ ಅಂತ ಕ್ರೆಡಿಟ್ಗೆ ಕ್ರೈಸ್ಟ್ ಒಂದು ಟ್ರೇಡ್ ಮಾರ್ಕ್ ಕೊಡ್ತಾರೆ. ಏನ್ ಟ್ರೇಡ್ ಮಾರ್ಕು? ಜಾನ್ 13 ಚಾಪ್ಟರ್ 34 and 35. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಗೆ ಏನ್ ಮಾಡ್ತೀನಿ, ಹೊಸ ಆಜ್ಞೆ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ, ನ್ಯೂ ಕಮಾಂಡ್ಮೆಂಟ್ ಅಂತಂದ್ರಲ್ಲ. 10 ಕಮಾಂಡ್ಸ್ ಬೇಡ, ಬಿಟ್ಬಿಡಿ ಅದಲ್ಲ ಹೋಯ್ತು ಅಲ್ಲ. 10 ಕಮಾಂಡ್ಸ್ ಕಲ್ಮೇಲ್ ಬರೆದ್ರು, ನಾನ್ ನಿಮ್ಗೆ ಹೊಸ ಕಮಾಂಡ್ಮೆಂಟ್ ಕೊಡ್ತೀನಿ. ಇದು ಮನ್ಸಲ್ಲಿ ಮಾಡಿ, ನೀವು ಹೃದಯದ ಮೇಲೆ ನೀವು ಬರ್ದಿಟ್ಕೊಳ್ರಿ. ಇದೇ ನಿಮ್ಮ ಏನ್ರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಂದ್ರು ಅಲ್ಲ. ಅದಕ್ಕೆ ಕೊಲೊಸ್ಸೆಯರಲ್ಲಿ ಕೊರಿಂಥ್ಯರಲ್ಲಿ 3:3 ಅಂತ ನೋಡಿದ್ರೆ, 2 ಕೊರಿಂಥ್ಯರಲ್ಲಿ ನೀವೇನಾಗಿದಂತೆ ಯೋಗ್ಯತಾ ಪತ್ರಗಳು, ಯಾವ್ದು ಯೋಗ್ಯತಾ ಪತ್ರಗಳು? ನಾವು ಯೋಗ್ಯವಾಗಿದ್ದೀರಿ, ಕ್ರಿಸ್ತನಿಗೆ ಒಂದು ಶಿಷ್ಯನಾಗಿದ್ದೀರಿ ಅಂತಂದ್ಬಿಟ್ಟು ಒಂದು ಯೋಗ್ಯತಾ ಪತ್ರ ಏನಂತಂದ್ರೆ ಯೇಸು ಕ್ರಿಸ್ತ ಹೊಸ ಪ್ರಮಾಣವನ್ನು ನಿಮ್ಗೆ ಕೊಡ್ತೀನಿ. ಏನ್ ಮಾಡಿದೀವಿ ಒಬ್ಬರು ನಂಬರ್ ನೀವು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಾನು ನಿಮ್ಮನ್ನು ಪ್ರೀತಿಸಿದಂತ ಒಂದು ಮೇರೆಗೆನೆ ನೀವೇನ್ ಮಾಡ್ಬೇಕತ್ತೆ, ಒಬ್ರನ್ನೊಬ್ರು ನೀವು ಪ್ರೀತಿಸಿರಿ. ಯೇಸು ಕ್ರಿಸ್ತ ಹೆಂಗ್ ಪ್ರೀತಿ ಮಾಡಿದ್ರು ಇವಾಗ ನೋಡಲ್ಲ ಎಲ್ಲ 7 ಪಾಯಿಂಟ್ಗಳು. ಇದೇ ತರ ನೀವೇನ್ ಮಾಡ್ಬೇಕಂತ ಇವಾಗ ಪ್ರೀತಿ ಮಾಡ್ಬೇಕು ಅಂತ ಅಂದ್ರೆ, ಅದಕ್ಕೆ ನೋಡ್ಬೇಕ್ರೆ ನಮ್ಗೆ ರೋಲ್ ಮಾಡ್ಲ ಯಾರು ಇವಾಗ ಜೀಸಸ್ ಕ್ರೈಸ್ಟ್ ಅಲ್ವರ. ಅದಕ್ಕೆ ಏನ್ರಿ ಹೇಳ್ರಿ ಹೇಳಿ ನೋಡೋಣ. 7 ಗುಣಗಳು ಯಾವ್ದು? ಮೊದಲನೇದು ಯಾವ್ದಂತೆ? ದಯೆ. ಮೊದಲೇ ಯಾವ್ದು ಕಣದಲ್ಲಿ
ಕನಿಕರ. ವೆರಿ ಗುಡ್. ಅಂದ್ರ ಮೊದಲೇ ನೋಡಿದ್ರೆ ಎರಡನೇದ್ ಯಾವ್ದು? ವೆರಿ ಗುಡ್. ಮೂರ್ನೇದು ದೀನಭಾವ. ವೆರಿ ಗುಡ್. ದೀನಭಾವ. ಅದರ ನಾಲ್ಕನೇದು? ವೆರಿ ಗುಡ್. ಆಮೇಲೆ ಐದನೇದು? ದೀರ್ಘಶಾಂತಿ. ದೀರ್ಘಶಾಂತಿ. ತಾಳ್ಮೆ. ವೆರಿ ಗುಡ್. ಅದರ ಆಮೇಲೆ ಒಬ್ರದೊಬ್ರು ಸಹಿಸಿಕೊಳ್ಳೋದು. ಅದರ ಆಮೇಲೆ ನೆಕ್ಸ್ಟ್ ಅಂದ್ರ ಆಮೇಲೆ ಕೊನೆಯದಾಗ ಏನಪ್ಪ? ಪ್ರೀತಿ. ನಿಮ್ಮಡಕ್ ನೀವು ಧರಿಸಿಕೊಳ್ರಿ. ಅಂದ್ರ ಹಂಗಾರೆ ಏನ್ರಿ ಇವೆಲ್ಲಾ ಬೆಳೆಸ್ಕೊಂಡಿದ್ಮೇಲೆ ಅಲ್ಟಿಮೇಟ್ ಪ್ರೀತಿ ಬೆಳೆಸ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ದ ಸೈನ್ ಆಫ್ ಡಿಸೈಪಲ್ಶಿಪ್. ಅಂದ್ರ ನಾವು ಯೇಸು ಕ್ರಿಸ್ತನ ಹಿಂಬಾಲಿಸ್ತಿದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ಇದೇ ಸೈನ್ ನೋಡಿ. ಯೇಸು ಕ್ರಿಸ್ತ ಹೇಳ್ತಾರೆ ಮುಂದಕ್ಕೆ ಹಂಗೆ ಓದಿ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ನಿಮ್ಮಲ್ಲಿ ಒಬ್ರೊಬ್ರು ಪ್ರೀತಿ ಇದ್ರೆ ಮತ್ತೊಬ್ರು ನೋಡ್ಬಿಟ್ಟು ಇವ್ರು ನಮ್ಮ ಶಿಷ್ಯನ ಅಂತ ಏನ್ ಮಾಡ್ತಂತೆ ತಿಳ್ಕೊಂತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋದ್ರಲ್ಲಿ ಇದು ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ದಿಸ್ ಇಸ್ ದ ಐಡೆಂಟಿಫಿಕೇಶನ್ ಆಫ್ ಡಿಸೈಪಲ್ಸ್ ಆಫ್ ಕ್ರೈಸ್ಟ್. ಅಂದ್ರೆ ಅದಕ್ಕೆ ನಮ್ಮಲ್ಲಿ ಎದುರು ನೋಡಂತ ಒಂದು ಪ್ರೀತಿ ಏನು? ಇದೇ ಪ್ರೀತಿ. ಅಂದ್ರೆ ಓದಿಂತೀನಿ ಒಂದನೇ ಯೋಹಾನ ಮೂರನೇ ಅಧ್ಯಾಯ 16-18 ಫಸ್ಟ್ ಜಾನ್ ಥರ್ಡ್ ಚಾಪ್ಟರ್ 16-18 ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯಗಳಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ವೆರಿ ಗುಡ್. ನಮ್ಮ ಪ್ರೀತಿ ಬರೀ ಬಾಯಿನಲ್ಲಿ ಡೈಲಾಗ್ ಹೇಳ್ತಾರೆ ಇರ್ಬಾರ್ದು ಅಷ್ಟೇ. ಹೆಂಗಿರ್ಬೇಕದ? ಹೆಂಗಿರ್ಬೇಕಂತೆ? ಕೃತ್ಯದಲ್ಲಿ, ಆಕ್ಷನ್, ಲವ್ ಇನ್ ಆಕ್ಷನ್ ಅಲ್ವರ. ಅದಕ್ಕೆ ನಾವ್ ಇಷ್ಟೊಂದು ಎಕ್ಸಾಂಪಲ್ ನೋಡಿದ್ರೆ ಏನ್ರಿ 8 ಪಾಯಿಂಟ್ ಅಲ್ಲಿ ನೋಡಿದಂತ ಎಕ್ಸಾಂಪಲ್ಗಳು ಎಲ್ಲ ಜೀಸಸ್ ಕ್ರೈಸ್ಟ್ ನೋಡ್ರಿ. ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು? ಒಂದೊಂದು ಕಾರ್ಯಕ್ಕೆ ಏನ್ ಮಾಡಿದ್ರು? ಅವ್ರು ತಂದ್ರು ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳ. ಇದೇ ತರ ನಾವು ನಮ್ಮ ಲೈಫಲ್ಲಿ ಇದನ್ನ ಆಕ್ಷನ್ಗೆ ತರೋದ್ ಹೆಂಗೆ ಅಂದ್ರೆ, ನಮ್ಗೆ ರೋಲ್ ಮಾಡಲ್ ಯಾರಂತೆ? ಜೀಸಸ್ ಕ್ರೈಸ್ಟ್. ಅವ್ರ ಎಕ್ಸಾಂಪಲ್ ಇಟ್ಕೊಂಡು ನಾವೇನ್ ಮಾಡಕ್ಕದನ್ನ ಆಕ್ಷನ್ಗೆ ತರೋರಾಗಿರ್ಬೇಕು. ಅದಕ್ಕೆ ನಮ್ಮಲ್ಲಿ ಇರ್ಬೇಕಂತ ಪ್ರೀತಿ ಯಾವ ತರ ಒಂದೇ ಕೊರಿಂತ ಹೇಳ್ತಾರಲ್ಲ, ಪ್ರೀತಿ ಏನ್ರಿ ಬಹು ತಾಳ್ಮೆ ಉಳ್ಳೋದು. ಸರ ಓದ್ತೀರಾ? ಒಂದನೇ ಕೊರಿಂಥ 13:4-8 ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯ ತೋರುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಪ್ರೀತಿಯು ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಸರಿ ಐತ್ರಿ? ವೆರಿ ಗುಡ್. ಪ್ಯಾಟ್ ಮಾಡ್ಕೊಂಡ್ಬಿಡ್ತೀರಾ? ಸೂಪರ್, ವೆರಿ ಗುಡ್. ಸಂತೋಷ ಅಲ್ವರ. ಪ್ರೀತಿಯು ಎಂದಿಗೂ ಏನಾಗೋದಿಲ್ಲ, ಬಿಟ್ಟೋಗೋದಿಲ್ಲ. ಅಂದ್ರೆ ಈ ತರ ಪ್ರೀತಿ ಯಾವತ್ತು ಫೇಲ್ ಆಗೋದಿಕ್ ಚಾನ್ಸೇ ಇಲ್ಲ. ಇದೇ ನಮ್ಮ ಯೋಗ್ಯತಾ ಪತ್ರ. ಇದಿತ್ತು ಅಂತಂದ್ರೆ ಯೋಚನೆ ಮಾಡಿಂತೀನಿ ಅಂದ್ರ ನಮ್ಗೆ ಎಲ್ಲಿ ಜಾಬ್ ಸಿಕ್ಕಲ್ಲ. ದೇವರು 1000 ಇಯರ್ಸ್ ಅಲ್ಲಿ ಕ್ರಿಸ್ತಿನ ನಮ್ಗೆ ಹೆಂಗ್ ಕೊಡ್ತಿದ್ದಾರೆ? ಎಕ್ಸಲೆಂಟ್ ಆಗಿರೋ ಜಾಬ್ ಕೊಡ್ತಿಂತಾರೆ. ಏನ್ ಜಾಬ್? ವರ್ಲ್ಡ್ ಗೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ಬೇಕಂತ ಮೇನ್ ಟಾರ್ಗೆಟ್ ಇದು. ಇದನ್ನ ಯಾರು ಏನ್ ಮಿಸ್ ಮಾಡೋ ಸರಿ, ಮಿಸ್ ಮಾಡಕ್ ಹೋಗ್ಬಿಡುದು. ಅದಕ್ಕೆ ಹೇಳ್ತಾರೆ 1 ಕೊರಿಂಥ 12 ಕೊನೆಯಲ್ಲಿ ಹೇಳ್ಬೇಕು ಹೇಳ್ತಾರೆ, ಇವೆಲ್ಲದಕ್ಕಿಂತ ಶ್ರೇಷ್ಠವಂತ ಮಾರ್ಗ ಏನ್ ಮಾಡ್ತೀನಿ ನಿಮ್ಗೆ ನೋಡಿಸ್ತೀನಿ. ಅದೇನಂತಂದ್ರೆ 1 ಕೊರಿಂಥ 13 ಕೇಳ್ತಾರೆ, ಪ್ರೀತಿ ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ. ಎಲ್ಲದಕ್ಕಿಂತ ಮೇಲಾಗಿ ನೀವೇನ್ ಮಾಡಿ ನೀವು ಧರಿಸ್ಕೊಳ್ಳಿ. ಏನ್ ಧರಿಸ್ಕೊಳ್ಳಿ? ಸೂಟ್ ಧರಿಸ್ಕೊಳ್ಳಿ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಬಟ್ಟೆ ಹಾಕೊಂಡ್ ಬೇಕಾರೆ. ಅದರ ಏನ್ ಹೇಳ್ತಾರೆ, ಎಲ್ಲ ಆಗ್ಬಿಟ್ಟಿದ್ದಾರೆ, ಅದರ ಗ್ರ್ಯಾಂಡ್ ಆಗಿರೋಂತ ಒಂದು ಐಟಮ್ ಧರ್ಸ್ಕೊಂಡು ಹೆಂಗಿರ್ತಾರೆ, ಅದರ ಸೂಪರ್ ಆಗಿರ್ತಾವಿದ್ದೀನಿ. ಅದೇ ದಟ್ ಈಸ್ ದ ಫಿನಿಶಿಂಗ್. ಏನ್ ಫಿನಿಶಿಂಗ್? ಲವ್. ಅದರ ಅದಕ್ಕೆ ನೋಡ್ರಿ ನಮ್ ಕೊನೆದಾಗೊಂಡ ಅಡ್ವೈಸ್ ಕೊಡ್ತಾರೆ. ಏನ್ ಅಡ್ವೈಸ್ ಕೊಡ್ತಾರೆ? ಕೊಲೋಸಿಯರು 3:14 ಓದನ ಅಂತೀನಿ. ಕೊಲೋಸಿಯರು 3:14 ಇವನ್ನೆಲ್ಲವನ್ನು ಇವಾಗ ಹೆಂಗೆ ನಾವು ಒಟ್ಟಿಗೆ ಇಟ್ಕೊಳೋದು ಓದಿ.
ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಎಲ್ಲವನ್ನೂ ಸಂಪೂರ್ಣ ಮಾಡುವಂತ ಬಂಧವಾಗಿದೆ ಈ ಪ್ರೀತಿ. ಏನ್ ಮಾಡ್ತಾರೆ ಗೊತ್ತಾ, ಲಾಸ್ಟ್ ಅಲ್ಲಿ ಪ್ರೀತಿ ಹಾಕೊಂತೀರ ಗೊತ್ತಾ, ಈ ಪ್ರೀತಿ ಎಲ್ಲವನ್ನು ಸಂಪೂರ್ಣವಾಗಿ ಬಂಧ ಮಾಡಂತ ಒಂದು ಪ್ರೀತಿ. ಅದನ್ನ ಇಂಗ್ಲಿಷ್ ಹೇಳ್ತಾರೆ, ಅಬೌ ಆಲ್ ದಿಸ್ ಥಿಂಗ್ಸ್ ಪುಟ್ ಆನ್ ಲವ್ ವಿಚ್ ಇಸ್ ದ ಬಾಂಡ್ ಆಫ್ ಪರ್ಫೆಕ್ಟ್ನೆಸ್. ಯಾವ ಬಾಂಡ್? ಹೆವಿ ಬಾಂಡ್. ಅದರ ಗಮ್ಮು, ಅದರ ಹೆಂಗಿದೆ ಗಮ್ಮು? ಹೆವಿ ಬಾಂಡ್ ಹಾಕ್ಬಿಟ್ರೆ ಏನಾಗ್ತದೆ? ಅದರ ಸಪ್ರೇಟ್ ಆಗಿರೋ ವಸ್ತು ಏನಾಗ್ಬಿಡ್ತಾರೆ, ಎರಡು ಅಂಟ್ಕೊಂಡ್ಬಿಡ್ತಾರೆ. ಹೆಂಗೆ ಅಂಟ್ಕೊಂಡ್ಬಿಡ್ತಾರೆ ಅಂದರೆ, ತಿರ್ಗಾ ಎರಡು ವಸ್ತು ನಿಮ್ಮ ಮಾಡೋಕ್ಕಾಗಲ್ಲ, ನಾವು ಬೇರೆ ಮಾಡೋಕ್ಕಾಗಲ್ಲ, ಬೇರೆ ಮಾಡಿದ್ರೆ ಒರಿಜಿನಾಲಿಟಿ ಇರೋದಿಲ್ಲ. ಈ ಥರ ಒಂದು ಏನ್ರಿ ಬಾಂಡ್ನ ನಾವು ಧರಿಸ್ಕೊಬೇಕಂತ. ಏನಪ್ಪ ಅದು ಬಾಂಡು ಅಂತ ನೋಡ್ತೀವಿ ನಾವು. ಏನ್ ಬಾಂಡ್ ಅಂತದ್ದು? ಪ್ರೀತಿ. ಅದರ ಈ ಪ್ರೀತಿ ಅಂತ ಒಂದು ಬಾಂಧವ್ಯ ಇತ್ತು ಅಂತಂದ್ರೆ ಆಟೋಮೆಟಿಕ್ ನಾವ್ ಏನಾಗ್ತಂತೆ, ಒಟ್ಟಿಗೆ ಒಟ್ಟಿಗೆ ಇರ್ತೀರಿ ಅಂತ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಲಾಸ್ಟ್ ಅಲ್ಲಿ ಕೊಡಂತ ಅಡ್ವೈಸ್ ಏನಪ್ಪ ಅಂತಂದ್ರೆ, ಎಲ್ಲದಕ್ಕಿಂತ ಮೇಲೆ ಇದನ್ನ ಏನ್ ಮಾಡಿ ನೀವು ಫಸ್ಟ್ ನೀವು ಧರಿಸ್ಕೊಳ್ಳಿ. ಇದಿತ್ತು ಅಂತಂದ್ರೆ ಮೀಕ್ ಇದೆಲ್ಲ ಆಟೋಮೆಟಿಕ್ ಆಗಿ ಏನಾಗ್ತಾರೆ, ಒಟ್ಟಿಗೆ ಏನಾಗಿರ್ತಾರೆ ಇರ್ತಾರೆ. ಅದಕ್ಕೆ ಯೇಸುಕ್ಕೆ ಹೇಳಿದ್ದು, ನಿಮ್ಮನ್ನ ಮತ್ತೊಬ್ರು ನೋಡ್ಬಿಟ್ಟು ನೀವು ಕ್ರಿಶ್ಚಿಯನ್ಸ್ ಅಂತ ಹೆಂಗಪ್ಪ ಕಂಡಿಟ್ಕೊಬೇಕು ಅಂತಂದ್ರೆ, ನಿಮ್ಮ ಪ್ರೀತಿ ನಾವು ಒಟ್ಟಿಗಿದ್ದಿ ಒಟ್ಟಿಗಿರೋದ್ರಲ್ಲಿ ಈ ತರ ಪ್ರೀತಿ ವ್ಯಕ್ತಪಡಿಸ್ತಾವಾಗ ಹೇಳ್ರಿ, ನಾವು ನಿಜವಲ್ಲ ದೇವ್ರ ಮಕ್ಳು ಅಂತ ಏನಾಗ್ತಾರೆ ನೋಡ್ಸಕ್ಕಾಗ್ತದೆ. ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ದೇವ್ರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವ್ರ ನಿಮ್ಗೆ ಇನ್ನ ಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಲಿ ಕೃಪೆ ಕೊಟ್ಟು ನಡೆಸ್ಲಿ ಅಂತ ಅಂದ್ಬಿಟ್ಟು ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋ.